ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ್ ದೋಸ್ತ ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ್ ದೋಸ್ತ ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತಾ ಕಂಟಿನ್ಯೂ ಬರ್ತಾ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ಹುಣಸೆ ಮರದ ಹೋಗ್ಗಳ ಕಡೆ ಹೋಗ್ಬೇಡಿ ಅಂದ್ರು ನಮ್ಮ ಜನ ಕೇಳಲಿಲ್ಲ ಆಗ ಬಂದಂತ ಎರಡು ಮೂಲ ನಂಬಿಕೆಗಳು ಇಲ್ಲಿ ದೇವರಿದ್ದಾನೆ ಹೋಗ್ ಬನ್ನಿ ಇಲ್ಲಿ ದೆವ್ವ ಇದೆ ಆದಷ್ಟು ಹೋಗ್ಬೇಡಿ ಅಂತ ಇದು ನಮ್ಮ ಮೂಲ ನಂಬಿಕೆಗಳು ನಾವೀಗ ದೇವಸ್ಥಾನಕ್ಕೆ ಹೋದ್ರೆ ಗರ್ಭಗುಡಿಗೆ ತಲೆ ಬಗ್ಸಿ ಒಳ ಹೋಗ್ತೀವಿ ಯಾಕೆ ನಮಗಿನ್ನ ಒಬ್ಬ ದೊಡ್ಡವನಿದ್ದಾನೆ ನಮ್ಮಲ್ಲಿ ಒಂದು ಕೃತಜ್ಞತಾ ಭಾವನೆ ಅಥವಾ ಭಯ ನಮ್ಮಲ್ಲಿ ಮೂಡ್ಲಿ ಅಂತ ಒಳಗಡೆ ಹೋಗಿದ ತಕ್ಷಣ ಆರ್ತಿ ತಗೋತೀವಿ ಬಿಸಿ ನಮ್ಮ ಕೈನ ಚರ್ಮಕ್ಕೆ ತಗ್ಲುತ್ತೆ ಏನಕ್ಕೆ ಏನಾದ್ರು ಮೈಕ್ರೋ ಆರ್ಗಾನಿಸಮ್ಸ್ ಇದ್ರೆ ಬೆಳಗಿನ ಸಂಜೆ ತನಕ ಅವ್ರ ರೈತರು ಕೆಲಸ ಮಾಡಿ ಬಂದಿರೋರು ವರ್ಲ್ಡಲ್ಲಿ ಏನಾದ್ರೂ ಇನ್ಫೆಕ್ಷನ್ಸ್ ಇದ್ರೆ ಹೋಗ್ಲಿ ಯಾಕಂದ್ರೆ ಈ ಕೈ ಎಲ್ಲ ಊಟ ಮಾಡ್ತೀವಿ ಅಂತ ಬಿಸಿ ತಗಲ್ತಿತ್ತು ತೀರ್ಥ ತಗೋತಿದ್ವಿ ತೀರ್ಥಿಗೆ ಒಂಚೂರು ಏಲಕ್ಕಿ ತುಳಸಿ ಕರ್ಪೂರ ಹಾಕೋರು ನಮ್ ದೇಹಕ್ಕೆ ಹೋಗ್ತಿತ್ತು ಅದು ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತಾ ಇತ್ತು ಗಂಟೆ ಹೊಡಿತಿದ್ವಿ ಐದಾರು ಲೋಗಳಲ್ಲಿ ಗಂಟೆನ ಮಾಡಿರ್ತಾ ಇದ್ರು ಆ ಶಬ್ದ ನಮ್ಮಲ್ಲಿ ನಮ್ಮ ಬ್ರೈನ್ ನ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾ ಇತ್ತು ಬರ್ತಿದ್ವಿ ಮತ್ತೆ ನವಗ್ರಹಗಳನ್ನ ಮೂರ್ ಸುತ್ತಾಕ್ತಿದ್ವಿ ಏನಕ್ಕಪ್ಪ ಅಂತ ಹೇಳಿದ್ರೆ ಬೆಳಗ್ಗಿಂದ ಸಂಜೆ ತನಕ ಪಕ್ಕದ ಮನೆಯವ್ರ ಟಿವಿ ತಂದವ್ರೆ ಆ ಕಡೆ ಮನೆಯವ್ರ ಕಾರ್ ತಗೊಂಡವ್ನೆ ಈ ಮನೆಯವ್ರ ಪ್ರಮೋಷನ್ ಆಗಿದೆ ಇಷ್ಟೆಲ್ಲ ಜಂಜಾಟಗಳನ್ನ ಯೋಚನೆ ಮಾಡ್ತಿರ್ತೀವಿ ಇಲ್ಲಾದ್ರೂ ಒಂದ್ 5 ನಿಮಿಷ ಎಲ್ಲಾ ಬಿಟ್ಟು ನೆಮ್ಮದಿಯಿಂದ ಕೂತ್ಕೊಳ್ಳಿ ಅಂತ ನಮ್ಮ ಜನ ಕಂಡಿಡಿದಂತ ಸಮಾಧಾನದ ಕೇಂದ್ರವೇ ದೇವಸ್ಥಾನಗಳು ಆದ್ರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ನಿಜವಾಗ್ಲೂ ಸಮಾಧಾನ ಸಿಗಲ್ಲ ಅಣ್ಣ ನಿಂಗ್ ಮಗಳಾಗಿಲ್ವಾ ಈ ಹೋಮ ಮಾಡ್ಸು ಅಣ್ಣ ನಿಂಗ್ ಮದುವೆ ಆಗಿಲ್ವಾ ಇನ್ನೊಂದು ಹೋಮ ಮಾಡ್ಸು ಅದೇನೋ ಯಜ್ಞ ಮಾಡಿಸಿ ಇದೇನೋ ಮಾಡಿ ತಗೊಂಡೋಗ್ ತುಪ್ಪ ಸುರಿರಿ ತಗೊಂಡೋಗ್ ರೇಷ್ಮೆ ಬಟ್ಟೆ ಬೆಂಕಿಗೆ ಹಾಕಿ ಇದ್ರಿಂದ ನಿಮ್ಗೆ ಏನೋ ಒಂದಾಗತ್ತೆ ನಿಜವಾಗ್ಲೂ ಇಲ್ಲ ಮಕ್ಕಳು ಯಾವತ್ತು ಜ್ಯೋತಿಷಗಳಿಂದ ಆಗಲ್ಲ ನನ್ಗೆ ಗೊತ್ತಿರೋ ಮಟ್ಟಿಗೆ ಬಿಕಾಸ್ ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್ ಸೊ ನಿಮ್ ಗಂಡ ಆಂಟಿ ಅಥವಾ ಹುಡುಗ ಹುಡುಗಿ ನಿಮ್ಮ ಒಂದು ಬಯಾಲಜಿಕಲ್ ಪ್ರೋಸೆಸ್ ಏನಿದೆ ಅದು ಮಾಡಿದಾಗ ಮಾತ್ರ ಮಕ್ಳು ಇರ್ತಾರೆ ಅಪ್ಪ ಅಮ್ಮ ಮಾಡಿದ್ರೆ ನಮ್ಮ ಅಪ್ಪ ನನಗೆ ಮದುವೆ ಮಾಡಿದ್ರೆ ನನ್ ಮದುವೆ ಆಗ್ಬೋದಷ್ಟೇ ಯಾರೋ ಒಬ್ಬ ಹುಡುಗನ ಹುಡುಕಿ ಯಾರೋ ಒಬ್ಬ ವ್ಯಕ್ತಿ ಹೇಳೋದ್ರಿಂದ ನಿಮ್ ಮಕ್ಕಳ ಮದುವೆ ಆಗತ್ತೆ ಅಂತ ಹೋಗಿ ಯಾವ್ದೋ ಒಂದು ಹೋಮ ಮಾಡಿಸೋದು ನಿಜವಾಗ್ಲೂ ಸುಳ್ಳು ನಾನ್ ಹೇಳೋದು ಅಪ್ಪಾಜಿ ಹೇಳ್ತಿದ್ದಂಗೆ ಈ ವೇದಿಕೆ ಮೇಲೆ ಕಾಫಿನೂ ಇದೆ ಕಾದಿನು ಕಾಫಿ ಇಲ್ಲ ಕಾವಿನೂ ಇದೆ ಕಾದಿನೂ ಇದೆ ಕಾಫಿ ಒಂದು ಮಿಸ್ ಆಗಿದೆ ಕಾಕಿ ಒಂದು ಕರ್ಸಿದ್ರೆ ಆಗೋಗಿರ್ತಿತ್ತು ಅನ್ಸುತ್ತೆ ಯಾಕಂದ್ರೆ ಈ ಮೂರು ಮೊಟ್ಟೆಗಳು ನಮ್ಮ ಸಮಾಜವನ್ನ ಸೃಷ್ಟಿಸ್ತವೆ ನಮ್ಮ ಸಮಾಜವನ್ನ ಒಂದು ಒಳ್ಳೆಯ ಹಾದಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಸಿದ್ದಪ್ಪಾಜಿ ಅವರು ನಿಜವಾಗ್ಲೂ ಅವ್ರು ತುಂಬಾ ಆತ್ಮೀಯರು ನನ್ನ ತಂದೆ ಸಮಾನದವರು ಅದಕ್ಕೆ ಅವ್ರು ಇವತ್ತು ಕಾರ್ಯಕ್ರಮ ಮಾಡುವಂದ ತಕ್ಷಣ ನಾನು ಇವತ್ತು ಅವ್ರ ಕಾರ್ಯಕ್ರಮ ಬಂದಿದ್ದೆ ಈ ಒಂದು ಬಟ್ಟೆಗಳು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು ಮುಂದೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಒಳಗಡೆ ಅಷ್ಟೇ ರಹಸ್ಯವನ್ನು ಇಟ್ಕೊಂಡಿರ್ತವೆ ಈ ಕಾದಿ ಕಾಕಿ ಕಾವಿ ಯಾರೇ ಒಬ್ರು ಕಾಲಿಗೆ ನಾವ್ ಯಾರೇ ಒಬ್ರು ಏನೋ ಒಂದ್ ಯಾವ್ದೋ ಒಂದ್ ಕಲ್ಲಿಗೆ ಕುಂಕುಮ ಅರ್ಶನ ಇಟ್ಟಿದ್ರೆ ಹೋಗಿ ಬಿದ್ದು ಬಿಡ್ತೀವಿ ಯಾರೋ ಒಬ್ರು ಕಾವಿ ಹಾಕಿದ್ರೆ ಹೋಗಿ ಕಾಲಿಗೆ ಬಿದ್ದು ಬಿಡ್ತೀವಿ ನಿಜವಾಗ್ಲೂ ಬೇಡ ಒಬ್ರು ಕಾಲಿಗೆ ಬೀಳೋದಕ್ಕಿಂತ ಮುಂಚೆ ಅವರ ತಲೆಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಅವರ ತಲೆ ಚೆನ್ನಾಗಿದ್ರೆ ಅವ್ರ ಕಾಲಿಗೆ ಬೀಳೋಣ ಸುಮ್ಮನೆ ಹೋಗಿ ಕಾಲಿಗೆ ಬೀಳೋದ್ರಿಂದ ಯಾವುದೇ ಅರ್ಥ ಇಲ್ಲ ಕಾವಿ ಹಾಕಿದವರೆಲ್ಲ ಒಳ್ಳೆಯವರಲ್ಲ ಇವತ್ತು ಎಷ್ಟೋ ಜನ ಸಂಸಾರಸ್ಥರು ಸನ್ಯಾಸಿಗಳಾಗಿ ಸಾಯ್ತಿದ್ವಿ ನಾವು ಆದ್ರೆ ಸನ್ಯಾಸಿಗಳು ಸಂಸಾರಸ್ಥರಾಗಿ ಸಾಯ್ತಿದ್ದಾರೆ ಇವತ್ತು ಸನ್ಯಾಸಿಗಳಿಗೆ ನಾವ್ ಅನ್ಕೋತೀವಿ ಸನ್ಯಾಸಿಗಳು ಅಂದ್ರೆ ಯಾರಪ್ಪ ಎಲ್ಲಾ ಭೋಗಗಳನ್ನ ಬಿಟ್ಟವರು ಎಲ್ಲಾ ಆಸೆಗಳನ್ನ ತ್ಯಜಿಸಿದವರು ನನಗೆ ಯಾವ ಸನ್ಯಾಸಿಗಳು ನಮ್ಮವ್ರು ಯಾರು ತ್ಯಜಿಸಿದವರು ಅಂತ ಕಾಣ್ತಿಲ್ಲ ಎಲ್ಲಾ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಬರ್ತಾರೆ ಸ್ಟೇಜ್ ಪಕ್ಕ ಕಾರ್ ನಿಲ್ಲುತ್ತೆ ಸ್ಟೇಜ್ ಇಂದ ಇಳಿತಾರೆ ಬಂದಿದ ತಕ್ಷಣ ಒಂಚೂರು ಗೋಡಂಬಿ ದ್ರಾಕ್ಷಿ ಅವ್ರ ಕಾಲಿಗೆ ಇಟ್ಟು ಅವ್ರ ಕಾಲಲ್ಲಿ ಒಂದ್ 1,000 ರೂಪಾಯಿ ದುಡ್ಡು ಇಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೋತೀವಿ ಅದು ಕಾಲು ಟಚ್ ಮಾಡಕ್ ಬಿಡಲ್ಲ ಅವ್ರ ಆ ಚಪ್ಪಲಿ ಟಚ್ ಮಾಡ್ಕೊಂಡು ನಾವು ಆಶೀರ್ವಾದ ತಗೊಂಡ್ ಬರ್ಬೇಕು ಇಂತ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ ದೊಡ್ಡ ದೊಡ್ಡ ಐಷಾರಾಮಿ ಮಠಗಳು ಬೇಕು ಆ ಮಠಗಳಲ್ಲಿ ಹೋದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಬಂದು ನಿಮ್ಮನ್ ಮಾತಾಡಿಸ್ತಾರ ಇಲ್ಲ ಒಂದ್ ರೂಮ್ ಒಳಗಡೆ ಹೋಗಿ ಅವ್ರನ್ನ ಕಾಯಿರಿ ಅವ್ರ ಸೆಕ್ಯೂರಿಟಿ ಅವ್ನ ಇರ್ತಾನೆ ಪೊಲೀಸ್ ಅವ್ನ ಇರ್ತಾನೆ ಗನ್ನಾನ್ ಇರ್ತಾನೆ ಅವ್ರನ್ನೆಲ್ಲ ಬಿಟ್ಟು ಒಳ ಹೋದ ಮೇಲೆ ಅದು ಏನು ನೀವೊಂದಷ್ಟು ದಕ್ಷಿಣೆ ಒಂದು ಬುಟ್ಟಿಯಷ್ಟು ಹಣ್ಣು ತಗೊಂಡೋದ್ರೆ ಅವ್ರು ನಿಮ್ಗೆ ದರ್ಶನ ಕೊಡ್ತಾರೆ ಹೌದಲ್ವ ಇಂತ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ ಆದ್ರೆ ನಾವು ಸಂಸಾರಿಗಳು ಏನ್ ಮಾಡ್ತೀವಿ ಹೌದು ಬೇಕು ಬೇಕು ಅಂತ ದುಡಿತೀವಿ ಕೊನೆಗೆ ನಂಗಿನ್ನೇನ್ ಬೇಡಪ್ಪ ನನ್ ಮಗ ಆದ್ರೆ ಸಾಕು ನಂಗಿನ್ನೇನ್ ಬೇಡ ಒಂದ್ ಮನೆ ಕಟ್ಕೊಂಡಿದ್ದೀನಿ ನಂಗಿನ್ನೇನ್ ಬೇಡ ನನ್ ಮಗ ಚೆನ್ನಾಗಿದ್ರೆ ಸಾಕು ನನ್ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಕೊನೆಗೆ ನಾವೇನ್ ಮಾಡ್ತೀವಿ ಸನ್ಯಾಸಿಗಳಾಗ್ಬಿಡ್ತೀವಿ ನಂಗಿನ್ನೇನು ಬೇಡ ನನ್ ಮಕ್ಳು ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದೇ ಒಂದು ಯೋಚನೆಯಲ್ಲಿ ಸನ್ಯಾಸಿಗಳಾಗಿ ಸಾಯ್ತಿದ್ದೀವಿ ಆದ್ರೆ ಸನ್ಯಾಸಿಗಳು ನಾನು ಇನ್ನೊಂದು ಮಠ ಕಟ್ಟಬೇಕು ಇನ್ನೊಂದು ಶಾಖಾ ಮಠ ಕಟ್ಟಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅವರು ಇವಾಗ ರಾಜಕೀಯ ಇಟ್ಕೊಂಡು ಸಂಸಾರಿಗಳಾಗ್ತಿದ್ದಾರೆ
ನಾನು ಅಷ್ಟೇ ನಿಮ್ಮನ್ನು ಕೇಳ್ಕೊಳ್ಳೋದು, ಯಾಕಂದ್ರೆ ವೇದಿಕೆ ಮೇಲೆ ಅತ್ಯಂತ ಗಣ್ಯಾತಿ ಗಣ್ಯರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿಷಯಗಳನ್ನ ತಿಳ್ಕೊಂಡವರಿದ್ದಾರೆ. ಎಜುಕೇಟೆಡ್ ಪೀಪಲ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದಾರೆ. ಎಜುಕೇಶನ್ ಅಲ್ಲಿ ಏನು ಕೊಡಲ್ಲ, ನಾನಿವತ್ತು ಟ್ರಿಪಲ್ ಡಿಗ್ರಿ ಆಗಿರ್ಬೋದು, ಆದ್ರೆ ನಾನಿವತ್ತು ಯಾವುದನ್ನು ಎಜುಕೇಶನ್ ಇಂದ ಕಲ್ತಿರ್ಲಿಲ್ಲ. ನಮ್ಮ ಅನುಭವ ನಮ್ಮನ್ನ ಕಲ್ಸುತ್ತೆ. ಆಸ್ ಅಗ್ರಿಕಲ್ಚರ್ ಸ್ಟೂಡೆಂಟ್ ಮಂಡ್ಯದ ವ್ಯಕ್ತಿಗಳಿಗೆ, ಮಂಡ್ಯದ ರೈತರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಭತ್ತದಲ್ಲಿ ಏನೂ ಲಾಭ ಇಲ್ಲ, ಆದ್ರೂ ನೀವು ಭತ್ತ ಬೆಳಿತಿದ್ದೀವಿ, ನಾವು ತಿಂತಿದ್ದೀವಿ, ನಿಮ್ಮಿಂದ ನಾವು ಬದುಕಿದ್ದೀವಿ. ನಾನ್ ಮೊನ್ನೆ ಮಂಡ್ಯದಲ್ಲೇನೆ ಡೇಟಾ ಕಲೆಕ್ಷನ್ ಬಂದಿದ್ದೆ. ಬಿತ್ತನೆ ಬೀಜ ಬೆಳೀತಾರ ಇಲ್ಲಿ ಯಾರಾದ್ರೂ? ಟೀನರ್ ಸಿಕ್ಕಿದ ಕಡೆ ಬಿತ್ತನೆ ಬೀಜ ಬೆಳೀತಾರೆ. ಬಿತ್ತನೆ ಬೀಜ ಬೆಳೆಯೋರ್ದು ಸ್ಟಡಿ ಮಾಡಿದ್ದು ನಾನು ಎಂಎಸ್ಸಿ ನಲ್ಲಿ. ಅವ್ರ ಹತ್ರ ಬಂದ್ ಕೇಳಿದೆ, ಅಪ್ಪ ನೀವು ಭತ್ತ ಬೆಳೀತಾರಲ್ಲ, ಏನಾದ್ರು ಲಾಭ ಇದೆಯಾ? ಏನು ಇಲ್ಲ ಕಣವ. ಮತ್ತೇನ ಬೆಳೀತಿದ್ದೀರಾ? ಬೆಳ್ಕೊಂಡ್ ಬಂದಿದ್ದೀವಿ, ಬೆಳೆಸ್ಕೊಂಡು ಹೋಗ್ತೀವಿ, ಅದು ನಮಗ್ ಬೇಕಾಗಿದೆ. ಏನು ಆಸೆ ಇಲ್ಲ ಅವರಿಗೆ. ಭತ್ತ ಬೆಳೀತಿದ್ವಿ, ಬೆಳಿತೀವಿ, ಇಂಥವ್ರು ಯಾರಾದ್ರೂ ನಮಗ್ ಸಿಗ್ತಾರಾ? ಆದ್ರಿಂದ ಮಂಡ್ಯದ ನನಗೆ ಮಂಡ್ಯ ಅಂದ ತಕ್ಷಣ ಮಳವಳ್ಳಿ ಮಂಡ್ಯ ತಾಲೂಕಲ್ಲಿ ತುಂಬಾ ಖುಷಿ ಆಯ್ತು. ಓ, ಮಂಡ್ಯಕ್ ಬರ್ತಿದೀನಲ್ಲ ನನ್ನ ಸ್ಟಡಿ ಏರಿಯಾ ಅಂತ. ಹಸುವನ್ ಸಾಕ್ತಿವಿ ನಾವು, ಏನಕ್ಕಪ್ಪ ಹಾಲು ಕೊಡುತ್ತೆ? ನಾನು ಅವ್ರನ್ನ ಕೇಳಿದೆ, ಹಸುವಿಂದ ಏನಾದ್ರೂ ಲಾಭ ಇದೆಯಾ? ಇಲ್ಲ ಕಣವ. ಹಾಲು ಕೊಡುತ್ತಲ್ವ, ಡೈರಿಗೆ ಹಾಕ್ತೀರ, ದುಡ್ಡು ಕೊಡ್ತೀರ? ನಿಜವಾಗ್ಲೂ ಇಲ್ಲ. ನಮ್ಗೇನ್ ಹಾಲಿಂದ ದುಡ್ಡು ಬರುತ್ತೆ, ಮನೆಗೆ ಒಂಚೂರು ಕುಡಿಬಹುದು, ಇನ್ ಮಿಕ್ಕಿರೋ ದುಡ್ಡನ್ನ ಅದಕ್ಕೆ ಅಂತಾನೆ ಅವಾಗ ಅವಾಗ ಔಷಧಿ ಹಾಕಿಸ್ಬೇಕು, ಅವಾಗ ಅವಾಗ ಫೀಡ್ ತಗೊಂಡ್ ಬಂದ್ ಹಾಕ್ಬೇಕು, ಇಷ್ಟಕ್ಕಿಷ್ಟು ಸರಿ ಹೋಗುತ್ತೆ. ನಮ್ಗೇನಾದ್ರೂ ಲಾಭ ಬರುತ್ತೆ ಅಂದ್ರೆ ಅದು ಸಗಣಿ ಮಾತ್ರ. ಇಂತ ಪರಿಸ್ಥಿತಿ ನಮ್ ರೈತರಲ್ಲಿ ಬಂದಿದೆ. ಸೊ ಮಂಡ್ಯದ ರೈತರಿಂದ ನಿಜವಾಗ್ಲೂ ನಾವ್ ಇವತ್ತು ಅನ್ನ ತಿಂತಿದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಸುಳ್ಳಾಗ್ಲಾರ್ದು. ನಿಜವಾಗ್ಲೂ ನೀವೇ ನಮಗ್ ದೇವ್ರು, ಅನ್ನದಾತ್ರಿಗಿನ ದೇವೇ ಅರಿತಾರೆ. ನೀವೇ ದೇವ್ರು, ನಿಮ್ಮಲ್ಲಿ ದೇವರನ್ನ ಕಂಡು ಜನ ಕೇಳಲಿಲ್ಲ. ಹುಣಸೆ ಮರದ ಹೋಪ್ಗಳ ಕಡೆ ಹೋಗ್ಬೇಡಿ ಅಂದ್ರು ನಮ್ಮ ಜನ ಕೇಳಲಿಲ್ಲ. ಆಗ ಬಂದಂತ ಎರಡು ಮೂಲ ನಂಬಿಕೆಗಳು, ಇಲ್ಲಿ ದೇವರಿದ್ದಾನೆ ಹೋಗ್ ಬನ್ನಿ, ಇಲ್ಲಿ ದೇವ ಇದೆ ಆದಷ್ಟು ಹೋಗ್ಬೇಡಿ ಅಂತ. ಇದು ನಮ್ಮ ಮೂಲ ನಂಬಿಕೆಗಳು. ನಾವೀಗ ದೇವಸ್ಥಾನಕ್ ಹೋದ್ರೆ ಗರ್ಭಗುಡಿಗೆ ತಲೆ ಬಗ್ಸಿ ಒಳ ಹೋಗ್ತೀವಿ. ಯಾಕೆ? ನಮಗಿನ್ನ ಒಬ್ಬ ದೊಡ್ಡವನಿದ್ದಾನೆ, ನಮ್ಮಲ್ಲಿ ಒಂದು ಕೃತಜ್ಞತಾ ಭಾವನೆ ಅಥವಾ ಭಯ ನಮ್ಮಲ್ಲಿ ಮೂಡ್ಲಿ ಅಂತ. ಒಳಗಡೆ ಹೋಗಿದ ತಕ್ಷಣ ಆರ್ತಿ ತಗೋತೀವಿ, ಬಿಸಿ ನಮ್ಮ ಕೈನ ಚರ್ಮಕ್ಕೆ ತಗ್ಲುತ್ತೆ. ಏನಕ್ಕೆ? ಏನಾದ್ರೂ ಮೈಕ್ರೋ ಆರ್ಗಾನಿಸಮ್ಸ್ ಇದ್ರೆ, ಬೆಳಗಿನ ಸಂಜೆ ತನಕ ಅವಾಗ ರೈತರು ಕೆಲಸ ಮಾಡ್ಬಂದಿರೋರು ಹೊಲದಲ್ಲಿ ಏನಾದ್ರೂ ಇನ್ಫೆಕ್ಷನ್ಸ್ ಇದ್ರೆ ಹೋಗ್ಲಿ, ಯಾಕಂದ್ರೆ ಈ ಕೈ ಎಲ್ಲ ಊಟ ಮಾಡ್ತೀವಿ ಅಂತ ಬಿಸಿ ತಗ್ಲುತ್ತಿತ್ತು. ತೀರ್ಥ ತಗೋತಿದ್ವಿ, ತೀರ್ಥಿಗೆ ಒಂಚೂರು ಏಲಕ್ಕಿ ತುಳಸಿ ಕರ್ಪೂರ ಹಾಕೋರು ನಮ್ ದೇಹಕ್ಕೆ ಹೋಗ್ತಿತ್ತು, ಅದು ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತಾ ಇತ್ತು. ಗಂಟೆ ಹೊಡಿತಿದ್ವಿ, ಐದಾರು ಲೋಹಗಳಲ್ಲಿ ಗಂಟೆನ ಮಾಡಿರ್ತಾ ಇದ್ರು. ಆ ಶಬ್ದ ನಮ್ಮಲ್ಲಿ ನಮ್ಮ ಬ್ರೈನ್ ನ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾ ಇತ್ತು. ಬರ್ತಿದ್ವಿ ಮತ್ತೆ ನವಗ್ರಹಗಳನ್ನ ಮೂರ್ ಸುತ್ತಾಕ್ತಿದ್ವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಬೆಳಗಿಂದ ಸಂಜೆ ತನಕ ಪಕ್ಕದ ಮನೆಯವ್ರು ಟಿವಿ ತಂದವ್ರೆ, ಆ ಕಡೆ ಮನೆಯವ್ರು ಕಾರ್ ತಗೊಂಡವ್ನೆ, ಈ ಮನೆಯವ್ರಿಗೆ ಪ್ರಮೋಷನ್ ಆಗಿದೆ, ಇಷ್ಟೆಲ್ಲ ಜಂಜಾಟಗಳನ್ನ ಯೋಚನೆ ಮಾಡ್ತಿರ್ತೀವಿ. ಇಲ್ಲಾದ್ರೂ ಒಂದ್ 5 ನಿಮಿಷ ಎಲ್ಲಾ ಬಿಟ್ಟು ನೆಮ್ಮದಿಯಿಂದ ಕೂತ್ಕೊಳ್ಳಿ ಅಂತ ನಮ್ಮ ಜನ ಕಂಡಿಡಿದಂತ ಸಮಾಧಾನದ ಕೇಂದ್ರವೇ ದೇವಸ್ಥಾನಗಳು. ಆದ್ರೆ ಇವಾಗ ನಾವು ದೇವಸ್ಥಾನಕ್ ಹೋದ್ರೆ ನಿಜವಾಗ್ಲೂ ಸಮಾಧಾನ ಸಿಗಲ್ಲ. ಅಣ್ಣ ನಿಂಗ್ ಮಗಳಾಗಿಲ್ವಾ, ಈ ಹೋಮ ಮಾಡಿಸು. ಅಣ್ಣ ನಿಂಗ್ ಮದುವೆ ಆಗಿಲ್ವಾ, ಇನ್ನೊಂದು ಹೋಮ ಮಾಡಿಸು. ಅದೇನೋ ಯಜ್ಞ ಮಾಡಿಸಿ, ಇದೇನೋ ಮಾಡಿ, ತಗೊಂಡೋಗ್ ತುಪ್ಪ ಸುರಿರಿ, ತಗೊಂಡೋಗ್ ರೇಷ್ಮೆ ಬಟ್ಟೆ ಬೆಂಕಿಗೆ ಹಾಕಿ, ಇದ್ರಿಂದ ನಿಮ್ಗೆ ಏನೋ ಒಂದಾಗತ್ತೆ. ನಿಜವಾಗ್ಲೂ ಇಲ್ಲ. ಮಕ್ಕಳು ಯಾವತ್ತು ಜ್ಯೋತಿಷಗಳಿಂದ ಆಗಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ, ಬಿಕಾಸ್ ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್. ಸೊ ನಿಮ್ ಗಂಡ ಹೆಂಡತಿ ಅಥವಾ ಹುಡುಗ ಹುಡುಗಿ, ನಿಮ್ಮ ಒಂದು ಬಯಾಲಜಿಕಲ್ ಪ್ರೋಸೆಸ್ ಏನಿದೆ ಅದು ಮಾಡಿದಾಗ ಮಾತ್ರ ಮಕ್ಳು ಹುಡ್ತಾರೆ. ಅಪ್ಪ ಅಮ್ಮ ಮಾಡಿದ್ರೆ, ನಮ್ಮ ಅಪ್ಪ ನನಗೆ ಮದುವೆ ಮಾಡಿದ್ರೆ ನನ್ ಮದುವೆ ಆಗ್ಬೋದಷ್ಟೇ. ಯಾರೊಬ್ಬ ಹುಡುಗನ ಹುಡುಕಿ, ಯಾರೋ ಒಬ್ಬ ವ್ಯಕ್ತಿ ಹೇಳೋದ್ರಿಂದ ನಿಮ್ ಮಕ್ಕಳು ಮದುವೆ ಆಗತ್ತೆ ಅಂತ ಹೋಗಿ ಯಾವ್ದೋ ಒಂದು ಹೋಮ ಮಾಡಿಸೋದು ನಿಜವಾಗ್ಲೂ ಸುಳ್ಳು. ನಾನ್ ಹೇಳೋದು ಅಪ್ಪಾಜಿ ಹೇಳ್ತಿದ್ದಂಗೆ, ಈ ವೇದಿಕೆ ಮೇಲೆ ಕಾಕಿನೂ ಇದೆ ತಾದಿನೂ, ಕಾಕಿ ಇಲ್ಲ ಕಾವಿನೂ ಇದೆ ತಾದಿನೂ ಇದೆ. ಕಾಕಿ ಒಂದು ಮಿಸ್ ಆಗಿದೆ, ಕಾಕಿ ಒಂದ್ ಕರ್ಸಿದ್ರೆ ಆಗೋಗಿರ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ಈ ಮೂರು ಮೊಟ್ಟೆಗಳು ನಮ್ಮ ಸಮಾಜವನ್ನ ಸೃಷ್ಟಿಸ್ತವೆ, ನಮ್ಮ ಸಮಾಜವನ್ನ ಒಂದು ಒಳ್ಳೆಯ ಹಾದಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಸಿದ್ದಪ್ಪಾಜಿ ಅವರು. ನಿಜವಾಗ್ಲೂ ಅವ್ರು ತುಂಬಾ ಆತ್ಮೀಯರು, ನನ್ನ ತಂದೆ ಸಮಾನದವರು. ಅದಕ್ಕೆ ಅವ್ರು ಇವತ್ತು ಕಾರ್ಯಕ್ರಮ ಮಾಡುವಂತ ತಕ್ಷಣ ನಾನು ಇವತ್ತು ಅವ್ರ ಕಾರ್ಯಕ್ರಮ ಬಂದಿದ್ದೆ. ಈ ಒಂದು ಬಟ್ಟೆಗಳು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು. ಮುಂದೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಒಳಗಡೆ ಅಷ್ಟೇ ರಹಸ್ಯವನ್ನು ಇಟ್ಕೊಂಡಿರ್ತವೆ ಈ ಕಾದಿ ಕಾಕಿ ಕಾವಿ. ಯಾರೇ ಒಬ್ರು ಕಾಲಿಗೆ ನಾವ್ ಯಾರೋ ಒಬ್ರು ಏನೋ ಒಂದ್ ಯಾವ ಒಂದ್ ಕಲ್ಲಿ ಕುಂಕುಮ ಅರ್ಶನ ಇಟ್ಟಿದ್ರೆ ಹೋಗಿ ಬಿದ್ದು ಬಿಡ್ತೀವಿ, ಯಾರೋ ಒಬ್ರು ಕಾವಿ ಹಾಕಿದ್ರೆ ಹೋಗಿ ಕಾಲಿಗೆ ಬಿದ್ದು ಬಿಡ್ತೀವಿ. ನಿಜವಾಗ್ಲೂ ಬೇಡ. ಒಬ್ರು ಕಾಲಿಗೆ ಬೀಳೋದಕ್ಕಿಂತ ಮುಂಚೆ ಅವರ ತಲೆಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅವರ ತಲೆ ಚೆನ್ನಾಗಿದ್ರೆ ಅವ್ರ ಕಾಲಿಗೆ ಬೀಳೋಣ. ಸುಮ್ಮನೆ ಹೋಗಿ ಕಾಲಿಗೆ ಬೀಳೋದ್ರಿಂದ ಯಾವುದೇ ಅರ್ಥ ಇಲ್ಲ. ಕಾವಿ ಹಾಕಿದವರೆಲ್ಲ ಒಳ್ಳೆಯವರಲ್ಲ. ಇವತ್ತು ಎಷ್ಟೋ ಜನ ಸಂಸಾರಸ್ಥರು ಸನ್ಯಾಸಿಗಳಾಗಿ ಸಾಯ್ತಿದ್ವಿ ನಾವು, ಆದ್ರೆ ಸನ್ಯಾಸಿಗಳು ಸಂಸಾರಸ್ಥರಾಗಿ ಸಾಯ್ತಿದ್ದಾರೆ.
ಇವಾಗ ಸನ್ಯಾಸಿಗಳಿಗೆ ನಾವ್ ಅನ್ಕೊಂತೀವಿ ಸನ್ಯಾಸಿಗಳು ಅಂದ್ರೆ ಯಾರಪ್ಪ, ಎಲ್ಲಾ ಭೋಗಗಳನ್ನ ಬಿಟ್ಟವರು, ಎಲ್ಲಾ ಆಸೆಗಳನ್ನ ತ್ಯಜಿಸಿದವರು. ನನಗೆ ಯಾವ ಸನ್ಯಾಸಿಗಳು ನಮ್ಮವ್ರು ಯಾರು ತ್ಯಜಿಸಿದವ್ರು ಅಂತ ಕಾಣ್ತಿಲ್ಲ. ಎಲ್ಲಾ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಬರ್ತಾರೆ, ಸ್ಟೇಜ್ ಪಕ್ಕ ಕಾರ್ ನಿಲ್ಲುತ್ತೆ, ಸ್ಟೇಜ್ ಇಂದ ಇಳಿತಾರೆ, ಬಂದಿದ ತಕ್ಷಣ ಒಂಚೂರು ಗೋಡಂಬಿ ದ್ರಾಕ್ಷಿ ಅವ್ರ ಕಾಲಿಗಿಟ್ಟು ಅವ್ರ ಕಾಲಗ ಒಂದ್ 1,000 ರೂಪಾಯಿ ದುಡ್ಡು ಇಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೋತೀವಿ. ಅದು ಕಾಲು ಟಚ್ ಮಾಡಕ್ ಬಿಡಲ್ಲ, ಅವ್ರ ಆ ಚಪ್ಪಲಿ ಟಚ್ ಮಾಡ್ಕೊಂಡು ನಾವು ಆಶೀರ್ವಾದ ತಗೊಂಡ್ ಬರ್ಬೇಕು. ಇಂತ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ. ದೊಡ್ಡ ದೊಡ್ಡ ಐಷಾರಾಮಿ ಮಠಗಳು ಬೇಕು. ಆ ಮಠಗಳಲ್ಲಿ ಹೋದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಬಂದು ನಿಮ್ಮನ್ ಮಾತಾಡಿಸ್ತಾರ? ಇಲ್ಲ, ಒಂದ್ ರೂಮ್ ಒಳಗಡೆ ಹೋಗಿ ಅವ್ರನ್ ಕಾಯಿರಿ, ಅವ್ರ ಸೆಕ್ಯೂರಿಟಿ ಅವ್ನ ಇರ್ತಾನೆ, ಪೊಲೀಸ್ ಅವ್ನ ಇರ್ತಾನೆ, ಗನ್ಮ್ಯಾನ್ ಇರ್ತಾನೆ, ಅವ್ರನ್ನೆಲ್ಲಾ ಬಿಟ್ಟು ಒಳಗೋದ್ಮೇಲೆ ಅದು ಏನು, ನೀವೊಂದಷ್ಟು ದಕ್ಷಿಣೆ ಒಂದು ಬುಟ್ಟಿಯಷ್ಟು ಹಣ್ಣು ತಗೊಂಡೋದ್ರೆ ಅವ್ರು ನಿಮ್ಗೆ ದರ್ಶನ ಕೊಡ್ತಾರೆ, ಹೌದಲ್ವಾ? ಇಂಥ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ? ಆದ್ರೆ ನಾವ್ ಸಂಸಾರಿಗಳು ಏನ್ ಮಾಡ್ತೀವಿ, ಹೌದು ಬೇಕು ಬೇಕು ಅಂತ ದುಡಿತೀವಿ, ಕೊನೆಗೆ ನಂಗಿನ್ನೇನ್ ಬೇಡಪ್ಪ, ನನ್ ಮಗ ಆದ್ರೆ ಸಾಕು, ನಂಗಿನ್ನೇನ್ ಬೇಡ, ಒಂದ್ ಮನೆ ಕಟ್ಕೊಂಡಿದೀನಿ, ನಂಗಿನ್ನೇನ್ ಬೇಡ, ನನ್ ಮಗ ಚೆನ್ನಾಗಿದ್ರೆ ಸಾಕು, ನನ್ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಕೊನೆಗೆ ನಾವೇನ್ ಮಾಡ್ತೀವಿ, ಸನ್ಯಾಸಿಗಳಾಗ್ಬಿಡ್ತೀವಿ. ನಂಗಿನ್ನೇನು ಬೇಡ, ನನ್ ಮಕ್ಳು ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದೇ ಒಂದು ಯೋಚನೆಯಲ್ಲಿ ಸನ್ಯಾಸಿಗಳಾಗ್ತಾ ಇದ್ದೀವಿ. ಆದ್ರೆ ಸನ್ಯಾಸಿಗಳು ನಾನ್ ಇನ್ನೊಂದು ಮಠ ಕಟ್ಬೇಕು, ಇನ್ನೊಂದು ಶಾಖಾ ಮಠ ಕಟ್ಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅವರು ಇವಾಗ ರಾಜಕೀಯಗಿಡ್ಕೊಂಡು ಸಂಸಾರಿಗಳಾಗ್ತಿದ್ದಾರೆ. ನಾನು ಅಷ್ಟೇ ನಿಮ್ಮನ್ನ ಕೇಳ್ಕೊಳ್ಳೋದು, ಯಾಕಂದ್ರೆ ವೇದಿಕೆ ಮೇಲೆ ಅತ್ಯಂತ ಗಣ್ಯಾತಿ ಗಣ್ಯರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿಷಯಗಳನ್ನ ತಿಳ್ಕೊಂಡವ್ರು ಇದ್ದಾರೆ. ಎಜುಕೇಟೆಡ್ ಪೀಪಲ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದಾರೆ. ಎಜುಕೇಶನ್ ಅವ್ರಿಗೆ ಏನು ಕೊಡಲ್ಲ, ನಾನಿವತ್ತು 3BA ಆಗಿರ್ಬೋದು, ಆದ್ರೆ ನಾನಿವತ್ತು ಯಾವುದನ್ನು ಎಜುಕೇಶನ್ ಇಂದ ಕಲ್ತಿರ್ಲಿಲ್ಲ. ನಮ್ಮ ಅನುಭವ ನಮ್ಮನ್ನ ಕಲ್ಸುತ್ತೆ. ಆಸ್ ಅಗ್ರಿಕಲ್ಚರ್ ಸ್ಟೂಡೆಂಟ್ ಮಂಡ್ಯದ ವ್ಯಕ್ತಿಗಳಿಗೆ, ಮಂಡ್ಯದ ರೈತರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಭತ್ತದಲ್ಲಿ ಏನೂ ಲಾಭ ಇಲ್ಲ, ಆದ್ರೂ ನೀವು ಭತ್ತ ಬೆಳಿತಿದ್ದೀವಿ, ನಾವು ತಿಂತಿದ್ದೀವಿ, ನಿಮ್ಮಿಂದ ನಾವು ಬದುಕಿದ್ದೀವಿ. ನಾನ್ ಮೊನ್ನೆ ಮಂಡ್ಯದಲ್ಲೇನೆ ಡೇಟಾ ಕಲೆಕ್ಷನ್ ಬಂದಿದ್ದೆ. ಬಿತ್ತನೆ ಬೀಜ ಬೆಳೀತಾರ ಇಲ್ಲಿ ಯಾರಾದ್ರೂ? ಟೀನರ್ ಸಿಕ್ಕಿದ ಕಡೆ ಬಿತ್ತನೆ ಬೀಜ ಬೆಳೀತಾರೆ. ಬಿತ್ತನೆ ಬೀಜ ಬೆಳೆಯೋರ್ದು ಸ್ಟಡಿ ಮಾಡಿದ್ದೆ ನಾನು MSc ನಲ್ಲಿ. ಅವ್ರ ಹತ್ರ ಬಂದ್ ಕೇಳಿದೆ, ಅಪ್ಪ ನೀವು ಭತ್ತ ಬೆಳೀತಾರಲ್ಲ, ಏನಾದ್ರು ಲಾಭ ಇದೆಯಾ? ಏನು ಇಲ್ಲ ಕಣವ. ಮತ್ತೆ ಏನಕ್ ಬೆಳೀತಿದ್ದೀರಾ? ಬೆಳ್ಕೊಂಡ್ ಬಂದಿದ್ದೀವಿ, ಬೆಳೆಸ್ಕೊಂಡು ಹೋಗ್ತೀವಿ, ಅದು ನಮಗ್ ಬೇಕಾಗಿದೆ. ಏನು ಆಸೆ ಇಲ್ಲ ಅವರಿಗೆ, ಭತ್ತ ಬೆಳೀತಿದ್ವಿ, ಬೆಳಿತೀವಿ, ಇಂಥವ್ರು ಯಾರಾದ್ರೂ ನಮಗ್ ಸಿಗ್ತಾರಾ? ಆದ್ರಿಂದ ಮಂಡ್ಯದ ನನಗೆ ಮಂಡ್ಯ ಅಂದ ತಕ್ಷಣ ಮಳವಳ್ಳಿ ಮಂಡ್ಯ ತಾಲೂಕಲ್ಲಿ ತುಂಬಾ ಖುಷಿ ಆಯ್ತು. ಓ, ಮಂಡ್ಯಕ್ ಬರ್ತಿದೀನಲ್ಲ ನನ್ನ ಸ್ಟಡಿ ಏರಿಯಾ ಅಂತ. ಹಸುವನ್ ಸಾಕ್ತಿವಿ ನಾವು, ಏನಕ್ಕಪ್ಪ ಹಾಲು ಕೊಡುತ್ತೆ? ನಾನು ಅವ್ರನ್ನು ಕೇಳಿದೆ, ಹಸುವಿಂದ ಏನಾದ್ರೂ ಲಾಭ ಇದೆಯಾ? ಇಲ್ಲ ಕಣವ. ಹಾಲು ಕೊಡುತ್ತಲ್ವ, ಡೈರಿಗೆ ಹಾಕ್ತೀರ, ದುಡ್ಡು ಕೊಡ್ತೀರ? ನಿಜವಾಗ್ಲೂ ಇಲ್ಲ. ನಮ್ಗೇನ್ ಹಾಲಿಂದ ದುಡ್ಡು ಬರುತ್ತೆ, ಮನೆಗೆ ಒಂಚೂರು ಕುಡಿಬಹುದು, ಇನ್ ಮಿಕ್ಕಿರೋ ದುಡ್ಡನ್ನ ಅದಕ್ಕೆ ಅಂತಾನೆ ಅವಾಗ ಅವಾಗ ಔಷಧಿ ಹಾಕಿಸ್ಬೇಕು, ಅವಾಗ ಅವಾಗ ಫೀಡ್ ತಗೊಂಡ್ ಬಂದ್ ಹಾಕ್ಬೇಕು, ಇಷ್ಟಕ್ಕೆ ಸರಿ ಹೋಗುತ್ತೆ. ನಮ್ಗೇನಾದ್ರೂ ಲಾಭ ಬರುತ್ತೆ ಅಂದ್ರೆ ಅದು ಸಗಣಿ ಮಾತ್ರ. ಇಂತ ಪರಿಸ್ಥಿತಿ ನಮ್ ರೈತರಲ್ಲಿ ಬಂದಿದೆ. ಸೊ ಮಂಡ್ಯದ ರೈತರಿಂದ ನಿಜವಾಗ್ಲೂ ನಾವಿವತ್ತು ಅನ್ನ ತಿಂತಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಸುಳ್ಳಾಗ್ಲಾರ್ದು. ನಿಜವಾಗ್ಲೂ ನೀವೇ ನಮಗ್ ದೇವ್ರು, ಅನ್ನದಾತರಿಗಿನ ದೇವೇ ಅರಿತಾರೆ. ನೀವೇ ದೇವ್ರು, ನಿಮ್ಮಲ್ಲಿ ದೇವರನ್ನ ಕಂಡು ಜನ ಕೇಳಲಿಲ್ಲ. ಹುಣಸೆ ಮರದ ಹೋಗ್ಗಳ ಕಡೆ ಹೋಗ್ಬೇಡಿ ಅಂದ್ರು ನಮ್ಮ ಜನ ಕೇಳಲಿಲ್ಲ. ಆಗ ಬಂದಂತ ಎರಡು ಮೂಲ ನಂಬಿಕೆಗಳು, ಇಲ್ಲಿ ದೇವರಿದ್ದಾನೆ ಹೋಗ್ ಬನ್ನಿ, ಇಲ್ಲಿ ದೇವ ಇದೆ ಆದಷ್ಟು ಹೋಗ್ಬೇಡಿ ಅಂತ. ಇದು ನಮ್ಮ ಮೂಲ ನಂಬಿಕೆಗಳು. ನಾವೊಂದು ದೇವಸ್ಥಾನಕ್ ಹೋದ್ರೆ ಗರ್ಭಗುಡಿಗೆ ತಲೆ ಬಗ್ಸಿ ಒಳ ಹೋಗ್ತೀವಿ. ಯಾಕೆ? ನಮಗಿನ್ನ ಒಬ್ಬ ದೊಡ್ಡವನಿದ್ದಾನೆ, ನಮ್ಮಲ್ಲಿ ಒಂದು ಕೃತಜ್ಞತಾ ಭಾವನೆ ಅಥವಾ ಭಯ ನಮ್ಮಲ್ಲಿ ಮೂಡ್ಲಿ ಅಂತ. ಒಳಗಡೆ ಹೋಗಿದ ತಕ್ಷಣ ಆರ್ತಿ ತಗೋತೀವಿ, ಬಿಸಿ ನಮ್ಮ ಕೈನ ಚರ್ಮಕ್ಕೆ ತಗ್ಲುತ್ತೆ. ಏನಕ್ಕೆ? ಏನಾದ್ರು ಮೈಕ್ರೋ ಆರ್ಗಾನಿಸಮ್ಸ್ ಇದ್ರೆ, ಬೆಳಗಿನ ಸಂಜೆ ತನಕ ಅವಾಗ ರೈತರು ಕೆಲಸ ಮಾಡ್ಬಂದಿರೋರು ಹೊಲದಲ್ಲಿ, ಏನಾದ್ರೂ ಇನ್ಫೆಕ್ಷನ್ಸ್ ಇದ್ರೆ ಹೋಗ್ಲಿ, ಯಾಕಂದ್ರೆ ಈ ಕೈ ಎಲ್ಲ ಊಟ ಮಾಡ್ತೀವಿ ಅಂತ ಬಿಸಿ ತಗ್ಲುತ್ತಿತ್ತು. ತೀರ್ಥ ತಗೋತಿದ್ವಿ, ತೀರ್ಥಿಗೆ ಒಂಚೂರು ಏಲಕ್ಕಿ ತುಳಸಿ ಕರ್ಪೂರ ಹಾಕೋರು ನಮ್ ದೇಹಕ್ಕೆ ಹೋಗ್ತಿತ್ತು, ಅದು ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತಾ ಇತ್ತು. ಗಂಟೆ ಹೊಡಿತಿದ್ವಿ, 5-6 ಲೋಗಳಲ್ಲಿ ಗಂಟೆನ ಮಾಡಿರ್ತಾ ಇದ್ರು. ಆ ಶಬ್ದ ನಮ್ಮಲ್ಲಿ ನಮ್ಮ ಬ್ರೈನ್ ನ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾ ಇತ್ತು. ಬರ್ತಿದ್ವಿ ಮತ್ತೆ ನವಗ್ರಹಗಳನ್ನ 3 ಸುತ್ತಾಕ್ತಿದ್ವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಬೆಳಗಿಂದ ಸಂಜೆ ತನಕ ಪಕ್ಕದ ಮನೆಯವ್ರು ಟಿವಿ ತಂದವ್ರೆ, ಆ ಕಡೆ ಮನೆಯವ್ರು ಕಾರ್ ತಗೊಂಡವ್ರೆ, ಈ ಮನೆಯವ್ರ ಪ್ರಮೋಷನ್ ಆಗಿದೆ, ಇಷ್ಟೆಲ್ಲ ಜಂಜಾಟಗಳನ್ನ ಯೋಚನೆ ಮಾಡ್ತಿರ್ತೀವಿ. ಇಲ್ಲಾದ್ರೂ ಒಂದ್ 5 ನಿಮಿಷ ಎಲ್ಲಾ ಬಿಟ್ಟು ನೆಮ್ಮದಿಯಿಂದ ಕೂತ್ಕೊಳ್ಳಿ ಅಂತ ನಮ್ಮ ಜನ ಕಂಡಿಡಿದಂತ ಸಮಾಧಾನದ ಕೇಂದ್ರವೇ ದೇವಸ್ಥಾನಗಳು. ಆದ್ರೆ ಇವಾಗ ನಾವು ದೇವಸ್ಥಾನಕ್ ಹೋದ್ರೆ ನಿಜವಾಗ್ಲೂ ಸಮಾಧಾನ ಸಿಗಲ್ಲ. ಅಣ್ಣ ನಿಂಗ್ ಮಗಳಾಗಿಲ್ವಾ, ಈ ಹೋಮ ಮಾಡಿಸು. ಅಣ್ಣ ನಿಂಗ್ ಮದುವೆ ಆಗಿಲ್ವಾ, ಇನ್ನೊಂದು ಹೋಮ ಮಾಡಿಸು. ಅದೇನೋ ಯಜ್ಞ ಮಾಡಿಸಿ, ಇದೇನೋ ಮಾಡಿ, ತಗೊಂಡೋಗ್ ತುಪ್ಪ ಸುರಿರಿ, ತಗೊಂಡೋಗ್ ರೇಷ್ಮೆ ಬಟ್ಟೆ ಬೆಂಕಿಗೆ ಹಾಕಿ, ಇದ್ರಿಂದ ನಿಮ್ಗೆ ಏನೋ ಒಂದಾಗತ್ತೆ? ನಿಜವಾಗ್ಲೂ ಇಲ್ಲ. ಮಕ್ಕಳು ಯಾವತ್ತು ಜ್ಯೋತಿಷಗಳಿಂದ ಆಗಲ್ಲ, ನನ್ ಗೊತ್ತಿರೋ ಮಟ್ಟಿಗೆ, ಬಿಕಾಸ್ ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್. ಸೊ ನಿಮ್ ಗಂಡ ಹೆಂಡತಿ ಅಥವಾ ಹುಡುಗ ಹುಡುಗಿ, ನಿಮ್ಮ ಒಂದು ಬಯಾಲಜಿಕಲ್ ಪ್ರೋಸೆಸ್ ಏನಿದೆ ಅದು ಮಾಡಿದಾಗ ಮಾತ್ರ ಮಕ್ಳು ಇರ್ತಾರೆ. ಅಪ್ಪ ಅಮ್ಮ ಮಾಡಿದ್ರೆ, ನಮ್ಮ ಅಪ್ಪ ನನಗೆ ಮದುವೆ ಮಾಡಿದ್ರೆ ನನ್ ಮದುವೆ ಆಗ್ಬೋದಷ್ಟೇ,
ಯಾರೊಬ್ಬ ಹುಡುಗನ ಹುಡುಕಿ, ಯಾರೋ ಒಬ್ಬ ವ್ಯಕ್ತಿ ಹೇಳೋದ್ರಿಂದ ನಿಮ್ ಮಕ್ಕಳು ಮದುವೆ ಆಗತ್ತೆ ಅಂತ ಹೋಗಿ ಯಾವ್ದೋ ಒಂದು ಹೋಮ ಮಾಡಿಸೋದು ನಿಜವಾಗ್ಲೂ ಸುಳ್ಳು. ನಾನ್ ಹೇಳೋದು ಅಪ್ಪಾಜಿ ಹೇಳ್ತಿದ್ದಂಗೆ, ಈ ವೇದಿಕೆ ಮೇಲೆ ಕಾಕಿನೂ ಇದೆ ಕಾದಿನೂ, ಕಾಕಿ ಇಲ್ಲ ಕಾವಿನೂ ಇದೆ ಕಾದಿನೂ ಇದೆ. ಕಾಕಿ ಒಂದು ಮಿಸ್ ಆಗಿದೆ, ಕಾಕಿ ಒಂದ್ ಕರ್ಸಿದ್ರೆ ಆಗೋಗಿರ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ಈ ಮೂರು ಬಟ್ಟೆಗಳು ನಮ್ಮ ಸಮಾಜವನ್ನ ಸೃಷ್ಟಿಸ್ತವೆ, ನಮ್ಮ ಸಮಾಜವನ್ನ ಒಂದು ಒಳ್ಳೆಯ ಹಾದಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಸಿದ್ದಪ್ಪಾಜಿ ಅವರು. ನಿಜವಾಗ್ಲೂ ಅವ್ರು ತುಂಬಾ ಆತ್ಮೀಯರು, ನನ್ನ ತಂದೆ ಸಮಾನದವರು. ಅದಕ್ಕೆ ಅವ್ರು ಇವತ್ತು ಕಾರ್ಯಕ್ರಮ ಮಾಡುವ ತಕ್ಷಣ ನಾನು ಇವತ್ತು ಅವ್ರ ಕಾರ್ಯಕ್ರಮ ಬಂದಿದ್ದೆ. ಈ ಒಂದು ಬಟ್ಟೆಗಳು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು. ಮುಂದೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಒಳಗಡೆ ಅಷ್ಟೇ ರಹಸ್ಯವನ್ನು ಇಟ್ಕೊಂಡಿರ್ತವೆ ಈ ಕಾದಿ ಕಾಕಿ ಕಾವಿ. ಯಾರೇ ಒಬ್ರು ಕಾಲಿಗೆ ನಾವ್ ಯಾರೇ ಒಬ್ರು ಏನೋ ಒಂದ್ ಯಾವ್ದೋ ಒಂದ್ ಕಲ್ಲಿ ಕುಂಕುಮ ಅರ್ಶನ ಇಟ್ಟಿದ್ರೆ ಹೋಗಿ ಬಿದ್ದು ಬಿಡ್ತೀವಿ, ಯಾರೋ ಒಬ್ರು ಕಾವಿ ಹಾಕಿದ್ರೆ ಹೋಗಿ ಕಾಲಿಗೆ ಬಿದ್ದು ಬಿಡ್ತೀವಿ. ನಿಜವಾಗ್ಲೂ ಬೇಡ. ಒಬ್ರು ಕಾಲಿಗೆ ಬೀಳೋದಕ್ಕಿಂತ ಮುಂಚೆ ಅವರ ತಲೆಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅವರ ತಲೆ ಚೆನ್ನಾಗಿದ್ರೆ ಅವ್ರ ಕಾಲಿಗೆ ಬೀಳೋಣ. ಸುಮ್ಮನೆ ಹೋಗಿ ಕಾಲಿಗೆ ಬೀಳೋದ್ರಿಂದ ಯಾವುದೇ ಅರ್ಥ ಇಲ್ಲ. ಕಾವಿ ಹಾಕಿದವರೆಲ್ಲ ಒಳ್ಳೆಯವರಲ್ಲ. ಇವತ್ತು ಎಷ್ಟೋ ಜನ ಸಂಸಾರಸ್ಥರು ಸನ್ಯಾಸಿಗಳಾಗಿ ಸಾಯ್ತಿದ್ವಿ ನಾವು, ಆದ್ರೆ ಸನ್ಯಾಸಿಗಳು ಸಂಸಾರಸ್ಥರಾಗಿ ಸಾಯ್ತಿದ್ದಾರೆ. ಇವಾಗ ಸನ್ಯಾಸಿಗಳಿಗೆ ನಾವು ಅನ್ಕೋತೀವಿ, ಸನ್ಯಾಸಿಗಳು ಅಂದ್ರೆ ಯಾರಪ್ಪ, ಎಲ್ಲಾ ಭೋಗಗಳನ್ನ ಬಿಟ್ಟವರು, ಎಲ್ಲಾ ಆಸೆಗಳನ್ನ ತ್ಯಜಿಸಿದವರು. ನನಗೆ ಯಾವ ಸನ್ಯಾಸಿಗಳು ನಮ್ಮವ್ರು ಯಾರು ತ್ಯಜಿಸಿದವರು ಅಂತ ಕಾಣ್ತಿಲ್ಲ. ಎಲ್ಲಾ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಬರ್ತಾರೆ, ಸ್ಟೇಜ್ ಪಕ್ಕ ಕಾರ್ ನಿಲ್ಲುತ್ತೆ, ಸ್ಟೇಜ್ ಇಂದ ಇಳಿತಾರೆ, ಬಂದಿದ ತಕ್ಷಣ ಒಂಚೂರು ಗೋಡಂಬಿ ದ್ರಾಕ್ಷಿ ಅವ್ರ ಕಾಲಿಗಿಟ್ಟು ಅವ್ರ ಕಾಲದ ಒಂದ್ 1,000 ರೂಪಾಯಿ ದುಡ್ಡು ಇಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೋತೀವಿ. ಅದು ಕಾಲು ಟಚ್ ಮಾಡಕ್ ಬಿಡಲ್ಲ, ಅವ್ರ ಆ ಚಪ್ಪಲಿ ಟಚ್ ಮಾಡ್ಕೊಂಡು ನಾವು ಆಶೀರ್ವಾದ ತಗೊಂಡ್ ಬರ್ಬೇಕು. ಇಂತ ಸನ್ಯಾಸಿಗಳು ನಮ್ಗೆ ಬೇಕಾಗಿದ್ದಾರ. ದೊಡ್ಡ ದೊಡ್ಡ ಐಷಾರಾಮಿ ಮಠಗಳು ಬೇಕು. ಆ ಮಠಗಳಲ್ಲಿ ಹೋದ್ರೆ ನೀವು ಡೈರೆಕ್ಟ್ ಆಗಿ ಬಂದು ನಿಮ್ಮನ್ನ ಮಾತಾಡಿಸ್ತಾರ? ಇಲ್ಲ, ಒಂದ್ ರೂಮ್ ಒಳಗಡೆ ಹೋಗಿ ಅವ್ರನ್ನ ಕಾಯಿರಿ, ಅವ್ರ ಸೆಕ್ಯೂರಿಟಿ ಅವನ್ ಇರ್ತಾನೆ, ಪೊಲೀಸ್ ಅವನ್ ಇರ್ತಾನೆ, ಗನ್ಮ್ಯಾನ್ ಇರ್ತಾನೆ, ಅವ್ರನ್ನೆಲ್ಲಾ ಬಿಟ್ಟು ಒಳಗೆ ಹೋದ್ಮೇಲೆ ಅದು ಏನು, ನೀವೊಂದಷ್ಟು ದಕ್ಷಿಣೆ ಒಂದು ಬುಟ್ಟಿಯಷ್ಟು ಹಣ್ಣು ತಗೊಂಡೋದ್ರೆ ಅವ್ರು ನಿಮ್ಗೆ ದರ್ಶನ ಕೊಡ್ತಾರೆ. ಹೌದಲ್ವಾ? ಇಂಥ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ? ಆದ್ರೆ ನಾವ್ ಸಂಸಾರಿಗಳು ಏನ್ ಮಾಡ್ತೀವಿ, ಹೌದು ಬೇಕು ಬೇಕು ಅಂತ ದುಡಿತೀವಿ, ಕೊನೆಗೆ ನಂಗಿನ್ನೇನ್ ಬೇಡಪ್ಪ, ನನ್ ಮಗ ಆದ್ರೆ ಸಾಕು, ನಂಗಿನ್ನೇನ್ ಬೇಡ, ಒಂದ್ ಮನೆ ಕಟ್ಕೊಂಡಿದೀನಿ, ನಂಗಿನ್ನೇನ್ ಬೇಡ, ನನ್ ಮಗ ಚೆನ್ನಾಗಿದ್ರೆ ಸಾಕು, ನನ್ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಕೊನೆಗೆ ನಾವೇನ್ ಮಾಡ್ತೀವಿ, ಸನ್ಯಾಸಿಗಳಾಗ್ಬಿಡ್ತೀವಿ. ನಂಗಿನ್ನೇನು ಬೇಡ, ನನ್ ಮಕ್ಳು ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದೇ ಒಂದು ಯೋಚನೆಯಲ್ಲಿ ಸನ್ಯಾಸಿಗಳಾಗಿ ಸಾಯ್ತಿದ್ದೀವಿ. ಆದ್ರೆ ಸನ್ಯಾಸಿಗಳು ನಾನು ಇನ್ನೊಂದು ಮಠ ಕಟ್ಟಬೇಕು, ಇನ್ನೊಂದು ಶಾಖಾ ಮಠ ಕಟ್ಟಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅವರು ಇವಾಗ ರಾಜಕೀಯಕೊಂಡು ಸಂಸಾರಿಗಳಾಗ್ತಿದ್ದಾರೆ. ನಾನು ಅಷ್ಟೇ ನಿಮ್ಮನ್ನು ಕೇಳ್ಕೊಳ್ಳೋದು, ಯಾಕಂದ್ರೆ ವೇದಿಕೆ ಮೇಲೆ ಅತ್ಯಂತ ಗಣ್ಯಾತಿ ಗಣ್ಯರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿಷಯಗಳನ್ನ ತಿಳ್ಕೊಂಡವ್ರು ಇದ್ದಾರೆ. ಎಜುಕೇಟೆಡ್ ಪೀಪಲ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದಾರೆ. ಎಜುಕೇಶನ್ ನಮಗೆ ಏನು ಕೊಡಲ್ಲ. ನಾನಿವತ್ತು 3BA ಆಗಿರ್ಬೋದು, ಆದ್ರೆ ನಾನಿವತ್ತು ಯಾವುದನ್ನು ಎಜುಕೇಶನ್ ಇಂದ ಕಲ್ತಿರ್ಲಿಲ್ಲ. ನಮ್ಮ ಅನುಭವ ನಮ್ಮನ್ನ ಕಲ್ಸುತ್ತೆ. ಆಸ್ ಅ ಅಗ್ರಿಕಲ್ಚರ್ ಸ್ಟೂಡೆಂಟ್, ಮಂಡ್ಯದ ವ್ಯಕ್ತಿಗಳಿಗೆ, ಮಂಡ್ಯದ ರೈತರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಭತ್ತದಲ್ಲಿ ಏನೂ ಲಾಭ ಇಲ್ಲ, ಆದ್ರೂ ನೀವು ಭತ್ತ ಬೆಳಿತಿದ್ದೀವಿ, ನಾವು ತಿಂತಿದ್ದೀವಿ, ನಿಮ್ಮಿಂದ ನಾವು ಬದುಕಿದ್ದೀವಿ. ನಾನ್ ಮೊನ್ನೆ ಮಂಡ್ಯದಲ್ಲೇನೆ ಡೇಟಾ ಕಲೆಕ್ಷನ್ ಬಂದಿದ್ದೆ. ಬಿತ್ತನೆ ಬೀಜ ಬೆಳೀತಾರೆ ಅಲ್ಲಿ ಯಾರಾದ್ರೂ? ಟೀನರ್ ಸಿಕ್ಕಿದ ಕಡೆ ಬಿತ್ತನೆ ಬೀಜ ಬೆಳೀತಾರೆ. ಬಿತ್ತನೆ ಬೀಜ ಬೆಳೆಯೋರ್ದು ಸ್ಟಡಿ ಮಾಡಿದ್ದು ನಾನು MSc ನಲ್ಲಿ. ಅವ್ರ ಹತ್ರ ಬಂದ್ ಕೇಳಿದೆ, ಅಪ್ಪ ನೀವು ಭತ್ತ ಬೆಳೀತಾರಲ್ಲ, ಏನಾದ್ರು ಲಾಭ ಇದೆಯಾ? ಏನು ಇಲ್ಲ ಕಣವ್ವ. ಮತ್ತೇನಕ್ ಬೆಳೀತಿದ್ದೀರಾ? ಬೆಳ್ಕೊಂಡ್ ಬಂದಿದ್ದೀವಿ, ಬೆಳೆಸ್ಕೊಂಡು ಹೋಗ್ತೀವಿ, ಅದು ನಮಗ್ ಬೇಕಾಗಿದೆ. ಏನು ಆಸೆ ಇಲ್ಲ ಅವರಿಗೆ, ಭತ್ತ ಬೆಳೀತಿದ್ವಿ, ಬೆಳಿತೀವಿ, ಇಂಥವ್ರು ಯಾರಾದ್ರೂ ನಮಗ್ ಸಿಗ್ತಾರಾ? ಆದ್ರಿಂದ ಮಂಡ್ಯದ ನನಗೆ ಮಂಡ್ಯ ಅಂದ ತಕ್ಷಣ ಮಳವಳ್ಳಿ ಮಂಡ್ಯ ತಾಲೂಕಲ್ಲಿ ತುಂಬಾ ಖುಷಿ ಆಯ್ತು. ಓ, ಮಂಡ್ಯಕ್ ಬರ್ತಿದ್ದೀನಲ್ಲ ನನ್ನ ಸ್ಟಡಿ ಏರಿಯಾ ಅಂತ. ಹಸುವನ್ ಸಾಕ್ತಿವಿ ನಾವು, ಏನಕ್ಕಪ್ಪ ಹಾಲು ಕೊಡುತ್ತೆ? ನಾನು ಅವ್ರನ್ನು ಕೇಳಿದೆ, ಹಸುವಿಂದ ಏನಾದ್ರೂ ಲಾಭ ಇದೆಯಾ? ಇಲ್ಲ ಕಣವ. ಹಾಲು ಕೊಡುತ್ತಲ್ವ, ಡೈರಿಗೆ ಹಾಕ್ತೀರ, ದುಡ್ಡು ಕೊಡ್ತೀರ? ನಿಜವಾಗ್ಲೂ ಇಲ್ಲ. ನಮ್ಗೇನ್ ಹಾಲಿಂದ ದುಡ್ಡು ಬರುತ್ತೆ, ಮನೆ ಒಂಚೂರು ಕುಡಿಬಹುದು, ಇನ್ ಮಿಕ್ಕಿರೋ ದುಡ್ಡನ್ನ ಅದಕ್ಕೆ ಅಂತಾನೆ ಅವಾಗ ಅವಾಗ ಔಷಧಿ ಹಾಕಿಸ್ಬೇಕು, ಅವಾಗ ಅವಾಗ ಫೀಡ್ ತಗೊಂಡ್ ಬಂದ್ ಹಾಕ್ಬೇಕು, ಇಷ್ಟಕ್ಕೆ ಸರಿ ಹೋಗುತ್ತೆ. ನಮ್ಗೇನಾದ್ರೂ ಲಾಭ ಬರುತ್ತೆ ಅಂದ್ರೆ ಅದು ಸಗಣಿ ಮಾತ್ರ. ಇಂತ ಪರಿಸ್ಥಿತಿ ನಮ್ ರೈತರಲ್ಲಿ ಬಂದಿದೆ. ಸೊ ಮಂಡ್ಯದ ರೈತರಿಂದ ನಿಜವಾಗ್ಲೂ ನಾವ್ ಇವತ್ತು ಅನ್ನ ತಿಂತಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಸುಳ್ಳಾಗ್ಲಾರ್ದು. ನಿಜವಾಗ್ಲೂ ನೀವೇ ನಮಗ್ ದೇವ್ರು, ಅನ್ನದಾತ್ರಿಗಿನ ದೇವೇ ಅರಿತಾರೆ. ನೀವೇ ದೇವ್ರು, ನಿಮ್ಮಲ್ಲಿ ದೇವರನ್ನ ಕಂಡು ಜನ ಕೇಳಲಿಲ್ಲ. ಹುಣಸೆ ಮರದ ಹೋಪ್ಗಳ ಕಡೆ ಹೋಗ್ಬೇಡಿ ಅಂದ್ರು ನಮ್ಮ ಜನ ಕೇಳಲಿಲ್ಲ. ಆಗ ಬಂದಂತ ಎರಡು ಮೂಲ ನಂಬಿಕೆಗಳು, ಇಲ್ಲಿ ದೇವರಿದ್ದಾನೆ ಹೋಗ್ ಬನ್ನಿ, ಇಲ್ಲಿ ದೇವ ಇದೆ ಆದಷ್ಟು ಹೋಗ್ಬೇಡಿ ಅಂತ. ಇದು ನಮ್ಮ ಮೂಲ ನಂಬಿಕೆಗಳು. ನಾವೊಂದು ದೇವಸ್ಥಾನಕ್ಕೆ ಹೋದ್ರೆ ಗರ್ಭಗುಡಿಗೆ ತಲೆ ಬಗ್ಸಿ ಒಳ ಹೋಗ್ತೀವಿ. ಯಾಕೆ? ನಮಗಿನ್ನ ಒಬ್ಬ ದೊಡ್ಡವನಿದ್ದಾನೆ, ನಮ್ಮಲ್ಲಿ ಒಂದು ಕೃತಜ್ಞತಾ ಭಾವನೆ ಅಥವಾ ಭಯ ನಮ್ಮಲ್ಲಿ ಮೂಡ್ಲಿ ಅಂತ.
ಒಳಗಡೆ ಹೋಗಿದ ತಕ್ಷಣ ಆರ್ಥಿಕ ಗೊತ್ತಿದ್ವಿ, ಬಿಸಿ ನಮ್ಮ ಕೈನ ಚರ್ಮಕ್ಕೆ ತಗ್ಲುತ್ತೆ, ಏನಕ್ಕೆ ಏನಾದ್ರು ಮೈಕ್ರೋ ಆರ್ಗಾನಿಸಮ್ಸ್ ಇದ್ರೆ, ಬೆಳಗಿನ ಸಂಜೆ ತನಕ ಅವಾಗ ರೈತರು ಕೆಲಸ ಮಾಡ್ಬಂದಿರೋರು ವರ್ಜಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಇದ್ರೆ ಹೋಗ್ಲಿ, ಯಾಕಂದ್ರೆ ಈ ಕೈಯೆಲ್ಲ ಊಟ ಮಾಡ್ತೀವಿ ಅಂತ ಬಿಸಿ ತಗ್ಲಿತ್ತು. ತೀರ್ಥ ತಗೋತಿದ್ವಿ, ತೀರ್ಥಿಗೆ ಒಂಚೂರು ಏಲಕ್ಕಿ ತುಳಸಿ ಕರ್ಪೂರ ಹಾಕೋರು ನಮ್ ದೇಹಕ್ಕೆ ಹೋಗ್ತಿತ್ತು, ಅದು ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತಾ ಇತ್ತು. ಗಂಟೆ ಹೊಡಿತಿದ್ವಿ, ಐದಾರು ಲೋಹಗಳಲ್ಲಿ ಗಂಟೆನ ಮಾಡಿರ್ತಾ ಇದ್ರು, ಆ ಶಬ್ದ ನಮ್ಮಲ್ಲಿ ನಮ್ಮ ಬ್ರೈನ್ ನ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾ ಇತ್ತು. ಬರ್ತಿದ್ವಿ ಮತ್ತೆ ನವಗ್ರಹಗಳನ್ನ ಮೂರ್ ಸುತ್ತಾಕ್ತಿದ್ವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಬೆಳಗಿಂದ ಸಂಜೆ ತನಕ ಪಕ್ಕದ ಮನೆಯವ್ರು ಟಿವಿ ತಂದವ್ರೆ, ಆ ಕಡೆ ಮನೆಯವ್ರು ಕಾರ್ ತಗೊಂಡವ್ರೆ, ಈ ಮನೆಯವ್ರ ಪ್ರಮೋಷನ್ ಆಗಿದೆ, ಇಷ್ಟೆಲ್ಲ ಜಂಜಾಟಗಳನ್ನ ಯೋಚನೆ ಮಾಡ್ತಿರ್ತೀವಿ. ಇಲ್ಲಾದ್ರೂ ಒಂದ್ 5 ನಿಮಿಷ ಎಲ್ಲಾ ಬಿಟ್ಟು ನೆಮ್ಮದಿಯಿಂದ ಕೂತ್ಕೊಳ್ಳಿ ಅಂತ ನಮ್ಮ ಜನ ಕಂಡಿಡಿದಂತ ಸಮಾಧಾನದ ಕೇಂದ್ರವೇ ದೇವಸ್ಥಾನಗಳು. ಆದ್ರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ನಿಜವಾಗ್ಲೂ ಸಮಾಧಾನ ಸಿಗಲ್ಲ. ಅಣ್ಣ ನಿಂಗ್ ಮಗಳಾಗಿಲ್ವಾ, ಈ ಹೋಮ ಮಾಡಿಸು. ಅಣ್ಣ ನಿಂಗ್ ಮದುವೆ ಆಗಿಲ್ವಾ, ಇನ್ನೊಂದು ಹೋಮ ಮಾಡಿಸು. ಅದೇನೋ ಯಜ್ಞ ಮಾಡಿಸಿ, ಇದೇನೋ ಮಾಡಿ, ತಗೊಂಡೋಗ್ ತುಪ್ಪ ಸುರಿರಿ, ತಗೊಂಡೋಗ್ ರೇಷ್ಮೆ ಬಟ್ಟೆ ಬೆಂಕಿಗೆ ಹಾಕಿ, ಇದರಿಂದ ನಿಮ್ಗೆ ಏನೋ ಒಂದಾಗತ್ತೆ. ನಿಜವಾಗ್ಲೂ ಇಲ್ಲ. ಮಕ್ಕಳು ಯಾವತ್ತು ಜ್ಯೋತಿಷಗಳಿಂದ ಆಗಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ, ಬಿಕಾಸ್ ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್. ಸೊ ನಿಮ್ ಗಂಡ ಹೆಂಡತಿ ಅಥವಾ ಹುಡುಗ ಹುಡುಗಿ, ನಿಮ್ಮ ಒಂದು ಬಯಾಲಜಿಕಲ್ ಪ್ರೋಸೆಸ್ ಏನಿದೆ ಅದು ಮಾಡಿದಾಗ ಮಾತ್ರ ಮಕ್ಕಳು ಹುಡ್ತಾರೆ. ಅಪ್ಪ ಅಮ್ಮ ಮಾಡಿದ್ರೆ, ನಮ್ಮಪ್ಪ ನನಗೆ ಮದುವೆ ಮಾಡಿದ್ರೆ ನಮ್ ಮದುವೆ ಆಗ್ಬೋದಷ್ಟೇ. ಯಾರೊಬ್ಬ ಹುಡುಗನ ಹುಡುಕಿ, ಯಾರೋ ಒಬ್ಬ ವ್ಯಕ್ತಿ ಹೇಳೋದ್ರಿಂದ ನಿಮ್ ಮಕ್ಕಳು ಮದುವೆ ಆಗತ್ತೆ ಅಂತ ಹೋಗಿ ಯಾವ್ದೋ ಒಂದು ಹೋಮ ಮಾಡಿಸೋದು ನಿಜವಾಗ್ಲೂ ಸುಳ್ಳು. ನಾನ್ ಹೇಳೋದು ಅಪ್ಪಾಜಿ ಹೇಳ್ತಿದ್ದಂಗೆ, ಈ ವೇದಿಕೆ ಮೇಲೆ ಕಾಕಿನೂ ಇದೆ ಕಾದಿನೂ, ಕಾಕಿ ಇಲ್ಲ ಕಾವಿನೂ ಇದೆ ಕಾದಿನೂ ಇದೆ. ಕಾಕಿ ಒಂದು ಮಿಸ್ ಆಗಿದೆ, ಕಾಕಿ ಒಂದ್ ಕರ್ಸಿದ್ರೆ ಆಗೋಗಿರ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ಈ ಮೂರು ಬಟ್ಟೆಗಳು ನಮ್ಮ ಸಮಾಜವನ್ನ ಸೃಷ್ಟಿಸ್ತವೆ, ನಮ್ಮ ಸಮಾಜವನ್ನ ಒಂದು ಒಳ್ಳೆಯ ಹಾದಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಸಿದ್ದಪ್ಪಾಜಿ ಅವರು. ನಿಜವಾಗ್ಲೂ ಅವ್ರು ತುಂಬಾ ಆತ್ಮೀಯರು, ನನ್ನ ತಂದೆ ಸಮಾನದವರು. ಅದಕ್ಕೆ ಅವ್ರು ಇವತ್ತು ಕಾರ್ಯಕ್ರಮ ಮಾಡುವ ತಕ್ಷಣ ನಾನು ಇವತ್ತು ಅವ್ರ ಕಾರ್ಯಕ್ರಮ ಬಂದಿದ್ದೆ. ಈ ಒಂದು ಬಟ್ಟೆಗಳು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು. ಮುಂದೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಒಳಗಡೆ ಅಷ್ಟೇ ರಹಸ್ಯವನ್ನು ಇಟ್ಕೊಂಡಿರ್ತವೆ ಈ ಕಾದಿ ಕಾಕಿ ಕಾವಿ. ಯಾರೇ ಒಬ್ರು ಕಾಲಿಗೆ ನಾವ್ ಯಾರೇ ಒಬ್ರು ಏನೋ ಒಂದ್ ಯಾವ್ದೋ ಒಂದ್ ಕಲ್ಲಿ ಕುಂಕುಮ ಅರ್ಶನ ಇಟ್ಟಿದ್ರೆ ಹೋಗಿ ಬಿದ್ದು ಬಿಡ್ತೀವಿ, ಯಾರೋ ಒಬ್ರು ಕಾವಿ ಹಾಕಿದ್ರೆ ಹೋಗಿ ಕಾಲಿಗೆ ಬಿದ್ದು ಬಿಡ್ತೀವಿ. ನಿಜವಾಗ್ಲೂ ಬೇಡ. ಒಬ್ರು ಕಾಲಿಗೆ ಬೀಳೋದಕ್ಕಿಂತ ಮುಂಚೆ ಅವರ ತಲೆಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅವರ ತಲೆ ಚೆನ್ನಾಗಿದ್ರೆ ಅವ್ರ ಕಾಲಿಗೆ ಬೀಳೋಣ. ಸುಮ್ಮನೆ ಹೋಗಿ ಕಾಲಿಗೆ ಬೀಳೋದ್ರಿಂದ ಯಾವುದೇ ಅರ್ಥ ಇಲ್ಲ. ಕಾವಿ ಹಾಕಿದವರೆಲ್ಲ ಒಳ್ಳೆಯವರಲ್ಲ. ಇವತ್ತು ಎಷ್ಟೋ ಜನ ಸಂಸಾರಸ್ಥರು ಸನ್ಯಾಸಿಗಳಾಗಿ ಸಾಯ್ತಿದ್ವಿ ನಾವು, ಆದ್ರೆ ಸನ್ಯಾಸಿಗಳು ಸಂಸಾರಸ್ಥರಾಗಿ ಸಾಯ್ತಿದ್ದಾರೆ. ಇವಾಗ ಸನ್ಯಾಸಿಗಳಿಗೆ ನಾವ್ ಅನ್ಕೋತೀವಿ, ಸನ್ಯಾಸಿಗಳು ಅಂದ್ರೆ ಯಾರಪ್ಪ, ಎಲ್ಲಾ ಭೋಗಗಳನ್ನ ಬಿಟ್ಟವರು, ಎಲ್ಲಾ ಆಸೆಗಳನ್ನ ತ್ಯಜಿಸಿದವರು. ನನಗೆ ಯಾವ ಸನ್ಯಾಸಿಗಳು ನಮ್ಮವ್ರು ಯಾರು ತ್ಯಜಿಸಿದವ್ರು ಅಂತ ಕಾಣ್ತಿಲ್ಲ. ಎಲ್ಲಾ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಬರ್ತಾರೆ, ಸ್ಟೇಜ್ ಪಕ್ಕ ಕಾರ್ ನಿಲ್ಲುತ್ತೆ, ಸ್ಟೇಜ್ ಇಂದ ಇಳಿತಾರೆ, ಬಂದಿದ ತಕ್ಷಣ ಒಂಚೂರು ಗೋಡಂಬಿ ದ್ರಾಕ್ಷಿ ಅವ್ರ ಕಾಲಿಗಿಟ್ಟು ಅವ್ರ ಕಾಲದ ಒಂದ 1,000 ರೂಪಾಯಿ ದುಡ್ಡಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೋತೀವಿ. ಅದು ಕಾಲು ಟಚ್ ಮಾಡಕ್ ಬಿಡಲ್ಲ, ಅವ್ರ ಆ ಚಪ್ಪಲಿ ಟಚ್ ಮಾಡ್ಕೊಂಡು ನಾವು ಆಶೀರ್ವಾದ ತಗೊಂಡ್ ಬರ್ಬೇಕು. ಇಂತ ಸನ್ಯಾಸಿಗಳು ನಮ್ಗೆ ಬೇಕಾಗಿದ್ದಾರ? ದೊಡ್ಡ ದೊಡ್ಡ ಐಷಾರಾಮಿ ಮಠಗಳು ಬೇಕು. ಆ ಮಠಗಳಲ್ಲಿ ಹೋದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಬಂದು ನಿಮ್ಮನ್ನ ಮಾತಾಡಿಸ್ತಾರ? ಇಲ್ಲ, ಒಂದ್ ರೂಮ್ ಒಳಗಡೆ ಹೋಗಿ ಅವ್ರನ್ನ ಕಾಯ್ರಿ, ಅವ್ರ ಸೆಕ್ಯೂರಿಟಿ ಅವನ್ ಇರ್ತಾನೆ, ಪೊಲೀಸ್ ಅವನ್ ಇರ್ತಾನೆ, ಗನ್ಮ್ಯಾನ್ ಇರ್ತಾನೆ, ಅವ್ರನ್ನೆಲ್ಲಾ ಬಿಟ್ಟು ಒಳಗೋದ್ಮೇಲೆ ಅದು ಏನು, ನೀವೊಂದಷ್ಟು ದಕ್ಷಿಣೆ ಒಂದು ಬುಟ್ಟಿಯಷ್ಟು ಹಣ್ಣು ತಗೊಂಡೋದ್ರೆ ಅವ್ರು ನಿಮ್ಗೆ ದರ್ಶನ ಕೊಡ್ತಾರೆ. ಹೌದಲ್ವ? ಇಂಥ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ? ಆದ್ರೆ ನಾವು ಸಂಸಾರಿಗಳು ಏನ್ ಮಾಡ್ತೀವಿ, ಹೌದು ಬೇಕು ಬೇಕು ಅಂತ ದುಡಿತೀವಿ, ಕೊನೆಗೆ ನಂಗಿನ್ನೇನ್ ಬೇಡಪ್ಪ, ನನ್ ಮಗ ಆದ್ರೆ ಸಾಕು, ನಂಗಿನ್ನೇನ್ ಬೇಡ, ಒಂದ್ ಮನೆ ಕಟ್ಕೊಂಡಿದೀನಿ, ನಂಗಿನ್ನೇನ್ ಬೇಡ, ನನ್ ಮಗ ಚೆನ್ನಾಗಿದ್ರೆ ಸಾಕು, ನನ್ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಕೊನೆಗೆ ನಾವೇನ್ ಮಾಡ್ತೀವಿ, ಸನ್ಯಾಸಿಗಳಾಗ್ಬಿಡ್ತೀವಿ. ನಂಗಿನ್ನೇನು ಬೇಡ, ನನ್ ಮಕ್ಳು ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದೇ ಒಂದು ಯೋಚನೆಯಲ್ಲಿ ಸನ್ಯಾಸಿಗಳಾಗಿ ಸಾಯ್ತಿದ್ದೀವಿ. ಆದ್ರೆ ಸನ್ಯಾಸಿಗಳು ನಾನು ಇನ್ನೊಂದು ಮಠ ಕಟ್ಟಬೇಕು, ಇನ್ನೊಂದು ಶಾಖಾ ಮಠ ಕಟ್ಟಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅವರು ಇವಾಗ ರಾಜಕೀಯಕೊಂಡು ಸಂಸಾರಿಗಳಾಗ್ತಿದ್ದಾರೆ. ನಾನು ಅಷ್ಟೇ ನಿಮ್ಮನ್ನು ಕೇಳ್ಕೊಳ್ಳೋದು, ಯಾಕಂದ್ರೆ ವೇದಿಕೆ ಮೇಲೆ ಅತ್ಯಂತ ಗಣ್ಯಾತಿ ಗಣ್ಯರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿಷಯಗಳನ್ನ ತಿಳ್ಕೊಂಡವ್ರು ಇದ್ದಾರೆ. ಎಜುಕೇಟೆಡ್ ಪೀಪಲ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದಾರೆ. ಎಜುಕೇಶನ್ ನಮಗೆ ಏನು ಕೊಡಲ್ಲ. ನಾನಿವತ್ತು 3BA ಆಗಿರ್ಬೋದು, ಆದ್ರೆ ನಾನಿವತ್ತು ಯಾವುದನ್ನು ಎಜುಕೇಶನ್ ಇಂದ ಕಲ್ತಿರ್ಲಿಲ್ಲ. ನಮ್ಮ ಅನುಭವ ನಮ್ಮನ್ನ ಕಲ್ಸುತ್ತೆ. ಆಸ್ ಅ ಅಗ್ರಿಕಲ್ಚರ್ ಸ್ಟೂಡೆಂಟ್, ಮಂಡ್ಯದ ವ್ಯಕ್ತಿಗಳಿಗೆ, ಮಂಡ್ಯದ ರೈತರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಭತ್ತದಲ್ಲಿ ಏನೂ ಲಾಭ ಇಲ್ಲ, ಆದ್ರೂ ನೀವು ಭತ್ತ ಬೆಳೀತಿದ್ದೀವಿ, ನಾವು ತಿಂತಿದ್ದೀವಿ, ನಿಮ್ಮಿಂದ ನಾವು ಬದುಕಿದ್ದೀವಿ. ನಾನ್ ಮೊನ್ನೆ ಮಂಡ್ಯದಲ್ಲೇನೆ ಡೇಟಾ ಕಲೆಕ್ಷನ್ ಬಂದಿದ್ದೆ. ಬಿತ್ತನೆ ಬೀಜ ಬೆಳೀತಾರಲ್ಲಿ ಯಾರಾದ್ರು, ಟೀನರ್ ಸಿಕ್ಕಿದ ಕಡೆ ಬಿತ್ತನೆ ಬೀಜ ಬೆಳೀತಾರೆ. ಬಿತ್ತನೆ ಬೀಜ ಬೆಳೆಯೋರ್ದು ಸ್ಟಡಿ ಮಾಡಿದ್ದು ನಾನು MSc ನಲ್ಲಿ. ಅವ್ರ ಹತ್ರ ಬಂದ್ ಕೇಳಿದೆ, ಅಪ್ಪ ನೀವು
ಭತ್ತ ಬೆಳೀತಾರಲ್ಲ ಏನಾದ್ರು ಲಾಭ ಇದೆಯಾ? ಏನು ಇಲ್ಲ ಕಣವ್ವ. ಮತ್ತೆ ಏನಕ್ಕೆ ಬೆಳೀತಿದ್ದೀರಾ? ಬೆಳ್ಕೊಂಡ್ ಬಂದಿದ್ದೀವಿ, ಬೆಳೆಸ್ಕೊಂಡು ಹೋಗ್ತೀವಿ, ಅದು ನಮಗ್ ಬೇಕಾಗಿದೆ. ಏನೂ ಆಸೆ ಇಲ್ಲ ಅವರಿಗೆ. ಭತ್ತ ಬೆಳೀತಿದ್ವಿ, ಬೆಳಿತೀವಿ, ಇಂಥವ್ರು ಯಾರಾದ್ರೂ ನಮಗ್ ಸಿಗ್ತಾರಾ? ಆದ್ರಿಂದ ಮಂಡ್ಯದಲ್ಲಿ ಮಂಡ್ಯ ಅಂದ ತಕ್ಷಣ ಮಳವಳ್ಳಿ ಮಂಡ್ಯ ತಾಲೂಕಲ್ಲಿ ತುಂಬಾ ಖುಷಿ ಆಯ್ತು. ಓ, ಮಂಡ್ಯಕ್ ಬರ್ತಿದೀನಲ್ಲ ನನ್ನ ಸ್ಟಡಿ ಏರಿಯಾ ಅಂತ. ಹಸುವನ್ ಸಾಕ್ತಿವಿ ನಾವು, ಏನಕ್ಕಪ್ಪ ಹಾಲು ಕೊಡುತ್ತೆ? ನಾನು ಅವ್ರನ್ನು ಕೇಳಿದೆ, ಹಸುವಿನ ಏನಾದ್ರೂ ಲಾಭ ಇದೆಯಾ? ಇಲ್ಲ ಕಣವ. ಹಾಲು ಕೊಡುತ್ತಲ್ವ, ಡೈರಿಗೆ ಹಾಕ್ತೀರಾ, ದುಡ್ಡು ಕೊಡ್ತೀರಾ? ನಿಜವಾಗ್ಲೂ ಇಲ್ಲ. ನಮ್ಗೆ ಹಾಲಿಂದ ದುಡ್ಡು ಬರುತ್ತೆ, ಮನೆಗೆ ಒಂಚೂರು ಕುಡಿಬಹುದು, ಇನ್ ಮಿಕ್ಕಿರೋ ದುಡ್ಡನ್ನ ಅದಕ್ಕೆ ಅಂತಾನೆ ಅವಾಗ ಅವಾಗ ಔಷಧಿ ಹಾಕಿಸ್ಬೇಕು, ಅವಾಗ ಅವಾಗ ಫೀಡ್ ತಗೊಂಡ್ ಬಂದು ಹಾಕಬೇಕು, ಇಷ್ಟಕ್ಕೆ ಸರಿ ಹೋಗುತ್ತೆ. ನಮ್ಗೇನಾದ್ರೂ ಲಾಭ ಬರುತ್ತೆ ಅಂದ್ರೆ ಅದು ಸಗಣಿ ಮಾತ್ರ. ಇಂಥ ಪರಿಸ್ಥಿತಿ ನಮ್ ರೈತರಲ್ಲಿ ಬಂದಿದೆ. ಸೊ ಮಂಡ್ಯದ ರೈತರಿಂದ ನಿಜವಾಗ್ಲೂ ನಾವ್ ಇವತ್ತು ಅನ್ನ ತಿಂತಿದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಸುಳ್ಳಾಗ್ಲಾರ್ದು. ನಿಜವಾಗ್ಲೂ ನೀವೇ ನಮಗ್ ದೇವ್ರು, ಅನ್ನದಾತರಿಗಿನ ದೇವೇ ಅರಿತಾರೆ. ನೀವೇ ದೇವ್ರು, ನಿಮ್ಮಲ್ಲಿ ನೀವ್ ದೇವರನ್ನ ಜನ ಕೇಳಲಿಲ್ಲ. ಹುಣಸೆ ಮರದ ಹೋಪ್ಗಳ ಕಡೆ ಹೋಗ್ಬೇಡಿ ಅಂದ್ರು ನಮ್ಮ ಜನ ಕೇಳಲಿಲ್ಲ. ಆಗ ಬಂದಂತ ಎರಡು ಮೂಲ ನಂಬಿಕೆಗಳು, ಇಲ್ಲಿ ದೇವರಿದ್ದಾನೆ ಹೋಗ್ ಬನ್ನಿ, ಇಲ್ಲಿ ದೇವ ಇದೆ ಆದಷ್ಟು ಹೋಗ್ಬೇಡಿ ಅಂತ. ಇದು ನಮ್ಮ ಮೂಲ ನಂಬಿಕೆಗಳು. ನಾವೊಂದು ದೇವಸ್ಥಾನಕ್ಕೆ ಹೋದ್ರೆ ಗರ್ಭಗುಡಿಗೆ ತಲೆ ಬಗ್ಸಿ ಒಳ ಹೋಗ್ತೀವಿ. ಯಾಕೆ? ನಮಗಿನ್ನ ಒಬ್ಬ ದೊಡ್ಡವನಿದ್ದಾನೆ, ನಮ್ಮಲ್ಲಿ ಒಂದು ಕೃತಜ್ಞತಾ ಭಾವನೆ ಅಥವಾ ಭಯ ನಮ್ಮಲ್ಲಿ ಮೂಡ್ಲಿ ಅಂತ. ಒಳಗಡೆ ಹೋಗಿದ ತಕ್ಷಣ ಆರ್ತಿ ತಗೋತೀವಿ, ಬಿಸಿ ನಮ್ಮ ಕೈನ ಚರ್ಮಕ್ಕೆ ತಗ್ಲುತ್ತೆ. ಏನಕ್ಕೆ? ಏನಾದ್ರು ಮೈಕ್ರೋ ಆರ್ಗಾನಿಸಮ್ಸ್ ಇದ್ರೆ, ಬೆಳಗಿನ ಸಂಜೆ ತನಕ ಅವಾಗ ರೈತರು ಕೆಲಸ ಮಾಡ್ಬಂದಿರೋರು ಹೊಲದಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಇದ್ರೆ ಹೋಗ್ಲಿ, ಯಾಕಂದ್ರೆ ಈ ಕೈ ಎಲ್ಲ ಊಟ ಮಾಡ್ತೀವಿ ಅಂತ ಬಿಸಿ ತಗ್ಲಿರ್ತಿತ್ತು. ತೀರ್ಥ ತಗೋತಿದ್ವಿ, ತೀರ್ಥಿಗೆ ಒಂಚೂರು ಏಲಕ್ಕಿ ತುಳಸಿ ಕರ್ಪೂರ ಹಾಕೋರು ನಮ್ ದೇಹಕ್ಕೆ ಹೋಗ್ತಿತ್ತು, ಅದು ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತಾ ಇತ್ತು. ಗಂಟೆ ಹೊಡಿತಿದ್ವಿ, ಐದಾರು ಲೋಹಗಳಲ್ಲಿ ಗಂಟೆನ ಮಾಡಿರ್ತಾ ಇದ್ರು. ಆ ಶಬ್ದ ನಮ್ಮಲ್ಲಿ ನಮ್ಮ ಬ್ರೈನ್ ನ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾ ಇತ್ತು. ಬರ್ತಿದ್ವಿ ಮತ್ತೆ ನವಗ್ರಹಗಳನ್ನ ಮೂರ್ ಸುತ್ತಾಕ್ತಿದ್ವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಬೆಳಗಿನ ಸಂಜೆ ತನಕ ಪಕ್ಕದ ಮನೆಯವ್ರು ಟಿವಿ ತಂದವ್ರೆ, ಆ ಕಡೆ ಮನೆಯವ್ರು ಕಾರ್ ತಗೊಂಡವ್ನೆ, ಈ ಮನೆಯವ್ರ ಪ್ರಮೋಷನ್ ಆಗಿದೆ, ಇಷ್ಟೆಲ್ಲ ಜಂಜಾಟಗಳನ್ನ ಯೋಚನೆ ಮಾಡ್ತಿರ್ತೀವಿ. ಇಲ್ಲಾದ್ರೂ ಒಂದ್ 5 ನಿಮಿಷ ಎಲ್ಲಾ ಬಿಟ್ಟು ನೆಮ್ಮದಿಯಿಂದ ಕೂತ್ಕೊಳ್ಳಿ ಅಂತ ನಮ್ಮ ಜನ ಕಂಡಿಡಿದಂತ ಸಮಾಧಾನದ ಕೇಂದ್ರವೇ ದೇವಸ್ಥಾನಗಳು. ಆದ್ರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ನಿಜವಾಗ್ಲೂ ಸಮಾಧಾನ ಸಿಗಲ್ಲ. ಅಣ್ಣ ನಿಂಗ್ ಮಗಳಾಗಿಲ್ವಾ, ಈ ಹೋಮ ಮಾಡ್ಸು. ಅಣ್ಣ ನಿಂಗ್ ಮದುವೆ ಆಗಿಲ್ಲ, ಇನ್ನೊಂದು ಹೋಮ ಮಾಡ್ಸು. ಅದೇನೋ ಯಜ್ಞ ಮಾಡಿಸಿ, ಇದೇನೋ ಮಾಡಿ, ತಗೊಂಡೋಗ್ ತುಪ್ಪ ಸುರಿರಿ, ತಗೊಂಡೋಗ್ ರೇಷ್ಮೆ ಬಟ್ಟೆ ಬೆಂಕಿಗೆ ಹಾಕಿ, ಇದರಿಂದ ನಿಮ್ಗೆ ಏನೋ ಒಂದಾಗತ್ತೆ? ನಿಜವಾಗ್ಲೂ ಇಲ್ಲ. ಮಕ್ಕಳು ಯಾವತ್ತು ಜ್ಯೋತಿಷಗಳಿಂದ ಆಗಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ, ಬಿಕಾಸ್ ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್. ಸೊ ನಿಮ್ ಗಂಡ ಹೆಂಡತಿ ಅಥವಾ ಹುಡುಗ ಹುಡುಗಿ ನಿಮ್ಮ ಒಂದು ಬಯಾಲಜಿಕಲ್ ಪ್ರೋಸೆಸ್ ಏನಿದೆ ಅದು ಮಾಡಿದಾಗ ಮಾತ್ರ ಮಕ್ಕಳು ಹುಡ್ತಾರೆ. ಅಪ್ಪ ಅಮ್ಮ ಮಾಡಿದ್ರೆ, ನಮ್ಮಪ್ಪ ನನಗೆ ಮದುವೆ ಮಾಡಿದ್ರೆ ನನ್ ಮದುವೆ ಆಗ್ಬೋದಷ್ಟೇ. ಯಾರೊಬ್ಬ ಹುಡುಗನ ಹುಡುಕಿ, ಯಾರೋ ಒಬ್ಬ ವ್ಯಕ್ತಿ ಹೇಳೋದ್ರಿಂದ ನಿಮ್ ಮಕ್ಕಳು ಮದುವೆ ಆಗತ್ತೆ ಅಂತ ಹೋಗಿ ಯಾವ್ದೋ ಒಂದು ಹೋಮ ಮಾಡಿಸೋದು ನಿಜವಾಗ್ಲೂ ಸುಳ್ಳು. ನಾನ್ ಹೇಳೋದು ಅಪ್ಪಾಜಿ ಹೇಳ್ತಿದ್ದಂಗೆ, ಈ ವೇದಿಕೆ ಮೇಲೆ ಕಾಕಿನೂ ಇದೆ ಕಾದಿನೂ, ಕಾಕಿ ಇಲ್ಲ ಕಾವಿನೂ ಇದೆ ಕಾದಿನೂ ಇದೆ. ಕಾಕಿ ಒಂದು ಮಿಸ್ ಆಗಿದೆ, ಕಾಕಿ ಒಂದ್ ಕರ್ಸಿದ್ರೆ ಆಗೋಗಿರ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ಈ ಮೂರು ಬಟ್ಟೆಗಳು ನಮ್ಮ ಸಮಾಜವನ್ನ ಸೃಷ್ಟಿಸ್ತವೆ, ನಮ್ಮ ಸಮಾಜವನ್ನ ಒಂದು ಒಳ್ಳೆಯ ಹಾದಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಸಿದ್ದಪ್ಪಾಜಿ ಅವರು. ನಿಜವಾಗ್ಲೂ ಅವ್ರು ತುಂಬಾ ಆತ್ಮೀಯರು, ನನ್ನ ತಂದೆ ಸಮಾನದವರು. ಅದಕ್ಕೆ ಅವ್ರು ಇವತ್ತು ಕಾರ್ಯಕ್ರಮ ಮಾಡುವ ತಕ್ಷಣ ನಾನು ಇವತ್ತು ಅವ್ರ ಕಾರ್ಯಕ್ರಮ ಬಂದಿದ್ದೆ. ಈ ಒಂದು ಬಟ್ಟೆಗಳು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು. ಮುಂದೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಒಳಗಡೆ ಅಷ್ಟೇ ರಹಸ್ಯವನ್ನು ಇಟ್ಕೊಂಡಿರ್ತವೆ ಈ ಕಾದಿ ಕಾಕಿ ಕಾವಿ. ಯಾರೇ ಒಬ್ರು ಕಾಲಿಗೆ, ನಾವ್ ಯಾರೇ ಒಬ್ರು ಏನೋ ಒಂದ್ ಯಾವ್ದೋ ಒಂದ್ ಕಲ್ಲಿ ಕುಂಕುಮ ಅರ್ಶನ ಇಟ್ಟಿದ್ರೆ ಹೋಗಿ ಬಿದ್ದು ಬಿಡ್ತೀವಿ, ಯಾರೋ ಒಬ್ರು ಕಾವಿ ಹಾಕಿದ್ರೆ ಹೋಗಿ ಕಾಲಿಗೆ ಬಿದ್ದು ಬಿಡ್ತೀವಿ. ನಿಜವಾಗ್ಲೂ ಬೇಡ. ಒಬ್ರು ಕಾಲಿಗೆ ಬೀಳೋದಕ್ಕಿಂತ ಮುಂಚೆ ಅವರ ತಲೆಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅವರ ತಲೆ ಚೆನ್ನಾಗಿದ್ರೆ ಅವ್ರ ಕಾಲಿಗೆ ಬೀಳೋಣ. ಸುಮ್ಮನೆ ಹೋಗಿ ಕಾಲಿಗೆ ಬೀಳೋದ್ರಿಂದ ಯಾವುದೇ ಅರ್ಥ ಇಲ್ಲ. ಕಾವಿ ಹಾಕಿದವರೆಲ್ಲ ಒಳ್ಳೆಯವರಲ್ಲ. ಇವತ್ ಎಷ್ಟೋ ಜನ ಸಂಸಾರಸ್ಥರು ಸನ್ಯಾಸಿಗಳಾಗಿ ಸಾಯ್ತಿದ್ವಿ ನಾವು, ಆದ್ರೆ ಸನ್ಯಾಸಿಗಳು ಸಂಸಾರಸ್ಥರಾಗಿ ಸಾಯ್ತಿದ್ದಾರೆ. ಇವಾಗ ಸನ್ಯಾಸಿಗಳಿಗೆ ನಾವ್ ಅನ್ಕೋತೀವಿ, ಸನ್ಯಾಸಿಗಳು ಅಂದ್ರೆ ಯಾರಪ್ಪ? ಎಲ್ಲಾ ಭೋಗಗಳನ್ನ ಬಿಟ್ಟವರು, ಎಲ್ಲಾ ಆಸೆಗಳನ್ನ ತ್ಯಜಿಸಿದವರು. ನನಗೆ ಯಾವ ಸನ್ಯಾಸಿಗಳು ನಮ್ಮವ್ರು ಯಾರು ತ್ಯಜಿಸ್ದವ್ರು ಅಂತ ಕಾಣ್ತಿಲ್ಲ. ಎಲ್ಲಾ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಬರ್ತಾರೆ, ಸ್ಟೇಜ್ ಪಕ್ಕ ಕಾರ್ ನಿಲ್ಲುತ್ತೆ, ಸ್ಟೇಜ್ ಇಂದ ಇಳಿತಾರೆ, ಬಂದಿದ ತಕ್ಷಣ ಒಂಚೂರು ಗೋಡಂಬಿ ದ್ರಾಕ್ಷಿ ಅವ್ರ ಕಾಲಿಗಿಟ್ಟು ಅವ್ರ ಕಾಲದ ಒಂದ 1,000 ರೂಪಾಯಿ ದುಡ್ಡು ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೋತೀವಿ. ಅದು ಕಾಲು ಟಚ್ ಮಾಡಕ್ ಬಿಡಲ್ಲ, ಅವ್ರ ಆ ಚಪ್ಪಲಿ ಟಚ್ ಮಾಡ್ಕೊಂಡು ನಾವು ಆಶೀರ್ವಾದ ತಗೊಂಡು ಬರ್ಬೇಕು. ಇಂಥ ಸನ್ಯಾಸಿಗಳು ನಮ್ಗೆ ಬೇಕಾಗಿದ್ದಾರ? ದೊಡ್ಡ ದೊಡ್ಡ ಐಷಾರಾಮಿ ಮಠಗಳು ಬೇಕು. ಆ ಮಠಗಳಲ್ಲಿ ಹೋದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಬಂದು ನಿಮ್ಮನ್ನ ಮಾತಾಡಿಸ್ತಾರ? ಇಲ್ಲ, ಒಂದ್ ರೂಮ್ ಒಳಗಡೆ ಹೋಗಿ ಅವ್ರನ್ನ ಕಾಯಿರಿ, ಅವ್ರ ಸೆಕ್ಯೂರಿಟಿ ಅವನಿರ್ತಾನೆ, ಪೊಲೀಸ್ ಅವನಿರ್ತಾನೆ, ಗನ್ಮ್ಯಾನ್ ಇರ್ತಾನೆ, ಅವ್ರನ್ನೆಲ್ಲಾ ಬಿಟ್ಟು ಒಳಗೋದ್ಮೇಲೆ
ಅದು ಏನು ನೀವೊಂದಷ್ಟು ದಕ್ಷಿಣೆ ಒಂದು ಬುಟ್ಟಿಯಷ್ಟು ಹಣ್ಣು ತಗೊಂಡೋದ್ರೆ ಅವ್ರು ನಿಮ್ಗೆ ದರ್ಶನ ಕೊಡ್ತಾರೆ. ಹೌದಲ್ವಾ? ಇಂಥ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ? ಆದ್ರೆ ನಾವು ಸಂಸಾರಿಗಳು ಏನ್ ಮಾಡ್ತೀವಿ, ಹೌದು ಬೇಕು ಬೇಕು ಅಂತ ದುಡಿತೀವಿ, ಕೊನೆಗೆ ನಂಗಿನ್ನೇನ್ ಬೇಡಪ್ಪ ನನ್ ಮಗ ಆದ್ರೆ ಸಾಕು, ನಂಗಿನ್ನೇನ್ ಬೇಡ ಒಂದ್ ಮನೆ ಕಟ್ಕೊಂಡಿದೀನಿ ನಂಗಿನ್ನೇನ್ ಬೇಡ, ನನ್ ಮಗ ಚೆನ್ನಾಗಿದ್ರೆ ಸಾಕು, ನನ್ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಕೊನೆಗೆ ನಾವೇನ್ ಮಾಡ್ತೀವಿ, ಸನ್ಯಾಸಿಗಳಾಗ್ಬಿಡ್ತೀವಿ. ನಂಗಿನ್ನೇನು ಬೇಡ, ನನ್ ಮಕ್ಳು ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದೇ ಒಂದು ಯೋಚನೆಯಲ್ಲಿ ಸನ್ಯಾಸಿಗಳಾಗ್ತಾ ಇದ್ದೀವಿ. ಆದ್ರೆ ಸನ್ಯಾಸಿಗಳು ನಾನು ಇನ್ನೊಂದು ಮಠ ಕಟ್ಟಬೇಕು, ಇನ್ನೊಂದು ಶಾಖಾ ಮಠ ಕಟ್ಟಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅವರು ಇವಾಗ ರಾಜಕೀಯಕೊಂಡು ಸಂಸಾರಿಗಳಾಗ್ತಿದ್ದಾರೆ. ನಾನು ಅಷ್ಟೇ ನಿಮ್ಮನ್ನು ಕೇಳ್ಕೊಳ್ಳೋದು, ಯಾಕಂದ್ರೆ ವೇದಿಕೆ ಮೇಲೆ ಅತ್ಯಂತ ಗಣ್ಯಾತಿ ಗಣ್ಯರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿಷಯಗಳನ್ನ ತಿಳ್ಕೊಂಡವರಿದ್ದಾರೆ. ಎಜುಕೇಟೆಡ್ ಪೀಪಲ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದಾರೆ. ಎಜುಕೇಶನ್ ಅಲ್ಲಿ ಏನು ಕೊಡಲ್ಲ, ನಾನಿವತ್ತು ಟ್ರಿಪಲ್ ಡಿಗ್ರಿ ಆಗಿರ್ಬೋದು, ಆದ್ರೆ ನಾನಿವತ್ತು ಯಾವುದನ್ನು ಎಜುಕೇಶನ್ ಇಂದ ಕಲ್ತಿರ್ಲಿಲ್ಲ. ನಮ್ಮ ಅನುಭವ ನಮ್ಮನ್ನ ಕಲ್ಸುತ್ತೆ. ಆಸ್ ಅಗ್ರಿಕಲ್ಚರ್ ಸ್ಟೂಡೆಂಟ್ ಮಂಡ್ಯದ ವ್ಯಕ್ತಿಗಳಿಗೆ, ಮಂಡ್ಯದ ರೈತರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಭತ್ತದಲ್ಲಿ ಏನೂ ಲಾಭ ಇಲ್ಲ, ಆದ್ರೂ ನೀವು ಭತ್ತ ಬೆಳೀತಿದ್ದೀವಿ, ನಾವು ತಿಂತಿದ್ದೀವಿ, ನಿಮ್ಮಿಂದ ನಾವು ಬದುಕಿದ್ದೀವಿ. ನಾನು ಮೊನ್ನೆ ಮಂಡ್ಯದಲ್ಲೇನೆ ಡೇಟಾ ಕಲೆಕ್ಷನ್ ಬಂದಿದ್ದೆ. ಬಿತ್ತನೆ ಬೀಜ ಬೆಳೀತಾರ ಇಲ್ಲಿ ಯಾರಾದ್ರು? ಟೀನರ್ಸ್ ಇಬ್ಬರು ಕಡೆ ಬಿತ್ತನೆ ಬೀಜ ಬೆಳೀತಾರೆ. ಬಿತ್ತನೆ ಬೀಜ ಬೆಳೆಯೋರ್ದು ಸ್ಟಡಿ ಮಾಡಿದ್ದೆ ನಾನು MSc ನಲ್ಲಿ. ಅವ್ರ ಹತ್ರ ಬಂದ್ ಕೇಳಿದೆ, ಅಪ್ಪ ನೀವು ಭತ್ತ ಬೆಳೀತಾರಲ್ಲ, ಏನಾದ್ರೂ ಲಾಭ ಇದೆಯಾ? ಏನು ಇಲ್ಲ ಕಣವ. ಮತ್ತೇನಕ್ಕೆ ಬೆಳೀತಿದ್ದೀರಾ? ಬೆಳ್ಕೊಂಡ್ ಬಂದಿದ್ದೀವಿ, ಬೆಳೆಸ್ಕೊಂಡು ಹೋಗ್ತೀವಿ, ಅದು ನಮಗ್ ಬೇಕಾಗಿದೆ. ಏನೂ ಆಸೆ ಇಲ್ಲ ಅವರಿಗೆ. ಭತ್ತ ಬೆಳೀತಿದ್ವಿ, ಬೆಳಿತೀವಿ, ಇಂಥವ್ರು ಯಾರಾದ್ರೂ ನಮಗ್ ಸಿಗ್ತಾರ? ಆದ್ರಿಂದ ಮಂಡ್ಯದಲ್ಲಿ, ಮಂಡ್ಯ ಅಂದ ತಕ್ಷಣ ಮಳವಳ್ಳಿ ಮಂಡ್ಯ ತಾಲೂಕಲ್ಲಿ ತುಂಬಾ ಖುಷಿ ಆಯ್ತು. ಓ, ಮಂಡ್ಯಕ್ಕೆ ಬರ್ತಿದ್ದೀರಲ್ಲ ನನ್ನ ಸ್ಟಡಿ ಏರಿಯಾ ಅಂತ. ಹಸುವನ್ ಸಾಕ್ತಿವಿ ನಾವು, ಏನಕ್ಕಪ್ಪ ಹಾಲ್ ಕೊಡುತ್ತೆ? ನಾನು ಅವ್ರನ್ನ ಕೇಳಿದೆ, ಹಸುವಿನ ಏನಾದ್ರೂ ಲಾಭ ಇದೆಯಾ? ಇಲ್ಲ ಕಣವ. ಹಾಲು ಕೊಡುತ್ತಲ್ವಾ, ಡೈರಿ ಹಾಕ್ತೀರಾ, ದುಡ್ಡು ಕೊಡ್ತೀರ? ನಿಜವಾಗ್ಲೂ ಇಲ್ಲ. ನಮ್ಗೇನ್ ಹಾಲಿಂದ ದುಡ್ಡು ಬರುತ್ತೆ, ಮನೆಗೆ ಒಂಚೂರು ಕುಡಿಬಹುದು, ಇನ್ ಮಿಕ್ಕಿರೋ ದುಡ್ಡನ್ನ ಅದಕ್ಕೆ ಅಂತಾನೆ ಅವಾಗ ಅವಾಗ ಔಷಧಿ ಹಾಕಿಸ್ಬೇಕು, ಅವಾಗ ಅವಾಗ ಫೀಡ್ ತಗೊಂಡ್ ಬಂದ್ ಹಾಕಬೇಕು, ಇಷ್ಟಕ್ಕಿಷ್ಟು ಸರಿ ಹೋಗುತ್ತೆ. ನಮ್ಗೇನಾದ್ರೂ ಲಾಭ ಬರುತ್ತೆ ಅಂದ್ರೆ ಅದು ಸಗಣಿ ಮಾತ್ರ. ಇಂಥ ಪರಿಸ್ಥಿತಿ ನಮ್ ರೈತರಲ್ಲಿ ಬಂದಿದೆ. ಸೊ ಮಂಡ್ಯದ ರೈತರಿಂದ ನಿಜವಾಗ್ಲೂ ನಾವು ಇವತ್ತು ಅನ್ನ ತಿಂತಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಸುಳ್ಳಾಗ್ಲಾರ್ದು. ನಿಜವಾಗ್ಲೂ ನೀವೇ ನಮಗ್ ದೇವ್ರು, ಅನ್ನದಾತರಿಗಿನ ದೇವೇ ಅರಿತಾರೆ. ನೀವೇ ದೇವ್ರು, ನಿಮ್ಮಲ್ಲಿ ದೇವರನ್ನ ಜನ ಕೇಳಲಿಲ್ಲ. ಹುಣಸೆ ಮರದ ತೋಪುಗಳ ಕಡೆ ಹೋಗ್ಬೇಡಿ ಅಂದ್ರು ನಮ್ಮ ಜನ ಕೇಳಲಿಲ್ಲ. ಆಗ ಬಂದಂತ ಎರಡು ಮೂಲ ನಂಬಿಕೆಗಳು, ಇಲ್ಲಿ ದೇವರಿದ್ದಾನೆ ಹೋಗಿ ಬನ್ನಿ, ಇಲ್ಲಿ ದೆವ್ವ ಇದೆ ಆದಷ್ಟು ಹೋಗ್ಬೇಡಿ ಅಂತ. ಇದು ನಮ್ಮ ಮೂಲ ನಂಬಿಕೆಗಳು. ನಾವು ದೇವಸ್ಥಾನಕ್ಕೆ ಹೋದ್ರೆ ಗರ್ಭಗುಡಿಗೆ ತಲೆ ಬಗ್ಸಿ ಒಳ ಹೋಗ್ತೀವಿ. ಯಾಕೆ? ನಮಗಿನ್ನ ಒಬ್ಬ ದೊಡ್ಡವನಿದ್ದಾನೆ, ನಮ್ಮಲ್ಲಿ ಒಂದು ಕೃತಜ್ಞತಾ ಭಾವನೆ ಅಥವಾ ಭಯ ನಮ್ಮಲ್ಲಿ ಮೂಡ್ಲಿ ಅಂತ. ಒಳಗಡೆ ಹೋಗಿದ ತಕ್ಷಣ ಆರ್ತಿ ತಗೋತೀವಿ, ಬಿಸಿ ನಮ್ಮ ಕೈನ ಚರ್ಮಕ್ಕೆ ತಗ್ಲುತ್ತೆ. ಏನಕ್ಕೆ? ಏನಾದ್ರು ಮೈಕ್ರೋ ಆರ್ಗಾನಿಸಮ್ಸ್ ಇದ್ರೆ, ಬೆಳಗಿನ ಸಂಜೆ ತನಕ ಅವಾಗ ರೈತರು ಕೆಲಸ ಮಾಡ್ಬಂದಿರೋರು ಹೊಲದಲ್ಲಿ, ಏನಾದ್ರು ಇನ್ಫೆಕ್ಷನ್ಸ್ ಇದ್ರೆ ಹೋಗ್ಲಿ, ಯಾಕಂದ್ರೆ ಈ ಕೈ ಎಲ್ಲ ಊಟ ಮಾಡ್ತೀವಿ ಅಂತ ಬಿಸಿ ತಗ್ಲಿರ್ತಿತ್ತು. ತೀರ್ಥ ತಗೋತಿದ್ವಿ, ತೀರ್ಥಿಗೆ ಒಂಚೂರು ಏಲಕ್ಕಿ ತುಳಸಿ ಕರ್ಪೂರ ಹಾಕೋರು ನಮ್ ದೇಹಕ್ಕೆ ಹೋಗ್ತಿತ್ತು, ಅದು ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತಾ ಇತ್ತು. ಗಂಟೆ ಹೊಡಿತಿದ್ವಿ, ಐದಾರು ಲೋಹಗಳಲ್ಲಿ ಗಂಟೆನ ಮಾಡಿರ್ತಾ ಇದ್ರು. ಆ ಶಬ್ದ ನಮ್ಮಲ್ಲಿ ನಮ್ಮ ಬ್ರೈನ್ ನ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾ ಇತ್ತು. ಬರ್ತಿದ್ವಿ ಮತ್ತೆ ನವಗ್ರಹಗಳನ್ನ ಮೂರು ಸುತ್ತಾಕ್ತಿದ್ವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಬೆಳಗಿಂದ ಸಂಜೆ ತನಕ ಪಕ್ಕದ ಮನೆಯವ್ರು ಟಿವಿ ತಂದವ್ರೆ, ಆ ಕಡೆ ಮನೆಯವ್ರು ಕಾರ್ ತಗೊಂಡವ್ರೆ, ಈ ಮನೆಯವ್ರ ಪ್ರಮೋಷನ್ ಆಗಿದೆ, ಇಷ್ಟೆಲ್ಲ ಜಂಜಾಟಗಳನ್ನ ಯೋಚನೆ ಮಾಡ್ತಿರ್ತೀವಿ. ಇಲ್ಲಾದ್ರೂ ಒಂದ್ 5 ನಿಮಿಷ ಎಲ್ಲಾ ಬಿಟ್ಟು ನೆಮ್ಮದಿಯಿಂದ ಕೂತ್ಕೊಳ್ಳಿ ಅಂತ ನಮ್ಮ ಜನ ಕಂಡಿಡಿದಂತ ಸಮಾಧಾನದ ಕೇಂದ್ರವೇ ದೇವಸ್ಥಾನಗಳು. ಆದ್ರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ನಿಜವಾಗ್ಲೂ ಸಮಾಧಾನ ಸಿಗಲ್ಲ. ಅಣ್ಣ ನಿಂಗ್ ಮಗಳಾಗಿಲ್ವಾ, ಈ ಹೋಮ ಮಾಡ್ಸು. ಅಣ್ಣ ನಿಂಗ್ ಮದುವೆ ಆಗಿಲ್ಲ, ಇನ್ನೊಂದು ಹೋಮ ಮಾಡ್ಸು. ಅದೇನೋ ಯಜ್ಞ ಮಾಡಿಸಿ, ಇದೇನೋ ಮಾಡಿ, ತಗೊಂಡೋಗ್ ತುಪ್ಪ ಸುರಿರಿ, ತಗೊಂಡೋಗ್ ರೇಷ್ಮೆ ಬಟ್ಟೆ ಬೆಂಕಿಗೆ ಹಾಕಿ, ಇದರಿಂದ ನಿಮ್ಗೆ ಏನೋ ಒಂದಾಗತ್ತೆ? ನಿಜವಾಗ್ಲೂ ಇಲ್ಲ. ಮಕ್ಕಳು ಯಾವತ್ತು ಜ್ಯೋತಿಷಗಳಿಂದ ಆಗಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ, ಬಿಕಾಸ್ ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್. ಸೊ ನಿಮ್ ಗಂಡ ಹೆಂಡತಿ ಅಥವಾ ಹುಡುಗ ಹುಡುಗಿ, ನಿಮ್ಮ ಒಂದು ಬಯಾಲಜಿಕಲ್ ಪ್ರೋಸೆಸ್ ಏನಿದೆ ಅದು ಮಾಡಿದಾಗ ಮಾತ್ರ ಮಕ್ಳು ಇರ್ತದೆ. ಅಪ್ಪ ಅಮ್ಮ ಮಾಡಿದ್ರೆ, ನಮ್ಮ ಅಪ್ಪ ನನಗೆ ಮದುವೆ ಮಾಡಿದ್ರೆ ನನ್ ಮದುವೆ ಆಗ್ಬೋದಷ್ಟೇ. ಯಾರೊಬ್ಬ ಹುಡುಗನ ಹುಡುಕಿ, ಯಾರೋ ಒಬ್ಬ ವ್ಯಕ್ತಿ ಹೇಳೋದ್ರಿಂದ ನಿಮ್ ಮಕ್ಕಳು ಮದುವೆ ಆಗತ್ತೆ ಅಂತ ಹೋಗಿ ಯಾವ್ದೋ ಒಂದು ಹೋಮ ಮಾಡಿಸೋದು ನಿಜವಾಗ್ಲೂ ಸುಳ್ಳು. ನಾನ್ ಹೇಳೋದು ಅಪ್ಪಾಜಿ ಹೇಳ್ತಿದ್ದಂಗೆ, ಈ ವೇದಿಕೆ ಮೇಲೆ ಕಾಕಿನೂ ಇದೆ ಕಾದಿನೂ, ಕಾಕಿ ಇಲ್ಲ ಕಾವಿನೂ ಇದೆ ಕಾದಿನೂ ಇದೆ. ಕಾಕಿ ಒಂದು ಮಿಸ್ ಆಗಿದೆ, ಕಾಕಿ ಒಂದು ಕರೆಸಿದ್ರೆ ಆಗೋಗಿರ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ಈ ಮೂರು ಬಟ್ಟೆಗಳು ನಮ್ಮ ಸಮಾಜವನ್ನ ಸೃಷ್ಟಿಸ್ತವೆ, ನಮ್ಮ ಸಮಾಜವನ್ನ ಒಂದು ಒಳ್ಳೆಯ ಹಾದಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಸಿದ್ದಪ್ಪಾಜಿ ಅವರು. ನಾನು ನಿಜವಾಗ್ಲೂ ಅವ್ರು ತುಂಬಾ ಆತ್ಮೀಯರು, ನನ್ನ ತಂದೆ ಸಮಾನದವರು. ಅದಕ್ಕೆ ಅವ್ರು ಇವತ್ತು ಕಾರ್ಯಕ್ರಮ ಮಾಡುವಂದ ತಕ್ಷಣ ನಾನು ಇವತ್ತು ಅವ್ರ ಕಾರ್ಯಕ್ರಮ ತಂದಿದ್ದೆ. ಈ ಒಂದು ಬಟ್ಟೆಗಳು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು.
ಮುಂದೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಒಳಗಡೆ ಅಷ್ಟೇ ರಹಸ್ಯವನ್ನು ಇಟ್ಕೊಂಡಿರ್ತವೆ ಈ ಕಾಗಿ ಕಾಕಿ ಕಾವಿ. ಯಾರೇ ಒಬ್ರು ಕಾಲಿಗೆ ನಾವ್ ಯಾರೇ ಒಬ್ರು ಏನೋ ಒಂದ್ ಯಾವ್ದೋ ಒಂದ್ ಕಲ್ಲಿ ಕುಂಕುಮ ಅರ್ಶನ ಇಟ್ಟಿದ್ರೆ ಹೋಗಿ ಬಿದ್ದು ಬಿಡ್ತೀವಿ, ಯಾರೋ ಒಬ್ರು ಕಾವಿ ಹಾಕಿದ್ರೆ ಹೋಗಿ ಕಾಲಿಗೆ ಬಿದ್ದು ಬಿಡ್ತೀವಿ. ನಿಜವಾಗ್ಲೂ ಬೇಡ. ಒಬ್ರು ಕಾಲಿಗೆ ಬೀಳೋದಕ್ಕಿಂತ ಮುಂಚೆ ಅವರ ತಲೆಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅವರ ತಲೆ ಚೆನ್ನಾಗಿದ್ರೆ ಅವ್ರ ಕಾಲಿಗೆ ಬೀಳೋಣ. ಸುಮ್ಮನೆ ಹೋಗಿ ಕಾಲಿಗೆ ಬೀಳೋದ್ರಿಂದ ಯಾವುದೇ ಅರ್ಥ ಇಲ್ಲ. ಕಾವಿ ಹಾಕಿದವರೆಲ್ಲ ಒಳ್ಳೆಯವರಲ್ಲ. ಇವತ್ ಎಷ್ಟೋ ಜನ ಸಂಸಾರಸ್ಥರು ಸನ್ಯಾಸಿಗಳಾಗಿ ಸಾಯ್ತಿದ್ವಿ ನಾವು, ಆದ್ರೆ ಸನ್ಯಾಸಿಗಳು ಸಂಸಾರಸ್ಥರಾಗಿ ಸಾಯ್ತಿದ್ದಾರೆ. ಇವಾಗ ಸನ್ಯಾಸಿಗಳಿಗೆ ನಾವ್ ಅನ್ಕೋತೀವಿ ಸನ್ಯಾಸಿಗಳು ಅಂದ್ರೆ ಯಾರಪ್ಪ, ಎಲ್ಲಾ ಭೋಗಗಳನ್ನ ಬಿಟ್ಟವರು, ಎಲ್ಲಾ ಆಸೆಗಳನ್ನ ತ್ಯಜಿಸಿದವರು. ನನಗೆ ಯಾವ ಸನ್ಯಾಸಿಗಳು ನಮ್ಮ ಯಾರು ತ್ಯಜಿಸಿದವ್ರು ಅಂತ ಕಾಣ್ತಿಲ್ಲ. ಎಲ್ಲಾ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಬರ್ತಾರೆ, ಸ್ಟೇಜ್ ಪಕ್ಕ ಕಾರ್ ನಿಲ್ಲುತ್ತೆ, ಸ್ಟೇಜ್ ಇಂದ ಇಳಿತಾರೆ, ಬಂದಿದ ತಕ್ಷಣ ಒಂಚೂರು ಗೋಡಂಬಿ ದ್ರಾಕ್ಷಿ ಅವ್ರ ಕಾಲಿಗಿಟ್ಟು ಅವ್ರ ಕಾಲದ ಒಂದ್ 1,000 ರೂಪಾಯಿ ದುಡ್ಡು ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೋತೀವಿ. ಅದು ಕಾಲು ಟಚ್ ಮಾಡಕ್ ಬಿಡಲ್ಲ, ಅವ್ರ ಆ ಚಪ್ಪಲಿ ಟಚ್ ಮಾಡ್ಕೊಂಡು ನಾವು ಆಶೀರ್ವಾದ ತಗೊಂಡ್ ಬರ್ಬೇಕು. ಇಂಥ ಸನ್ಯಾಸಿಗಳು ನಮ್ಗೆ ಬೇಕಾಗಿದ್ದಾರ. ದೊಡ್ಡ ದೊಡ್ಡ ಐಷಾರಾಮಿ ಮಠಗಳ ಬೇಕು. ಆ ಮಠಗಳಲ್ಲಿ ಹೋದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಬಂದು ನಿಮ್ಮನ್ನ ಮಾತಾಡಿಸ್ತಾರ? ಇಲ್ಲ, ಒಂದ್ ರೂಮ್ ಒಳಗಡೆ ಹೋಗಿ ಅವ್ರನ್ನ ಕಾಯ್ರಿ, ಅವ್ರ ಸೆಕ್ಯೂರಿಟಿ ಅವನಿರ್ತಾನೆ, ಪೊಲೀಸ್ ಅವನಿರ್ತಾನೆ, ಗನ್ಮ್ಯಾನ್ ಇರ್ತಾನೆ, ಅವ್ರನ್ನೆಲ್ಲಾ ಬಿಟ್ಟು ಒಳಗೋದ ಮೇಲೆ ಅದು ಏನು, ನೀವೊಂದಷ್ಟು ದಕ್ಷಿಣೆ ಒಂದು ಬುಟ್ಟಿಯಷ್ಟು ಹಣ್ಣು ತಗೊಂಡೋದ್ರೆ ಅವ್ರು ನಿಮ್ಗೆ ದರ್ಶನ ಕೊಡ್ತಾರೆ. ಹೌದಲ್ವ? ಇಂಥ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ? ಆದ್ರೆ ನಾವು ಸಂಸಾರಿಗಳು ಏನ್ ಮಾಡ್ತೀವಿ, ಹೌದು ಬೇಕು ಬೇಕು ಅಂತ ದುಡಿತೀವಿ, ಕೊನೆಗೆ ನಂಗಿನ್ನೇನ್ ಬೇಡಪ್ಪ, ನನ್ ಮಗ ಆದ್ರೆ ಸಾಕು, ನಂಗಿನ್ನೇನ್ ಬೇಡ, ಒಂದ್ ಮನೆ ಕಟ್ಕೊಂಡಿದೀನಿ, ನಂಗಿನ್ನೇನ್ ಬೇಡ, ನನ್ ಮಗ ಚೆನ್ನಾಗಿದ್ರೆ ಸಾಕು, ನನ್ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಕೊನೆಗೆ ನಾವೇನ್ ಮಾಡ್ತೀವಿ, ಸನ್ಯಾಸಿಗಳಾಗ್ಬಿಡ್ತೀವಿ. ನಂಗಿನ್ನೇನು ಬೇಡ, ನನ್ ಮಕ್ಳು ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದೇ ಒಂದ್ ಯೋಚನೆಯಲ್ಲಿ ಸನ್ಯಾಸಿಗಳಾಗಿ ಸಾಯ್ತಿದ್ದೀವಿ. ಆದ್ರೆ ಸನ್ಯಾಸಿಗಳು ನಾನು ಇನ್ನೊಂದು ಮಠ ಕಟ್ಟಬೇಕು, ಇನ್ನೊಂದು ಶಾಖಾ ಮಠ ಕಟ್ಟಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅವರು ಇವಾಗ ರಾಜಕೀಯಕೊಂಡು ಸಂಸಾರಿಗಳಾಗ್ತಿದ್ದಾರೆ. ನಾನು ಅಷ್ಟೇ ನಿಮ್ಮನ್ನ ಕೇಳ್ಕೊಳ್ಳೋದು, ಯಾಕಂದ್ರೆ ವೇದಿಕೆ ಮೇಲೆ ಅತ್ಯಂತ ಗಣ್ಯಾತಿ ಗಣ್ಯರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿಷಯಗಳನ್ನ ತಿಳ್ಕೊಂಡವರಿದ್ದಾರೆ. ಎಜುಕೇಟೆಡ್ ಪೀಪಲ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದಾರೆ. ಎಜುಕೇಶನ್ ಅಲ್ಲಿ ಏನು ಕೊಡಲ್ಲ. ನಾನು ಇವತ್ತು 3ಡಿಗ್ರಿ ಆಗಿರ್ಬೋದು, ಆದ್ರೆ ನಾನು ಇವತ್ತು ಯಾವುದನ್ನು ಎಜುಕೇಶನ್ ಇಂದ ಕಲ್ತಿರ್ಲಿಲ್ಲ. ನಮ್ಮ ಅನುಭವ ನಮ್ಮನ್ನ ಕಲ್ಸುತ್ತೆ. ಆಸ್ ಅಗ್ರಿಕಲ್ಚರ್ ಸ್ಟೂಡೆಂಟ್ ಮಂಡ್ಯದ ವ್ಯಕ್ತಿಗಳಿಗೆ, ಮಂಡ್ಯದ ರೈತರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಭತ್ತದಲ್ಲಿ ಏನೂ ಲಾಭ ಇಲ್ಲ, ಆದ್ರೂ ನೀವು ಭತ್ತ ಬೆಳೀತಿದ್ದೀವಿ, ನಾವು ತಿಂತಿದ್ದೀವಿ, ನಿಮ್ಮಿಂದ ನಾವು ಬದುಕಿದ್ದೀವಿ. ನಾನು ಮೊನ್ನೆ ಮಂಡ್ಯದಲ್ಲೇನೆ ಡೇಟಾ ಕಲೆಕ್ಷನ್ ಬಂದಿದ್ದೆ. ಬಿತ್ತನೆ ಬೀಜ ಬೆಳೀತಾರ ಇಲ್ಲಿ ಯಾರಾದ್ರೂ? ಟೀನರ್ಸ್ ಇಬ್ಬರ ಕಡೆ ಬಿತ್ತನೆ ಬೀಜ ಬೆಳೀತಾರೆ. ಬಿತ್ತನೆ ಬೀಜ ಬೆಳೆಯೋರ್ದು ಸ್ಟಡಿ ಮಾಡಿದ್ದೆ ನಾನು MSc ನಲ್ಲಿ. ಅವ್ರ ಹತ್ರ ಬಂದ್ ಕೇಳಿದೆ, ಅಪ್ಪ ನೀವು ಭತ್ತ ಬೆಳೀತಾರಲ್ಲ, ಏನಾದ್ರೂ ಲಾಭ ಇದೆಯಾ? ಏನು ಇಲ್ಲ ಕಣವ್ವ. ಮತ್ತೇನಕ್ಕೆ ಬೆಳೀತಿದ್ದೀರಾ? ಬೆಳ್ಕೊಂಡ್ ಬಂದಿದ್ದೀವಿ, ಬೆಳೆಸ್ಕೊಂಡು ಹೋಗ್ತೀವಿ, ಅದು ನಮಗ್ ಬೇಕಾಗಿದೆ. ಏನೂ ಆಸೆ ಇಲ್ಲ ಅವರಿಗೆ. ಭತ್ತ ಬೆಳೀತಿದ್ವಿ, ಬೆಳಿತೀವಿ, ಇಂಥವ್ರು ಯಾರಾದ್ರೂ ನಮಗ್ ಸಿಗ್ತಾರ? ಆದ್ರಿಂದ ಮಂಡ್ಯದಲ್ಲಿ, ಮಂಡ್ಯ ಅಂದ ತಕ್ಷಣ ಮಳವಳ್ಳಿ ಮಂಡ್ಯ ತಾಲೂಕಲ್ಲಿ ತುಂಬಾ ಖುಷಿ ಆಯ್ತು. ಓ, ಮಂಡ್ಯಕ್ ಬರ್ತಿದ್ದೀರಲ್ಲ ನನ್ನ ಸ್ಟಡಿ ಏರಿಯಾ ಅಂತ. ಹಸುವನ್ ಸಾಕ್ತಿವಿ ನಾವು, ಏನಕ್ಕಪ್ಪ ಹಾಲು ಕೊಡುತ್ತೆ? ನಾನು ಅವ್ರನ್ನ ಕೇಳಿದೆ, ಹಸುವಿಂದ ಏನಾದ್ರು ಲಾಭ ಇದೆಯಾ? ಇಲ್ಲ ಕಣವ. ಹಾಲು ಕೊಡುತ್ತಲ್ವಾ, ಡೈರಿ ಹಾಕ್ತೀರಾ, ದುಡ್ಡು ಕೊಡ್ತೀರ? ನಿಜವಾಗ್ಲೂ ಇಲ್ಲ. ನಮ್ಗೇನ್ ಹಾಲಿಂದ ದುಡ್ಡು ಬರುತ್ತೆ, ಮನೆಗೆ ಒಂಚೂರು ಕುಡಿಬಹುದು, ಇನ್ ಮಿಕ್ಕಿರೋ ದುಡ್ಡನ್ನ ಅದಕ್ಕೆ ಅಂತಾನೆ ಅವಾಗ ಅವಾಗ ಔಷಧಿ ಹಾಕಿಸ್ಬೇಕು, ಅವಾಗ ಅವಾಗ ಫೀಡ್ ತಗೊಂಡ್ ಬಂದ್ ಹಾಕಬೇಕು, ಇಷ್ಟಕ್ಕಿಷ್ಟು ಸರಿ ಹೋಗುತ್ತೆ. ನಮ್ಗೇನಾದ್ರು ಲಾಭ ಬರುತ್ತೆ ಅಂದ್ರೆ ಅದು ಸಗಣಿ ಮಾತ್ರ. ಇಂಥ ಪರಿಸ್ಥಿತಿ ನಮ್ ರೈತರಲ್ಲಿ ಬಂದಿದೆ. ಸೊ ಮಂಡ್ಯದ ರೈತರಿಂದ ನಿಜವಾಗ್ಲೂ ನಾವ್ ಇವತ್ತು ಅನ್ನ ತಿಂತಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಸುಳ್ಳಾಗ್ಲಾರ್ದು. ನಿಜವಾಗ್ಲೂ ನೀವೇ ನಮಗ್ ದೇವ್ರು, ಅನ್ನದಾತರಿಗಿನ ದೇವ್ರೇ ಅರಿತಾರೆ. ನೀವೇ ದೇವ್ರು, ನಿಮ್ಮಲ್ಲಿ ನೀವ್ ದೇವ್ರನ್ನ ಜನ ಕೇಳಲಿಲ್ಲ. ಹುಣ್ಸೆ ಮರದ ತೋಪುಗಳ ಕಡೆ ಹೋಗ್ಬೇಡಿ ಅಂದ್ರು ನಮ್ಮ ಜನ ಕೇಳಲಿಲ್ಲ. ಆಗ ಬಂದಂತ ಎರಡು ಮೂಲ ನಂಬಿಕೆಗಳು, ಇಲ್ಲಿ ದೇವರಿದ್ದಾನೆ ಹೋಗಿ ಬನ್ನಿ, ಇಲ್ಲಿ ದೆವ್ವ ಇದೆ ಆದಷ್ಟು ಹೋಗ್ಬೇಡಿ ಅಂತ. ಇದು ನಮ್ಮ ಮೂಲ ನಂಬಿಕೆಗಳು. ನಾವು ದೇವಸ್ಥಾನಕ್ಕೆ ಹೋದ್ರೆ ಗರ್ಭಗುಡಿಗೆ ತಲೆ ಬಗ್ಸಿ ಒಳ ಹೋಗ್ತೀವಿ. ಯಾಕೆ? ನಮಗಿನ್ನ ಒಬ್ಬ ದೊಡ್ಡವನಿದ್ದಾನೆ, ನಮ್ಮಲ್ಲಿ ಒಂದು ಕೃತಜ್ಞತಾ ಭಾವನೆ ಅಥವಾ ಭಯ ನಮ್ಮಲ್ಲಿ ಮೂಡ್ಲಿ ಅಂತ. ಒಳಗಡೆ ಹೋಗಿದ ತಕ್ಷಣ ಆರ್ತಿ ತಗೋತೀವಿ, ಬಿಸಿ ನಮ್ಮ ಕೈನ ಚರ್ಮಕ್ಕೆ ತಗ್ಲುತ್ತೆ. ಏನಕ್ಕೆ? ಏನಾದ್ರು ಮೈಕ್ರೋ ಆರ್ಗಾನಿಸಮ್ಸ್ ಇದ್ರೆ, ಬೆಳಗಿನ ಸಂಜೆ ತನಕ ಅವ್ರ ರೈತರು ಕೆಲಸ ಮಾಡ್ಬಂದಿರೋರು ಹೊಲದಲ್ಲಿ, ಏನಾದ್ರು ಇನ್ಫೆಕ್ಷನ್ಸ್ ಇದ್ರೆ ಹೋಗ್ಲಿ, ಯಾಕಂದ್ರೆ ಈಗ ಎಲ್ಲ ಊಟ ಮಾಡ್ತೀವಿ ಅಂತ ಬಿಸಿ ತಗ್ಲಿರ್ತಿತ್ತು. ತೀರ್ಥ ತಗೋತಿದ್ವಿ, ತೀರ್ಥಿಗೆ ಒಂಚೂರು ಏಲಕ್ಕಿ ತುಳಸಿ ಕರ್ಪೂರ ಹಾಕೋರು ನಮ್ ದೇಹಕ್ಕೆ ಹೋಗ್ತಿತ್ತು, ಅದು ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತಾ ಇತ್ತು. ಗಂಟೆ ಹೊಡಿತಿದ್ವಿ, 5-6 ಲೋಗಳಲ್ಲಿ ಗಂಟೆನ ಮಾಡಿರ್ತಾ ಇದ್ರು. ಅವ್ರ ಶಬ್ದ ನಮ್ಮಲ್ಲಿ ನಮ್ಮ ಬ್ರೈನ್ ನ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾ ಇತ್ತು. ಬರ್ತಿದ್ವಿ,
ಮತ್ತೆ ನವಗ್ರಹಗಳನ್ನ ಮೂರು ಸುತ್ತಾಕ್ತಿದ್ವಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಬೆಳಗಿಂದ ಸಂಜೆ ತನಕ ಪಕ್ಕದ ಮನೆಯವ್ರು ಟಿವಿ ತಂದವ್ರೆ, ಆ ಕಡೆ ಮನೆಯವ್ರು ಕಾರ್ ತಗೊಂಡವ್ರೆ, ಈ ಮನೆಯವ್ರು ಪ್ರಮೋಷನ್ ಆಗಿದೆ, ಇಷ್ಟೆಲ್ಲ ಜಂಜಾಟಗಳನ್ನ ಯೋಚನೆ ಮಾಡ್ತಿರ್ತೀವಿ. ಇಲ್ಲಾದ್ರೂ ಒಂದ್ 5 ನಿಮಿಷ ಎಲ್ಲಾ ಬಿಟ್ಟು ನೆಮ್ಮದಿಯಿಂದ ಕೂತ್ಕೊಳ್ಳಿ ಅಂತ ನಮ್ಮ ಜನ ಕಂಡಿಡಿದಂತ ಸಮಾಧಾನದ ಕೇಂದ್ರವೇ ದೇವಸ್ಥಾನಗಳು. ಆದ್ರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ನಿಜವಾಗ್ಲೂ ಸಮಾಧಾನ ಸಿಗಲ್ಲ. ಅಣ್ಣ ನಿಂಗ್ ಮಗಳಾಗಿಲ್ವಾ, ಈ ಹೋಮ ಮಾಡಿಸು. ಅಣ್ಣ ನಿಂಗ್ ಮದುವೆ ಆಗಿಲ್ವಾ, ಇನ್ನೊಂದು ಹೋಮ ಮಾಡಿಸು. ಅದೇನೋ ಯಜ್ಞ ಮಾಡಿಸಿ, ಇದೇನೋ ಮಾಡಿ, ತಗೊಂಡೋಗ್ ತುಪ್ಪ ಸುರಿರಿ, ತಗೊಂಡೋಗ್ ರೇಷ್ಮೆ ಬಟ್ಟೆ ಬೆಂಕಿಗೆ ಹಾಕಿ, ಇದ್ರಿಂದ ನಿಮ್ಗೆ ಏನೋ ಒಂದಾಗತ್ತೆ. ನಿಜವಾಗ್ಲೂ ಇಲ್ಲ. ಮಕ್ಕಳು ಯಾವತ್ತು ಜ್ಯೋತಿಷಗಳಿಂದ ಆಗಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ, ಬಿಕಾಸ್ ಐ ಆಮ್ ಎ ಸೈನ್ಸ್ ಸ್ಟೂಡೆಂಟ್. ಸೊ ನಿಮ್ ಗಂಡ ಹೆಂಡತಿ ಅಥವಾ ಹುಡುಗ ಹುಡುಗಿ, ನಿಮ್ಮ ಒಂದು ಬಯಾಲಜಿಕಲ್ ಪ್ರೋಸೆಸ್ ಏನಿದೆ ಅದು ಮಾಡಿದಾಗ ಮಾತ್ರ ಮಕ್ಳು ಹುಡ್ತಾರೆ. ಅಪ್ಪ ಅಮ್ಮ ಮಾಡಿದ್ರೆ, ನಮ್ಮಅಪ್ಪ ನನಗೆ ಮದುವೆ ಮಾಡಿದ್ರೆ ನನ್ ಮದುವೆ ಆಗ್ಬೋದಷ್ಟೇ. ಯಾರೋ ಒಬ್ಬ ಹುಡುಗನ ಹುಡುಕಿ, ಯಾರೋ ಒಬ್ಬ ವ್ಯಕ್ತಿ ಹೇಳೋದ್ರಿಂದ ನಿಮ್ ಮಕ್ಕಳು ಮದುವೆ ಆಗತ್ತೆ ಅಂತ ಹೋಗಿ ಯಾವ್ದೋ ಒಂದು ಹೋಮ ಮಾಡಿಸೋದು ನಿಜವಾಗ್ಲೂ ಸುಳ್ಳು. ನಾನ್ ಹೇಳೋದು ಅಪ್ಪಾಜಿ ಹೇಳ್ತಿದ್ದಂಗೆ, ಈ ವೇದಿಕೆ ಮೇಲೆ ಕಾಕಿನೂ ಇದೆ ಕಾದಿನೂ, ಕಾಕಿ ಇಲ್ಲ ಕಾವಿನೂ ಇದೆ ಕಾದಿನೂ ಇದೆ. ಕಾಕಿ ಒಂದು ಮಿಸ್ ಆಗಿದೆ, ಕಾಕಿ ಒಂದು ಕರೆಸಿದ್ರೆ ಆಗೋಗಿರ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ಈ ಮೂರು ಬಟ್ಟೆಗಳು ನಮ್ಮ ಸಮಾಜವನ್ನ ಸೃಷ್ಟಿಸ್ತವೆ, ನಮ್ಮ ಸಮಾಜವನ್ನ ಒಂದು ಒಳ್ಳೆಯ ಹಾದಿಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಸಿದ್ದಪ್ಪಾಜಿ ಅವರು ನನ್ ನಿಜವಾಗ್ಲೂ ಅವ್ರು ತುಂಬಾ ಆತ್ಮೀಯರು, ನನ್ನ ತಂದೆ ಸಮಾನದವರು. ಅದಕ್ಕೆ ಅವ್ರು ಇವತ್ತು ಕಾರ್ಯಕ್ರಮ ಮಾಡುವಂತ ತಕ್ಷಣ ನಾನು ಇವತ್ತು ಅವ್ರ ಕಾರ್ಯಕ್ರಮ ತಂದಿದ್ದೆ. ಈ ಒಂದು ಬಟ್ಟೆಗಳು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು. ಮುಂದೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಒಳಗಡೆ ಅಷ್ಟೇ ರಹಸ್ಯವನ್ನು ಇಟ್ಕೊಂಡಿರ್ತವೆ ಈ ಕಾದಿ ಕಾಕಿ ಕಾವಿ. ಯಾರೇ ಒಬ್ರು ಕಾಲಿಗೆ ನಾವ್ ಯಾರೇ ಒಬ್ರು ಏನೋ ಒಂದ್ ಯಾವ್ದೋ ಒಂದ್ ಕಲ್ಲಿ ಕುಂಕುಮ ಅರ್ಶನ ಇಟ್ಟಿದ್ರೆ ಹೋಗಿ ಬಿದ್ದು ಬಿಡ್ತೀವಿ, ಯಾರೋ ಒಬ್ರು ಕಾವಿ ಹಾಕಿದ್ರೆ ಹೋಗಿ ಕಾಲಿಗೆ ಬಿದ್ದು ಬಿಡ್ತೀವಿ. ನಿಜವಾಗ್ಲೂ ಬೇಡ. ಒಬ್ರು ಕಾಲಿಗೆ ಬೀಳೋದಕ್ಕಿಂತ ಮುಂಚೆ ಅವರ ತಲೆಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅವರ ತಲೆ ಚೆನ್ನಾಗಿದ್ರೆ ಅವ್ರ ಕಾಲಿಗೆ ಬೀಳೋಣ. ಸುಮ್ಮನೆ ಹೋಗಿ ಕಾಲಿಗೆ ಬೀಳೋದ್ರಿಂದ ಯಾವುದೇ ಅರ್ಥ ಇಲ್ಲ. ಕಾವಿ ಹಾಕಿದವರೆಲ್ಲ ಒಳ್ಳೆಯವರಲ್ಲ. ಇವತ್ ಎಷ್ಟೋ ಜನ ಸಂಸಾರಸ್ಥರು ಸನ್ಯಾಸಿಗಳಾಗಿ ಸಾಯ್ತಿದ್ವಿ ನಾವು, ಆದ್ರೆ ಸನ್ಯಾಸಿಗಳು ಸಂಸಾರಸ್ಥರಾಗಿ ಸಾಯ್ತಿದ್ದಾರೆ. ಇವಾಗ ಸನ್ಯಾಸಿಗಳಿಗೆ ನಾವ್ ಅನ್ಕೋತೀವಿ, ಸನ್ಯಾಸಿಗಳು ಅಂದ್ರೆ ಯಾರಪ್ಪ, ಎಲ್ಲಾ ಭೋಗಗಳನ್ನ ಬಿಟ್ಟವರು, ಎಲ್ಲಾ ಆಸೆಗಳನ್ನ ತ್ಯಜಿಸಿದವರು. ನನಗೆ ಯಾವ ಸನ್ಯಾಸಿಗಳು ನಮ್ಮವ್ರು ಯಾರು ತ್ಯಜಿಸ್ದವ್ರು ಅಂತ ಕಾಣ್ತಿಲ್ಲ. ಎಲ್ಲಾ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಬರ್ತಾರೆ, ಸ್ಟೇಜ್ ಪಕ್ಕ ಕಾರ್ ನಿಲ್ಲುತ್ತೆ, ಸ್ಟೇಜ್ ಇಂದ ಇಳಿತಾರೆ, ಬಂದಿದ ತಕ್ಷಣ ಒಂಚೂರು ಗೋಡಂಬಿ ದ್ರಾಕ್ಷಿ ಅವ್ರ ಕಾಲಿಗಿಟ್ಟು ಅವ್ರ ಕಾಲದ ಒಂದ್ 1,000 ರೂಪಾಯಿ ದುಡ್ಡು ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೋತೀವಿ. ಅದು ಕಾಲು ಟಚ್ ಮಾಡಕ್ ಬಿಡಲ್ಲ, ಅವ್ರ ಆ ಚಪ್ಪಲಿ ಟಚ್ ಮಾಡ್ಕೊಂಡು ನಾವು ಆಶೀರ್ವಾದ ತಗೊಂಡ್ ಬರ್ಬೇಕು. ಇಂತ ಸನ್ಯಾಸಿಗಳು ನಮ್ಗೆ ಬೇಕಾಗಿದ್ದಾರ? ದೊಡ್ಡ ದೊಡ್ಡ ಐಷಾರಾಮಿ ಮಠಗಳ ಬೇಕು. ಆ ಮಠಗಳಲ್ಲಿ ಹೋದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಬಂದು ನಿಮ್ಮನ್ನ ಮಾತಾಡಿಸ್ತಾರ? ಇಲ್ಲ, ಒಂದ್ ರೂಮ್ ಒಳಗಡೆ ಹೋಗಿ ಅವ್ರನ್ನ ಕಾಯಿರಿ, ಅವ್ರ ಸೆಕ್ಯೂರಿಟಿ ಅವನಿರ್ತಾನೆ, ಪೊಲೀಸ್ ಅವನಿರ್ತಾನೆ, ಗನ್ಮ್ಯಾನ್ ಇರ್ತಾನೆ, ಅವ್ರನ್ನೆಲ್ಲಾ ಬಿಟ್ಟು ಒಳಗೋದ ಮೇಲೆ ಅದು ಏನು, ನೀವೊಂದಷ್ಟು ದಕ್ಷಿಣೆ ಒಂದು ಬುಟ್ಟಿಯಷ್ಟು ಹಣ್ಣು ತಗೊಂಡೋದ್ರೆ ಅವ್ರು ನಿಮ್ಗೆ ದರ್ಶನ ಕೊಡ್ತಾರೆ. ಹೌದಲ್ವ? ಇಂತ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ? ಆದ್ರೆ ನಾವು ಸಂಸಾರಿಗಳು ಏನ್ ಮಾಡ್ತೀವಿ, ಹೌದು ಬೇಕು ಬೇಕು ಅಂತ ದುಡಿತೀವಿ, ಕೊನೆಗೆ ನಂಗಿನ್ನೇನ್ ಬೇಡಪ್ಪ, ನನ್ ಮಗ ಆದ್ರೆ ಸಾಕು, ನಂಗಿನ್ನೇನ್ ಬೇಡ, ಒಂದ್ ಮನೆ ಕಟ್ಕೊಂಡಿದ್ದೀನಿ, ನಂಗಿನ್ನೇನ್ ಬೇಡ, ನನ್ ಮಗ ಚೆನ್ನಾಗಿದ್ರೆ ಸಾಕು, ನನ್ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಕೊನೆಗೆ ನಾವೇನ್ ಮಾಡ್ತೀವಿ, ಸನ್ಯಾಸಿಗಳಾಗ್ಬಿಡ್ತೀವಿ. ನಂಗಿನ್ನೇನು ಬೇಡ, ನನ್ ಮಕ್ಳು ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದೇ ಒಂದು ಯೋಚನೆಯಲ್ಲಿ ಸನ್ಯಾಸಿಗಳಾಗಿ ಸಾಯ್ತಿದ್ದೀವಿ. ಆದ್ರೆ ಸನ್ಯಾಸಿಗಳು ನಾನು ಇನ್ನೊಂದು ಮಠ ಕಟ್ಟಬೇಕು, ಇನ್ನೊಂದು ಶಾಖಾ ಮಠ ಕಟ್ಟಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅವರು ಇವಾಗ ರಾಜಕೀಯಕೊಂಡು ಸಂಸಾರಿಗಳಾಗ್ತಿದ್ದಾರೆ. ನಾನು ಅಷ್ಟೇ ನಿಮ್ಮನ್ನ ಕೇಳ್ಕೊಳ್ಳೋದು, ಯಾಕಂದ್ರೆ ವೇದಿಕೆ ಮೇಲೆ ಅತ್ಯಂತ ಗಣ್ಯಾತಿ ಗಣ್ಯರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿಷಯಗಳನ್ನ ತಿಳ್ಕೊಂಡವರಿದ್ದಾರೆ. ಎಜುಕೇಟೆಡ್ ಪೀಪಲ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದಾರೆ. ಎಜುಕೇಶನ್ ನಮಗೆ ಏನು ಕೊಡಲ್ಲ. ನಾನು ಇವತ್ತು 3ಡಿಗ್ರಿ ಆಗಿರ್ಬೋದು, ಆದ್ರೆ ನಾನು ಇವತ್ತು ಯಾವುದನ್ನು ಎಜುಕೇಶನ್ ಇಂದ ಕಲ್ತಿರ್ಲಿಲ್ಲ. ನಮ್ಮ ಅನುಭವ ನಮ್ಮನ್ನ ಕಲ್ಸುತ್ತೆ. ಆಸ್ ಅ ಅಗ್ರಿಕಲ್ಚರ್ ಸ್ಟೂಡೆಂಟ್, ಮಂಡ್ಯದ ವ್ಯಕ್ತಿಗಳಿಗೆ, ಮಂಡ್ಯದ ರೈತರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಭತ್ತಗಳು ಏನೂ ಲಾಭ ಇಲ್ಲ, ಆದ್ರೂ ನೀವು ಭತ್ತ ಬೆಳಿತಿದ್ದೀವಿ, ನಾವು ತಿಂತಿದ್ದೀವಿ, ನಿಮ್ಮಿಂದ ನಾವು ಬದುಕಿದ್ದೀವಿ. ನಾನು ಮೊನ್ನೆ ಮಂಡ್ಯದಲ್ಲೇನೆ ಡೇಟಾ ಕಲೆಕ್ಷನ್ ಬಂದಿದ್ದೆ. ಬಿತ್ತನೆ ಬೀಜ ಬೆಳೀತಾರ ಇಲ್ಲಿ ಯಾರಾದ್ರೂ? ಟೀನರ್ಸ್ ಇಬ್ಬರದ ಕಡೆ ಬಿತ್ತನೆ ಬೀಜ ಬೆಳೀತಾರೆ. ಬಿತ್ತನೆ ಬೀಜ ಬೆಳೆಯೋರ್ದು ಸ್ಟಡಿ ಮಾಡಿದ್ದೆ ನಾನು MSc ನಲ್ಲಿ. ಅವ್ರ ಹತ್ರ ಬಂದ್ ಕೇಳಿದೆ, ಅಪ್ಪ ನೀವು ಭತ್ತ ಬೆಳೀತಾರಲ್ಲ, ಏನಾದ್ರೂ ಲಾಭ ಇದೆಯಾ? ಏನು ಇಲ್ಲ ಕಣವ್ವ. ಮತ್ತೇನಕ್ ಬೆಳೀತಿದ್ದೀರಾ? ಬೆಳ್ಕೊಂಡ್ ಬಂದಿದ್ದೀವಿ, ಬೆಳೆಸ್ಕೊಂಡ್ ಹೋಗ್ತೀವಿ, ಅದು ನಮಗ್ ಬೇಕಾಗಿದೆ. ಏನು ಆಸೆ ಇಲ್ಲ ಅವರಿಗೆ, ಭತ್ತ ಬೆಳೀತಿದ್ವಿ, ಬೆಳಿತೀವಿ, ಇಂಥವ್ರು ಯಾರಾದ್ರೂ ನಮಗ್ ಸಿಗ್ತಾರಾ? ಆದ್ರಿಂದ ಮಂಡ್ಯದಲ್ಲಿ, ಮಂಡ್ಯ ಅಂದ ತಕ್ಷಣ ಮಳವಳ್ಳಿ ಮಂಡ್ಯ ತಾಲೂಕಲ್ಲಿ ತುಂಬಾ ಖುಷಿ ಆಯ್ತು. ಓ, ಮಂಡ್ಯಕ್ ಬರ್ತಿದ್ದೀರಲ್ಲ ನನ್ನ ಸ್ಟಡಿ ಏರಿಯಾ ಅಂತ. ಹಸುವನ್ ಸಾಕ್ತಿವಿ ನಾವು, ಏನಕ್ಕಪ್ಪ ಹಾಲು ಕೊಡುತ್ತೆ? ನಾನು ಅವ್ರನ್ನ ಕೇಳಿದೆ, ಹಸುವಿಂದ ಏನಾದ್ರು ಲಾಭ ಇದೆಯಾ? ಇಲ್ಲ ಕಣವ್ವ. ಹಾಲು ಕೊಡುತ್ತಲ್ವಾ, ಡೈರಿಗೆ ಹಾಕ್ತೀರಾ, ದುಡ್ಡು ಕೊಡ್ತೀರಾ? ನಿಜವಾಗ್ಲೂ ಇಲ್ಲ.
ನಮ್ಗೇನ್ ಆಲಿಂದ ದುಡ್ಡು ಬರುತ್ತೆ, ಮನೆಗೆ ಒಂಚೂರು ಕುಡಿಬಹುದು, ಇನ್ ಮಿಕ್ಕಿರೋ ದುಡ್ಡನ್ನ ಅದಕ್ಕೆ ಅಂತಾನೆ ಅವಾಗ ಅವಾಗ ಔಷಧಿ ಹಾಕಿಸ್ಬೇಕು, ಅವಾಗ ಅವಾಗ ಫೀಡ್ ತಗೊಂಡ್ ಬಂದ್ ಹಾಕ್ಬೇಕು, ಇಷ್ಟಕ್ಕಿಷ್ಟು ಸರಿ ಹೋಗುತ್ತೆ. ನಮ್ಗೇನಾದ್ರೂ ಲಾಭ ಬರುತ್ತೆ ಅಂದ್ರೆ ಅದು ಸಗಣಿ ಮಾತ್ರ. ಇಂಥ ಪರಿಸ್ಥಿತಿ ನಮ್ ರೈತರಿಗೆ ಬಂದಿದೆ. ಸೊ ಮಂಡ್ಯದ ರೈತರಿಂದ ನಿಜವಾಗ್ಲೂ ನಾವ್ ಇವತ್ತು ಅನ್ನ ತಿಂತಿದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಸುಳ್ಳಾಗ್ಲಾರ್ದು. ನಿಜವಾಗ್ಲೂ ನೀವೇ ನಮಗ್ ದೇವ್ರು, ಅನ್ನದಾತರಿಗಿನ ದೇವೇ ಅರಿತಾರೆ. ನೀವೇ ದೇವ್ರು, ನಿಮ್ಮಲ್ಲಿ ನೀವ್ ದೇವರನ್ನ ಕೇಳಲಿಲ್ಲ. ಹುಣಸೆ ಮರದ ಕೋಪಗಳ ಕಡೆ ಹೋಗ್ಬೇಡಿ ಅಂದ್ರು ನಮ್ಮ ಜನ ಕೇಳಲಿಲ್ಲ. ಆಗ ಬಂದಂತ ಎರಡು ಮೂಲ ನಂಬಿಕೆಗಳು, ಇಲ್ಲಿ ದೇವರಿದ್ದಾನೆ ಹೋಗಿ ಬನ್ನಿ, ಇಲ್ಲಿ ದೆವ್ವ ಇದೆ ಆದಷ್ಟು ಹೋಗ್ಬೇಡಿ ಅಂತ. ಇದು ನಮ್ಮ ಮೂಲ ನಂಬಿಕೆಗಳು. ನಾವೀಗ ದೇವಸ್ಥಾನಕ್ಕೆ ಹೋದ್ರೆ ಗರ್ಭಗುಡಿಗೆ ತಲೆ ಬಗ್ಸಿ ಒಳ ಹೋಗ್ತೀವಿ. ಯಾಕೆ? ನಮಗಿನ್ನ ಒಬ್ಬ ದೊಡ್ಡವನಿದ್ದಾನೆ, ನಮ್ಮಲ್ಲಿ ಒಂದು ಕೃತಜ್ಞತಾ ಭಾವನೆ ಅಥವಾ ಭಯ ನಮ್ಮಲ್ಲಿ ಮೂಡ್ಲಿ ಅಂತ. ಒಳಗಡೆ ಹೋಗಿದ ತಕ್ಷಣ ಆರ್ತಿ ತಗೋತೀವಿ, ಬಿಸಿ ನಮ್ಮ ಕೈನ ಚರ್ಮಕ್ಕೆ ತಗ್ಲುತ್ತೆ. ಏನಕ್ಕೆ? ಏನಾದ್ರು ಮೈಕ್ರೋ ಆರ್ಗಾನಿಸಮ್ಸ್ ಇದ್ರೆ, ಬೆಳಗಿನ ಸಂಜೆ ತನಕ ಅವಾಗ ರೈತರು ಕೆಲಸ ಮಾಡ್ಬಂದಿರೋರು ಹೊಲದಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಇದ್ರೆ ಹೋಗ್ಲಿ, ಯಾಕಂದ್ರೆ ಈ ಕೈ ಎಲ್ಲ ಊಟ ಮಾಡ್ತೀವಿ ಅಂತ ಬಿಸಿ ತಗಲ್ತಿತ್ತು. ತೀರ್ಥ ತಗೋತಿದ್ವಿ, ತೀರ್ಥಿಗೆ ಒಂಚೂರು ಏಲಕ್ಕಿ ತುಳಸಿ ಕರ್ಪೂರ ಹಾಕೋರು ನಮ್ ದೇಹಕ್ಕೆ ಹೋಗ್ತಿತ್ತು, ಅದು ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತಾ ಇತ್ತು. ಗಂಟೆ ಹೊಡಿತಿದ್ವಿ, ಐದಾರು ಲೋಹಗಳಲ್ಲಿ ಗಂಟೆನ ಮಾಡಿರ್ತಾ ಇದ್ರು. ಆ ಶಬ್ದ ನಮ್ಮಲ್ಲಿ ನಮ್ಮ ಬ್ರೈನ್ ನ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾ ಇತ್ತು. ಬರ್ತಿದ್ವಿ ಮತ್ತೆ ನವಗ್ರಹಗಳನ್ನ ಮೂರು ಸುತ್ತಾಕ್ತಿದ್ವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಬೆಳಗಿಂದ ಸಂಜೆ ತನಕ ಪಕ್ಕದ ಮನೆಯವ್ರು ಟಿವಿ ತಂದವ್ರೆ, ಆ ಕಡೆ ಮನೆಯವ್ರು ಕಾರ್ ತಗೊಂಡವ್ರೆ, ಈ ಮನೆಯವ್ರು ಪ್ರಮೋಷನ್ ಆಗಿದೆ, ಇಷ್ಟೆಲ್ಲ ಜಂಜಾಟಗಳನ್ನ ಯೋಚನೆ ಮಾಡ್ತಿರ್ತೀವಿ. ಇಲ್ಲಾದ್ರೂ ಒಂದ್ 5 ನಿಮಿಷ ಎಲ್ಲಾ ಬಿಟ್ಟು ನೆಮ್ಮದಿಯಿಂದ ಕೂತ್ಕೊಳ್ಳಿ ಅಂತ ನಮ್ಮ ಜನ ಕಂಡಿಡಿದಂತ ಸಮಾಧಾನದ ಕೇಂದ್ರವೇ ದೇವಸ್ಥಾನಗಳು. ಆದ್ರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ನಿಜವಾಗ್ಲೂ ಸಮಾಧಾನ ಸಿಗಲ್ಲ. ಅಣ್ಣ ನಿಂಗ್ ಮಗಳಾಗಿಲ್ವಾ, ಈ ಹೋಮ ಮಾಡಿಸು. ಅಣ್ಣ ನಿಂಗ್ ಮದುವೆ ಆಗಿಲ್ವಾ, ಇನ್ನೊಂದು ಹೋಮ ಮಾಡಿಸು. ಅದೇನೋ ಯಜ್ಞ ಮಾಡಿಸಿ, ಇದೇನೋ ಮಾಡಿ, ತಗೊಂಡೋಗ್ ತುಪ್ಪ ಸುರಿರಿ, ತಗೊಂಡೋಗ್ ರೇಷ್ಮೆ ಬಟ್ಟೆ ಬೆಂಕಿಗೆ ಹಾಕಿ, ಇದರಿಂದ ನಿಮ್ಗೆ ಏನೋ ಒಂದಾಗತ್ತೆ? ನಿಜವಾಗ್ಲೂ ಇಲ್ಲ. ಮಕ್ಕಳು ಯಾವತ್ತು ಜ್ಯೋತಿಷಗಳಿಂದ ಆಗಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ, ಬಿಕಾಸ್ ಐ ಆಮ್ ಎ ಸೈನ್ಸ್ ಸ್ಟೂಡೆಂಟ್. ಸೊ ನಿಮ್ ಗಂಡ ಆಂಟಿ ಅಥವಾ ಹುಡುಗ ಹುಡುಗಿ, ನಿಮ್ಮ ಒಂದು ಬಯಾಲಜಿಕಲ್ ಪ್ರೋಸೆಸ್ ಏನಿದೆ ಅದು ಮಾಡಿದಾಗ ಮಾತ್ರ ಮಕ್ಳು ಇರ್ತಾರೆ. ಅಪ್ಪ ಅಮ್ಮ ಮಾಡಿದ್ರೆ, ನಮ್ಮಅಪ್ಪ ನನಗೆ ಮದುವೆ ಮಾಡಿದ್ರೆ ನನ್ ಮದುವೆ ಆಗ್ಬೋದಷ್ಟೇ. ಯಾರೋ ಒಬ್ಬ ಹುಡುಗನ ಹುಡುಕಿ, ಯಾರೋ ಒಬ್ಬ ವ್ಯಕ್ತಿ ಹೇಳೋದ್ರಿಂದ ನಿಮ್ ಮಕ್ಕಳು ಮದುವೆ ಆಗತ್ತೆ ಅಂತ ಹೋಗಿ ಯಾವ್ದೋ ಒಂದು ಹೋಮ ಮಾಡಿಸೋದು ನಿಜವಾಗ್ಲೂ ಸುಳ್ಳು. ನಾನ್ ಹೇಳೋದು ಅಪ್ಪಾಜಿ ಹೇಳ್ತಿದ್ದಂಗೆ, ಈ ವೇದಿಕೆ ಮೇಲೆ ಕಾಕಿನೂ ಇದೆ ಕಾದಿನೂ, ಕಾಕಿ ಇಲ್ಲ ಕಾವಿನೂ ಇದೆ ಕಾದಿನೂ ಇದೆ. ಕಾಕಿ ಒಂದು ಮಿಸ್ ಆಗಿದೆ, ಕಾಕಿ ಒಂದ್ ಕರ್ಸಿದ್ರೆ ಆಗೋಗಿರ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ಈ ಮೂರು ಮೊಟ್ಟೆಗಳು ನಮ್ಮ ಸಮಾಜವನ್ನ ಸೃಷ್ಟಿಸ್ತವೆ, ನಮ್ಮ ಸಮಾಜವನ್ನ ಒಂದು ಒಳ್ಳೆಯ ಹಾದಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಸಿದ್ದಪ್ಪಾಜಿ ಅವರು. ನಾನು ನಿಜವಾಗ್ಲೂ ಅವ್ರು ತುಂಬಾ ಆತ್ಮೀಯರು, ನನ್ನ ತಂದೆ ಸಮಾನದವರು. ಅದಕ್ಕೆ ಅವ್ರು ಇವತ್ತು ಕಾರ್ಯಕ್ರಮ ಮಾಡುವಂತ ತಕ್ಷಣ ನಾನು ಇವತ್ತು ಅವ್ರ ಕಾರ್ಯಕ್ರಮ ತಂದಿದ್ದೆ. ಈ ಒಂದು ಬಟ್ಟೆಗಳು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು. ಮುಂದೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಒಳಗಡೆ ಅಷ್ಟೇ ರಹಸ್ಯವನ್ನು ಇಟ್ಕೊಂಡಿರ್ತವೆ ಈ ಕಾದಿ ಕಾಕಿ ಕಾವಿ. ಯಾರೇ ಒಬ್ರು ಕಾಲಿಗೆ ನಾವ್ ಯಾರೇ ಒಬ್ರು ಏನೋ ಒಂದ್ ಯಾವ್ದೋ ಒಂದ್ ಕಲ್ಲಿ ಕುಂಕುಮ ಅರ್ಶನ ಇಟ್ಟಿದ್ರೆ ಹೋಗಿ ಬಿದ್ದು ಬಿಡ್ತೀವಿ, ಯಾರೋ ಒಬ್ರು ಕಾವಿ ಹಾಕಿದ್ರೆ ಹೋಗಿ ಕಾಲಿಗೆ ಬಿದ್ದು ಬಿಡ್ತೀವಿ. ನಿಜವಾಗ್ಲೂ ಬೇಡ. ಒಬ್ರು ಕಾಲಿಗೆ ಬೀಳೋದಕ್ಕಿಂತ ಮುಂಚೆ ಅವರ ತಲೆಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅವರ ತಲೆ ಚೆನ್ನಾಗಿದ್ರೆ ಅವ್ರ ಕಾಲಿಗೆ ಬೀಳೋಣ. ಸುಮ್ಮನೆ ಹೋಗಿ ಕಾಲಿಗೆ ಬೀಳೋದ್ರಿಂದ ಯಾವುದೇ ಅರ್ಥ ಇಲ್ಲ. ಕಾವಿ ಹಾಕಿದವರೆಲ್ಲ ಒಳ್ಳೆಯವರಲ್ಲ. ಇವತ್ ಎಷ್ಟೋ ಜನ ಸಂಸಾರಸ್ಥರು ಸನ್ಯಾಸಿಗಳಾಗಿ ಸಾಯ್ತಿದ್ವಿ ನಾವು, ಆದ್ರೆ ಸನ್ಯಾಸಿಗಳು ಸಂಸಾರಸ್ಥರಾಗಿ ಸಾಯ್ತಿದ್ದಾರೆ. ಇವಾಗ ಸನ್ಯಾಸಿಗಳಿಗೆ ನಾವ್ ಅನ್ಕೋತೀವಿ, ಸನ್ಯಾಸಿಗಳು ಅಂದ್ರೆ ಯಾರಪ್ಪ? ಎಲ್ಲಾ ಭೋಗಗಳನ್ನ ಬಿಟ್ಟವರು, ಎಲ್ಲಾ ಆಸೆಗಳನ್ನ ತ್ಯಜಿಸಿದವರು. ನನಗೆ ಯಾವ ಸನ್ಯಾಸಿಗಳು ನಮ್ಮವ್ರು ಯಾರು ತ್ಯಜಿಸ್ದವ್ರು ಅಂತ ಕಾಣ್ತಿಲ್ಲ. ಎಲ್ಲಾ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಬರ್ತಾರೆ, ಸ್ಟೇಜ್ ಪಕ್ಕ ಕಾರ್ ನಿಲ್ಲುತ್ತೆ, ಸ್ಟೇಜ್ ಇಂದ ಇಳಿತಾರೆ, ಬಂದಿದ ತಕ್ಷಣ ಒಂಚೂರು ಗೋಡಂಬಿ ದ್ರಾಕ್ಷಿ ಅವ್ರ ಕಾಲಿಗೆ ಇಟ್ಟು ಅವ್ರ ಕಾಲಲ್ಲಿ ಒಂದ್ 1,000 ರೂಪಾಯಿ ದುಡ್ಡು ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೋತೀವಿ. ಅದು ಕಾಲು ಟಚ್ ಮಾಡಕ್ ಬಿಡಲ್ಲ, ಅವ್ರ ಆ ಚಪ್ಪಲಿ ಟಚ್ ಮಾಡ್ಕೊಂಡು ನಾವು ಆಶೀರ್ವಾದ ತಗೊಂಡ್ ಬರ್ಬೇಕು. ಇಂತ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ? ದೊಡ್ಡ ದೊಡ್ಡ ಐಷಾರಾಮಿ ಮಠಗಳು ಬೇಕು. ಆ ಮಠಗಳಲ್ಲಿ ಹೋದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಬಂದು ನಿಮ್ಮನ್ನ ಮಾತಾಡಿಸ್ತಾರ? ಇಲ್ಲ, ಒಂದ್ ರೂಮ್ ಒಳಗಡೆ ಹೋಗಿ ಅವ್ರನ್ನ ಕಾಯಿರಿ, ಅವ್ರ ಸೆಕ್ಯೂರಿಟಿ ಅವನಿರ್ತಾನೆ, ಪೊಲೀಸ್ ಅವನಿರ್ತಾನೆ, ಗನ್ಮ್ಯಾನ್ ಇರ್ತಾನೆ, ಅವ್ರನ್ನೆಲ್ಲಾ ಬಿಟ್ಟು ಒಳಗ ಹೋದ ಮೇಲೆ ಅದು ಏನು, ನೀವೊಂದಷ್ಟು ದಕ್ಷಿಣೆ ಒಂದು ಬುಟ್ಟಿಯಷ್ಟು ಹಣ್ಣು ತಗೊಂಡೋದ್ರೆ ಅವ್ರು ನಿಮ್ಗೆ ದರ್ಶನ ಕೊಡ್ತಾರೆ. ಹೌದಲ್ವ? ಇಂತ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ? ಆದ್ರೆ ನಾವು ಸಂಸಾರಿಗಳು ಏನ್ ಮಾಡ್ತೀವಿ, ಹೌದು ಬೇಕು ಬೇಕು ಅಂತ ದುಡಿತೀವಿ, ಕೊನೆಗೆ ನನಗಿನ್ನೇನ್ ಬೇಡಪ್ಪ, ನನ್ ಮಗ ಆದ್ರೆ ಸಾಕು, ನನಗಿನ್ನೇನ್ ಬೇಡ, ಒಂದ್ ಮನೆ ಕಟ್ಕೊಂಡಿದ್ದೀನಿ, ನನ್ಗಿನ್ನೇನ್ ಬೇಡ, ನನ್ ಮಗ ಚೆನ್ನಾಗಿದ್ರೆ ಸಾಕು, ನನ್ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಕೊನೆಗೆ ನಾವೇನ್ ಮಾಡ್ತೀವಿ, ಸನ್ಯಾಸಿಗಳಾಗ್ಬಿಡ್ತೀವಿ. ನನಗಿನ್ನೇನು ಬೇಡ, ನನ್ ಮಕ್ಳು ಚೆನ್ನಾಗಿದ್ರೆ ಸಾಕು.
ಅನ್ನೋ ಒಂದೇ ಒಂದು ಯೋಚನೆಯಲ್ಲಿ ಸನ್ಯಾಸಿಗಳಾಗ್ತಾ ಇದ್ದಿದ್ದೀವಿ. ಆದ್ರೆ ಸನ್ಯಾಸಿಗಳು ನಾನು ಇನ್ನೊಂದು ಮಠ ಕಟ್ಟಬೇಕು, ಇನ್ನೊಂದು ಶಾಖಾ ಮಠ ಕಟ್ಟಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತ ಅವರು ಇವಾಗ ರಾಜಕೀಯಗಿರಿಕೊಂಡು ಸಂಸಾರಿಗಳಾಗ್ತಿದ್ದಾರೆ. ನಾನು ಅಷ್ಟೇ ನಿಮ್ಮನ್ನು ಕೇಳ್ಕೊಳ್ಳೋದು, ಯಾಕಂದ್ರೆ ವೇದಿಕೆ ಮೇಲೆ ಅತ್ಯಂತ ಗಣ್ಯಾತಿ ಗಣ್ಯರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿಷಯಗಳನ್ನ ತಿಳ್ಕೊಂಡವರಿದ್ದಾರೆ. ಎಜುಕೇಟೆಡ್ ಪೀಪಲ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದಾರೆ. ಎಜುಕೇಶನ್ ನಮಗೆ ಏನು ಕೊಡಲ್ಲ. ನಾನು ಇವತ್ತು ಟ್ರಿಪಲ್ ಡಿಗ್ರಿ ಆಗಿರ್ಬೋದು, ಆದ್ರೆ ನಾನು ಇವತ್ತು ಯಾವುದನ್ನು ಎಜುಕೇಶನ್ ಇಂದ ಕಲ್ತಿರ್ಲಿಲ್ಲ. ನಮ್ಮ ಅನುಭವ ನಮ್ಮನ್ನ ಕಲ್ಸುತ್ತೆ. ಆಸ್ ಅಗ್ರಿಕಲ್ಚರ್ ಸ್ಟೂಡೆಂಟ್ ಮಂಡ್ಯದ ವ್ಯಕ್ತಿಗಳಿಗೆ, ಮಂಡ್ಯದ ರೈತರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಭತ್ತದಲ್ಲಿ ಏನೂ ಲಾಭ ಇಲ್ಲ, ಆದ್ರೂ ನೀವು ಭತ್ತ ಬೆಳೀತಿದ್ದೀವಿ, ನಾವು ತಿಂತಿದ್ದೀವಿ, ನಿಮ್ಮಿಂದ ನಾವು ಬದುಕಿದ್ದೀವಿ. ನಾನು ಮೊನ್ನೆ ಮಂಡ್ಯದಲ್ಲೇ ನಾನು ಡೇಟಾ ಕಲೆಕ್ಷನ್ ಬಂದಿದ್ದೆ. ಬಿತ್ತನೆ ಬೀಜ ಬೆಳೀತಾರ ಇಲ್ಲಿ ಯಾರಾದ್ರೂ? ಟೀನರ್ಸಿಪ್ಪುರ ಕಡೆ ಬಿತ್ತನೆ ಬೀಜ ಬೆಳೀತಾರೆ. ಬಿತ್ತನೆ ಬೀಜ ಬೆಳೆಯೋರ್ದು ಸ್ಟಡಿ ಮಾಡಿದ್ದೆ ನಾನು ಎಂಎಸ್ಸಿ ನಲ್ಲಿ. ಅವ್ರ ಹತ್ರ ಬಂದು ಕೇಳಿದೆ, ಅಪ್ಪ ನೀವು ಭತ್ತ ಬೆಳೀತಾರಲ್ಲ, ಏನಾದ್ರೂ ಲಾಭ ಇದೆಯಾ? ಏನು ಇಲ್ಲ ಕಣವ್ವ. ಮತ್ತೇನಕ್ಕೆ ಬೆಳೀತಿದ್ದೀರಾ? ಬೆಳ್ಕೊಂಡ್ ಬಂದಿದ್ದೀವಿ, ಬೆಳೆಸ್ಕೊಂಡು ಹೋಗ್ತೀವಿ, ಅದು ನಮಗ್ ಬೇಕಾಗಿದೆ. ಏನೂ ಆಸೆ ಇಲ್ಲ ಅವರಿಗೆ. ಭತ್ತ ಬೆಳೀತಿದ್ವಿ, ಬೆಳಿತೀವಿ, ಇಂಥವ್ರು ಯಾರಾದ್ರೂ ನಮಗ್ ಸಿಗ್ತಾರಾ? ಆದ್ರಿಂದ ಮಂಡ್ಯದಲ್ಲಿ, ಮಂಡ್ಯ ಅಂದ ತಕ್ಷಣ ಮಳವಳ್ಳಿ ಮಂಡ್ಯ ತಾಲೂಕಲ್ಲಿ ತುಂಬಾ ಖುಷಿ ಆಯ್ತು. ಓ ಮಂಡ್ಯಕ್ ಬರ್ತಿದೀನಲ್ಲ ನನ್ನ ಸ್ಟಡಿ ಏರಿಯಾ ಅಂತ. ಹಸುವನ್ ಸಾಕ್ತಿವಿ ನಾವು, ಏನಕ್ಕಪ್ಪ ಹಾಲು ಕೊಡುತ್ತೆ? ನಾನು ಅವ್ರನ್ನ ಕೇಳಿದೆ, ಹಸುವಿನ ಏನಾದ್ರೂ ಲಾಭ ಇದೆಯಾ? ಇಲ್ಲ ಕಣವ. ಹಾಲು ಕೊಡುತ್ತಲ್ವ, ಡೈರಿಗೆ ಹಾಕ್ತೀರಾ, ದುಡ್ಡು ಕೊಡ್ತೀರ? ನಿಜವಾಗ್ಲೂ ಇಲ್ಲ. ನಮ್ಗೆ ಹಾಲಿಂದ ದುಡ್ಡು ಬರುತ್ತೆ, ಮನೆಗೆ ಒಂಚೂರು ಕುಡಿಬಹುದು, ಇನ್ ಮಿಕ್ಕಿರೋ ದುಡ್ಡನ್ನ ಅದಕ್ಕೆ ಅಂತಾನೆ ಅವಾಗ ಅವಾಗ ಔಷಧಿ ಹಾಕಿಸ್ಬೇಕು, ಅವಾಗ ಅವಾಗ ಫೀಡ್ ತಗೊಂಡ್ ಬಂದು ಹಾಕ್ಬೇಕು, ಇಷ್ಟಕ್ಕಿಷ್ಟು ಸರಿ ಹೋಗುತ್ತೆ. ನಮ್ಗೇನಾದ್ರೂ ಲಾಭ ಬರುತ್ತೆ ಅಂದ್ರೆ ಅದು ಸಗಣಿ ಮಾತ್ರ. ಇಂಥ ಪರಿಸ್ಥಿತಿ ನಮ್ ರೈತರಲ್ಲಿ ಬಂದಿದೆ. ಸೊ ಮಂಡ್ಯದ ರೈತರಿಂದ ನಿಜವಾಗ್ಲೂ ನಾವು ಇವತ್ತು ಅನ್ನ ತಿಂತಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಸುಳ್ಳಾಗ್ಲಾರ್ದು. ನಿಜವಾಗ್ಲೂ ನೀವೇ ನಮಗ್ ದೇವ್ರು, ಅನ್ನದಾತರಿಗಿನ ದೇವೇ ಅರಿತಾರೆ. ನೀವೇ ದೇವ್ರು, ನಿಮ್ಮಲ್ಲಿ ದೇವರನ್ನ ಜನ ಕೇಳಲಿಲ್ಲ. ಹುಣಸೆ ಮರದ ಕೋಪಗಳ ಕಡೆ ಹೋಗ್ಬೇಡಿ ಅಂದ್ರು ನಮ್ಮ ಜನ ಕೇಳಲಿಲ್ಲ. ಆಗ ಬಂದಂತ ಎರಡು ಮೂಲ ನಂಬಿಕೆಗಳು, ಇಲ್ಲಿ ದೇವರಿದ್ದಾನೆ ಹೋಗಿ ಬನ್ನಿ, ಇಲ್ಲಿ ದೆವ್ವ ಇದೆ ಆದಷ್ಟು ಹೋಗ್ಬೇಡಿ ಅಂತ. ಇದು ನಮ್ಮ ಮೂಲ ನಂಬಿಕೆಗಳು. ನಾವು ದೇವಸ್ಥಾನಕ್ಕೆ ಹೋದ್ರೆ ಗರ್ಭಗುಡಿಗೆ ತಲೆ ಬಗ್ಸಿ ಒಳ ಹೋಗ್ತೀವಿ. ಯಾಕೆ? ನಮಗಿನ್ನ ಒಬ್ಬ ದೊಡ್ಡವನಿದ್ದಾನೆ, ನಮ್ಮಲ್ಲಿ ಒಂದು ಕೃತಜ್ಞತಾ ಭಾವನೆ ಅಥವಾ ಭಯ ನಮ್ಮಲ್ಲಿ ಮೂಡ್ಲಿ ಅಂತ. ಒಳಗಡೆ ಹೋಗಿದ ತಕ್ಷಣ ಆರ್ತಿ ತಗೋತೀವಿ, ಬಿಸಿ ನಮ್ಮ ಕೈನ ಚರ್ಮಕ್ಕೆ ತಗ್ಲುತ್ತೆ. ಏನಕ್ಕೆ? ಏನಾದ್ರು ಮೈಕ್ರೋ ಆರ್ಗಾನಿಸಮ್ಸ್ ಇದ್ರೆ, ಬೆಳಗಿನ ಸಂಜೆ ತನಕ ಅವಾಗ ರೈತರು ಕೆಲಸ ಮಾಡಿ ಬಂದಿರೋರು ಹೊಲದಲ್ಲಿ, ಏನಾದ್ರೂ ಇನ್ಫೆಕ್ಷನ್ಸ್ ಇದ್ರೆ ಹೋಗ್ಲಿ, ಯಾಕಂದ್ರೆ ಈ ಕೈ ಎಲ್ಲ ಊಟ ಮಾಡ್ತೀವಿ ಅಂತ ಬಿಸಿ ತಗ್ಲುತ್ತಿತ್ತು. ತೀರ್ಥ ತಗೋತಿದ್ವಿ, ತೀರ್ಥಿಗೆ ಒಂಚೂರು ಏಲಕ್ಕಿ ತುಳಸಿ ಕರ್ಪೂರ ಹಾಕೋರು ನಮ್ ದೇಹಕ್ಕೆ ಹೋಗ್ತಿತ್ತು, ಅದು ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತಾ ಇತ್ತು. ಗಂಟೆ ಹೊಡಿತಿದ್ವಿ, ಐದಾರು ಲೋಹಗಳಲ್ಲಿ ಗಂಟೆನ ಮಾಡಿರ್ತಾ ಇದ್ರು. ಆ ಶಬ್ದ ನಮ್ಮಲ್ಲಿ ನಮ್ಮ ಬ್ರೈನ್ ನ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾ ಇತ್ತು. ಬರ್ತಿದ್ವಿ ಮತ್ತ ಅಲ್ಲಿ ನವಗ್ರಹಗಳನ್ನ ಮೂರು ಸುತ್ತಾಕ್ತಿದ್ವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಬೆಳಗಿಂದ ಸಂಜೆ ತನಕ ಪಕ್ಕದ ಮನೆಯವ್ರು ಟಿವಿ ತಂದವ್ರೆ, ಆ ಕಡೆ ಮನೆಯವ್ರು ಕಾರ್ ತಗೊಂಡವ್ರೆ, ಈ ಮನೆಯವ್ರು ಪ್ರಮೋಷನ್ ಆಗಿದೆ, ಇಷ್ಟೆಲ್ಲ ಜಂಜಾಟಗಳನ್ನ ಯೋಚನೆ ಮಾಡ್ತಿರ್ತೀವಿ. ಇಲ್ಲಾದ್ರೂ ಒಂದ್ 5 ನಿಮಿಷ ಎಲ್ಲಾ ಬಿಟ್ಟು ನೆಮ್ಮದಿಯಿಂದ ಕೂತ್ಕೊಳ್ಳಿ ಅಂತ ನಮ್ಮ ಜನ ಕಂಡಿಡಿದಂತ ಸಮಾಧಾನದ ಕೇಂದ್ರವೇ ದೇವಸ್ಥಾನಗಳು. ಆದ್ರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ನಿಜವಾಗ್ಲೂ ಸಮಾಧಾನ ಸಿಗಲ್ಲ. ಅಣ್ಣ ನಿಮ್ ಮಗಳಾಗಿಲ್ವಾ, ಈ ಹೋಮ ಮಾಡಿಸು. ಅಣ್ಣ ನಿಂಗ್ ಮದುವೆ ಆಗಿಲ್ವಾ, ಇನ್ನೊಂದು ಹೋಮ ಮಾಡಿಸು. ಅದೇನೋ ಯಜ್ಞ ಮಾಡಿಸಿ, ಇದೇನೋ ಮಾಡಿ, ತಗೊಂಡೋಗ್ ತುಪ್ಪ ಸುರಿರಿ, ತಗೊಂಡೋಗ್ ರೇಷ್ಮೆ ಬಟ್ಟೆನ ಬೆಂಕಿಗೆ ಹಾಕಿ, ಇದರಿಂದ ನಿಮ್ಗೆ ಏನೋ ಒಂದಾಗತ್ತೆ? ನಿಜವಾಗ್ಲೂ ಇಲ್ಲ. ಮಕ್ಕಳು ಯಾವತ್ತು ಜ್ಯೋತಿಷಿಗಳಿಂದ ಆಗಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ, ಬಿಕಾಸ್ ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್. ಸೊ ನಿಮ್ ಗಂಡ ಆಂಟಿ ಅಥವಾ ಹುಡುಗ ಹುಡುಗಿ, ನಿಮ್ಮ ಒಂದು ಬಯಾಲಜಿಕಲ್ ಪ್ರೋಸೆಸ್ ಏನಿದೆ ಅದು ಮಾಡಿದಾಗ ಮಾತ್ರ ಮಕ್ಳು ಇರ್ತಾರೆ. ಅಪ್ಪ ಅಮ್ಮ ಮಾಡಿದ್ರೆ, ನಮ್ಮ ಅಪ್ಪ ನನಗೆ ಮದುವೆ ಮಾಡಿದ್ರೆ ನನ್ ಮದುವೆ ಆಗ್ಬೋದಷ್ಟೇ. ಯಾರೋ ಒಬ್ಬ ಹುಡುಗನ ಹುಡುಕಿ, ಯಾರೋ ಒಬ್ಬ ವ್ಯಕ್ತಿ ಹೇಳೋದ್ರಿಂದ ನಿಮ್ ಮಕ್ಕಳು ಮದುವೆ ಆಗತ್ತೆ ಅಂತ ಹೋಗಿ ಯಾವ್ದೋ ಒಂದು ಹೋಮ ಮಾಡಿಸೋದು ನಿಜವಾಗ್ಲೂ ಸುಳ್ಳು. ನಾನ್ ಹೇಳೋದು ಅಪ್ಪಾಜಿ ಹೇಳ್ತಿದ್ದಂಗೆ, ಈ ವೇದಿಕೆ ಮೇಲೆ ಕಾಕಿನೂ ಇದೆ ಕಾದಿನೂ, ಕಾಕಿ ಇಲ್ಲ ಕಾವಿನೂ ಇದೆ ಕಾದಿನೂ ಇದೆ. ಕಾಕಿ ಒಂದು ಮಿಸ್ ಆಗಿದೆ, ಕಾಕಿ ಒಂದು ಕರೆಸಿದ್ರೆ ಆಗೋಗಿರ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ಈ ಮೂರು ಮೊಟ್ಟೆಗಳು ನಮ್ಮ ಸಮಾಜವನ್ನ ಸೃಷ್ಟಿಸ್ತವೆ, ನಮ್ಮ ಸಮಾಜವನ್ನ ಒಂದು ಒಳ್ಳೆಯ ಹಾದಿಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಸಿದ್ದಪ್ಪಾಜಿ ಅವರು ನಿಜವಾಗ್ಲೂ ಅವ್ರು ತುಂಬಾ ಆತ್ಮೀಯರು, ನನ್ನ ತಂದೆ ಸಮಾನದವರು. ಅದಕ್ಕೆ ಅವ್ರು ಇವತ್ತು ಕಾರ್ಯಕ್ರಮ ಮಾಡುವಂದ ತಕ್ಷಣ ನಾನು ಇವತ್ತು ಅವ್ರ ಕಾರ್ಯಕ್ರಮ ಬಂದಿದ್ದೆ. ಈ ಒಂದು ಬಟ್ಟೆಗಳು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು. ಮುಂದೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಒಳಗಡೆ ಅಷ್ಟೇ ರಹಸ್ಯವನ್ನು ಇಟ್ಕೊಂಡಿರ್ತವೆ ಈ ಕಾದಿ ಕಾಕಿ ಕಾವಿ. ಯಾರೇ ಒಬ್ರು ಕಾಲಿಗೆ, ನಾವ್ ಯಾರೇ ಒಬ್ರು ಏನೋ ಒಂದ್ ಯಾವ್ದೋ ಒಂದ್ ಕಲ್ಲಿ ಕುಂಕುಮ ಅರ್ಶನ ಇಟ್ಟಿದ್ರೆ ಹೋಗಿ ಬಿದ್ದು ಬಿಡ್ತೀವಿ, ಯಾರೋ ಒಬ್ರು ಕಾವಿ ಹಾಕಿದ್ರೆ ಹೋಗಿ ಕಾಲಿಗೆ ಬಿದ್ದು ಬಿಡ್ತೀವಿ. ನಿಜವಾಗ್ಲೂ ಬೇಡ. ಒಬ್ರು ಕಾಲಿಗೆ ಬೀಳೋದಕ್ಕಿಂತ ಮುಂಚೆ ಅವರ ತಲೆಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅವರ ತಲೆ ಚೆನ್ನಾಗಿದ್ರೆ ಅವ್ರ ಕಾಲಿಗೆ ಬೀಳೋಣ. ಸುಮ್ಮನೆ ಹೋಗಿ ಕಾಲಿಗೆ ಬೀಳೋದ್ರಿಂದ ಯಾವುದೇ ಅರ್ಥ ಇಲ್ಲ.
ಕಾವಿ ಹಾಕಿದವರೆಲ್ಲ ಒಳ್ಳೆಯವರಲ್ಲ. ಇವತ್ತು ಎಷ್ಟೋ ಜನ ಸಂಸಾರಸ್ಥರು ಸನ್ಯಾಸಿಗಳಾಗಿ ಸಾಯ್ತಿದ್ವಿ ನಾವು, ಆದ್ರೆ ಸನ್ಯಾಸಿಗಳು ಸಂಸಾರಸ್ಥರಾಗಿ ಸಾಯ್ತಿದ್ದಾರೆ. ಇವಾಗ ಸನ್ಯಾಸಿಗಳಿಗೆ ನಾವು ಅನ್ಕೋತೀವಿ, ಸನ್ಯಾಸಿಗಳಂದ್ರೆ ಯಾರಪ್ಪ, ಎಲ್ಲಾ ಭೋಗಗಳನ್ನ ಬಿಟ್ಟವರು, ಎಲ್ಲಾ ಆಸೆಗಳನ್ನ ತ್ಯಜಿಸಿದವರು. ನನಗೆ ಯಾವ ಸನ್ಯಾಸಿಗಳು ನಮ್ಮ ಯಾರು ತ್ಯಜಿಸಿದವರು ಅಂತ ಕಾಣ್ತಿಲ್ಲ. ಎಲ್ಲಾ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಬರ್ತಾರೆ, ಸ್ಟೇಜ್ ಪಕ್ಕ ಕಾರ್ ನಿಲ್ಲುತ್ತೆ, ಸ್ಟೇಜ್ ಇಂದ ಇಳಿತಾರೆ, ಬಂದಿದ ತಕ್ಷಣ ಒಂಚೂರು ಗೋಡಂಬಿ ದ್ರಾಕ್ಷಿ ಅವ್ರ ಕಾಲಿಗಿಟ್ಟು ಅವ್ರ ಕಾಲಲ್ಲಿ ಒಂದು 1,000 ರೂಪಾಯಿ ದುಡ್ಡು ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೋತೀವಿ. ಅದು ಕಾಲು ಟಚ್ ಮಾಡಕ್ ಬಿಡಲ್ಲ, ಅವ್ರ ಆ ಚಪ್ಪಲಿ ಟಚ್ ಮಾಡ್ಕೊಂಡು ನಾವು ಆಶೀರ್ವಾದ ತಗೊಂಡ್ ಬರ್ಬೇಕು. ಇಂತ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ. ದೊಡ್ಡ ದೊಡ್ಡ ಐಷಾರಾಮಿ ಮಠಗಳು ಬೇಕು. ಆ ಮಠಗಳಲ್ಲಿ ಹೋದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಬಂದು ನಿಮ್ಮನ್ನ ಮಾತಾಡಿಸ್ತಾರ? ಇಲ್ಲ, ಒಂದ್ ರೂಮ್ ಒಳಗಡೆ ಹೋಗಿ ಅವ್ರನ್ನ ಕಾಯಿರಿ, ಅವ್ರ ಸೆಕ್ಯೂರಿಟಿ ಅವನ್ ಇರ್ತಾನೆ, ಪೊಲೀಸ್ ಅವನ್ ಇರ್ತಾನೆ, ಗನ್ಮ್ಯಾನ್ ಇರ್ತಾನೆ, ಅವ್ರನ್ನೆಲ್ಲಾ ಬಿಟ್ಟು ಒಳಗೋದ್ಮೇಲೆ ಅದು ಏನು, ನೀವೊಂದಷ್ಟು ದಕ್ಷಿಣ ಒಂದು ಬುಟ್ಟಿಯಷ್ಟು ಹಣ್ಣು ತಗೊಂಡೋದ್ರೆ ಅವ್ರು ನಿಮ್ಗೆ ದರ್ಶನ ಕೊಡ್ತಾರೆ. ಹೌದಲ್ವ? ಇಂಥ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ? ಆದ್ರೆ ನಾವು ಸಂಸಾರಿಗಳು ಏನ್ ಮಾಡ್ತೀವಿ, ಹೌದು ಬೇಕು ಬೇಕು ಅಂತ ದುಡಿತೀವಿ, ಕೊನೆಗೆ ನನ್ಗಿನ್ನೇನ್ ಬೇಡಪ್ಪ, ನನ್ ಮಗ ಆದ್ರೆ ಸಾಕು, ನನ್ಗಿನ್ನೇನ್ ಬೇಡ, ಒಂದ್ ಮನೆ ಕಟ್ಕೊಂಡಿದ್ದೀನಿ, ನನ್ಗಿನ್ನೇನ್ ಬೇಡ, ನನ್ ಮಗ ಚೆನ್ನಾಗಿದ್ರೆ ಸಾಕು, ನನ್ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಕೊನೆಗೆ ನಾವೇನ್ ಮಾಡ್ತೀವಿ, ಸನ್ಯಾಸಿಗಳಾಗ್ಬಿಡ್ತೀವಿ. ನನ್ಗಿನ್ನೇನು ಬೇಡ, ನನ್ ಮಕ್ಳು ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದೇ ಒಂದು ಯೋಚನೆಯಲ್ಲಿ ಸನ್ಯಾಸಿಗಳಾಗ್ ಸಾಯ್ತಿದ್ದೀವಿ. ಆದ್ರೆ ಸನ್ಯಾಸಿಗಳು ನಾನು ಇನ್ನೊಂದು ಮಠ ಕಟ್ಟಬೇಕು, ಇನ್ನೊಂದು ಶಾಖಾ ಮಠ ಕಟ್ಟಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅವರು ಇವಾಗ ರಾಜಕೀಯಗಿಡ್ಕೊಂಡು ಸಂಸಾರಿಗಳಾಗ್ತಿದ್ದಾರೆ. ನಾನು ಅಷ್ಟೇ ನಿಮ್ಮನ್ನ ಕೇಳ್ಕೊಳ್ಳೋದು, ಯಾಕಂದ್ರೆ ವೇದಿಕೆ ಮೇಲೆ ಅತ್ಯಂತ ಗಣ್ಯಾತಿ ಗಣ್ಯರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿಷಯಗಳನ್ನ ತಿಳ್ಕೊಂಡವರಿದ್ದಾರೆ. ಎಜುಕೇಟೆಡ್ ಪೀಪಲ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದಾರೆ. ಎಜುಕೇಶನ್ ನಮಗೆ ಏನು ಕೊಡಲ್ಲ. ನಾನು ಇವತ್ತು 3ಡಿಗ್ರಿ ಆಗಿರ್ಬೋದು, ಆದ್ರೆ ನಾನು ಇವತ್ತು ಯಾವುದನ್ನು ಎಜುಕೇಶನ್ ಇಂದ ಕಲ್ತಿರ್ಲಿಲ್ಲ. ನಮ್ಮ ಅನುಭವ ನಮ್ಮನ್ನ ಕಲ್ಸುತ್ತೆ. ಆಸ್ ಅಗ್ರಿಕಲ್ಚರ್ ಸ್ಟೂಡೆಂಟ್, ಮಂಡ್ಯದ ವ್ಯಕ್ತಿಗಳಿಗೆ, ಮಂಡ್ಯದ ರೈತರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಭತ್ತದಲ್ಲಿ ಏನೂ ಲಾಭ ಇಲ್ಲ, ಆದ್ರೂ ನೀವು ಭತ್ತ ಬೆಳಿತಿದ್ದೀರಿ, ನಾವು ತಿಂತಿದ್ದೀವಿ, ನಿಮ್ಮಿಂದ ನಾವು ಬದುಕಿದ್ದೀವಿ. ನಾನು ಮೊನ್ನೆ ಮಂಡ್ಯದಲ್ಲೇನೆ ಡೇಟಾ ಕಲೆಕ್ಷನ್ ಬಂದಿದ್ದೆ. ಬಿತ್ತನೆ ಬೀಜ ಬೆಳೀತಾರ ಇಲ್ಲಿ ಯಾರಾದ್ರೂ? ಟೀನರ್ಸ್ ಇಬ್ಬರ ಕಡೆ ಬಿತ್ತನೆ ಬೀಜ ಬೆಳೀತಾರೆ. ಬಿತ್ತನೆ ಬೀಜ ಬೆಳೆಯೋರ್ದು ಸ್ಟಡಿ ಮಾಡಿದ್ದು ನಾನು MSc ನಲ್ಲಿ. ಅವ್ರ ಹತ್ರ ಬಂದ್ ಕೇಳಿದೆ, ಅಪ್ಪ ನೀವು ಭತ್ತ ಬೆಳೀತಾರಲ್ಲ, ಏನಾದ್ರು ಲಾಭ ಇದೆಯಾ? ಏನು ಇಲ್ಲ ಕಣವ. ಮತ್ತೇನಕ್ ಬೆಳೀತಿದ್ದೀರ? ಬೆಳ್ಕೊಂಡ್ ಬಂದಿದ್ದೀವಿ, ಬೆಳೆಸ್ಕೊಂಡ್ ಹೋಗ್ತೀವಿ, ಅದು ನಮಗ್ ಬೇಕಾಗಿದೆ. ಏನೂ ಆಸೆ ಇಲ್ಲ ಅವರಿಗೆ. ಭತ್ತ ಬೆಳೀತಿದ್ವಿ, ಬೆಳಿತೀವಿ, ಇಂಥವ್ರು ಯಾರಾದ್ರೂ ನಮಗ್ ಸಿಗ್ತಾರ? ಆದ್ರಿಂದ ಮಂಡ್ಯದಲ್ಲಿ, ಮಂಡ್ಯ ಅಂದ ತಕ್ಷಣ ಮಳವಳ್ಳಿ ಮಂಡ್ಯ ತಾಲೂಕಲ್ಲಿ ತುಂಬಾ ಖುಷಿ ಆಯ್ತು. ಓ ಮಂಡ್ಯಕ್ ಬರ್ತಿದೀನಲ್ಲ, ನನ್ನ ಸ್ಟಡಿ ಏರಿಯಾ ಅಂತ. ಹಸುವನ್ ಸಾಕ್ತಿವಿ ನಾವು, ಏನಕ್ಕಪ್ಪ ಹಾಲು ಕೊಡುತ್ತೆ? ನಾನು ಅವ್ರನ್ನ ಕೇಳಿದೆ, ಹಸುವಿಂದ ಏನಾದ್ರೂ ಲಾಭ ಇದೆಯಾ? ಇಲ್ಲ ಕಣವ. ಹಾಲು ಕೊಡುತ್ತಲ್ವ, ಡೈರಿಗೆ ಹಾಕ್ತಿರ, ದುಡ್ಡು ಕೊಡ್ತೀರ? ನಿಜವಾಗ್ಲೂ ಇಲ್ಲ. ನಮ್ಗೇನ್ ಹಾಲಿಂದ ದುಡ್ಡು ಬರುತ್ತೆ, ಮನೆ ಒಂಚೂರು ಕುಡಿಬಹುದು, ಇನ್ ಮಿಕ್ಕಿರೋ ದುಡ್ಡಲ್ಲಿ ಅದಕ್ಕೆ ಅಂತಾನೆ ಅವಾಗ ಅವಾಗ ಔಷಧಿ ಹಾಕಿಸ್ಬೇಕು, ಅವಾಗ ಅವಾಗ ಫೀಡ್ ತಗೊಂಡ್ ಬಂದ್ ಹಾಕ್ಬೇಕು, ಇಷ್ಟಕ್ಕಿಷ್ಟು ಸರಿ ಹೋಗುತ್ತೆ. ನಮ್ಗೇನಾದ್ರೂ ಲಾಭ ಬರುತ್ತೆ ಅಂದ್ರೆ ಅದು ಸಗಣಿ ಮಾತ್ರ. ಇಂತ ಪರಿಸ್ಥಿತಿ ನಮ್ ರೈತರಲ್ಲಿ ಬಂದಿದೆ. ಸೊ ಮಂಡ್ಯದ ರೈತರಿಂದ ನಿಜವಾಗ್ಲೂ ನಾವ್ ಇವತ್ತು ಅನ್ನ ತಿಂತಿದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಸುಳ್ಳಾಗ್ಲಾರ್ದು. ನಿಜವಾಗ್ಲೂ ನೀವೇ ನಮಗ್ ದೇವ್ರು, ಅನ್ನದಾತರಿಗಿನ ದೇವೇ ಅರಿತಾರೆ. ನೀವೇ ದೇವ್ರು, ನಿಮ್ಮಲ್ಲಿ ದೇವರನ್ನ ಜನ ಕೇಳಲಿಲ್ಲ. ಹುಣಸೆ ಮರದ ಕೋಪಗಳ ಕಡೆ ಹೋಗ್ಬೇಡಿ ಅಂದ್ರು ನಮ್ಮ ಜನ ಕೇಳಲಿಲ್ಲ. ಆಗ ಬಂದಂತ ಎರಡು ಮೂಲ ನಂಬಿಕೆಗಳು, ಇಲ್ಲಿ ದೇವರಿದ್ದಾನೆ ಹೋಗಿ ಬನ್ನಿ, ಇಲ್ಲಿ ದೇವ ಇದೆ ಆದಷ್ಟು ಹೋಗ್ಬೇಡಿ ಅಂತ. ಇದು ನಮ್ಮ ಮೂಲ ನಂಬಿಕೆಗಳು. ನಾವು ದೇವಸ್ಥಾನಕ್ಕೆ ಹೋದ್ರೆ ಗರ್ಭಗುಡಿಗೆ ತಲೆ ಬಗ್ಸಿ ಒಳ ಹೋಗ್ತೀವಿ. ಯಾಕೆ? ನಮಗಿನ್ನ ಒಬ್ಬ ದೊಡ್ಡವನಿದ್ದಾನೆ, ನಮ್ಮಲ್ಲಿ ಒಂದು ಕೃತಜ್ಞತಾ ಭಾವನೆ ಅಥವಾ ಭಯ ನಮ್ಮಲ್ಲಿ ಮೂಡ್ಲಿ ಅಂತ. ಒಳಗಡೆ ಹೋಗಿದ ತಕ್ಷಣ ಆರ್ತಿ ತಗೋತೀವಿ, ಬಿಸಿ ನಮ್ಮ ಕೈನ ಚರ್ಮಕ್ಕೆ ತಗ್ಲುತ್ತೆ. ಏನಕ್ಕೆ? ಏನಾದ್ರೂ ಮೈಕ್ರೋ ಆರ್ಗಾನಿಸಮ್ಸ್ ಇದ್ರೆ, ಬೆಳಗಿನ ಸಂಜೆ ತನಕ ಅವ್ರ ರೈತರು ಕೆಲಸ ಮಾಡಿ ಬಂದಿರೋರು ವರ್ಜಲ್ಲಿ ಏನಾದ್ರೂ ಇನ್ಫೆಕ್ಷನ್ಸ್ ಇದ್ರೆ ಹೋಗ್ಲಿ, ಯಾಕಂದ್ರೆ ಈ ಕೈ ಎಲ್ಲ ಊಟ ಮಾಡ್ತೀವಿ ಅಂತ ಬಿಸಿ ತಗ್ಲುತ್ತಿತ್ತು. ತೀರ್ಥ ತಗೋತಿದ್ವಿ, ತೀರ್ಥಿಗೆ ಒಂಚೂರು ಏಲಕ್ಕಿ ತುಳಸಿ ಕರ್ಪೂರ ಹಾಕೋರು ನಮ್ ದೇಹಕ್ಕೆ ಹೋಗ್ತಿತ್ತು, ಅದು ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತಾ ಇತ್ತು. ಗಂಟೆ ಹೊಡಿತಿದ್ವಿ, 5-6 ಲೋಹಗಳಲ್ಲಿ ಗಂಟೆನ ಮಾಡಿರ್ತಾ ಇದ್ರು. ಆ ಶಬ್ದ ನಮ್ಮಲ್ಲಿ ನಮ್ಮ ಬ್ರೈನ್ ನ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾ ಇತ್ತು. ಬರ್ತಿದ್ವಿ ಮತ್ತ ನವಗ್ರಹಗಳನ್ನ 3 ಸುತ್ತಾಕ್ತಿದ್ವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಬೆಳಗ್ಗಿಂದ ಸಂಜೆ ತನಕ ಪಕ್ಕದ ಮನೆಯವ್ರು ಟಿವಿ ತಂದವ್ರೆ, ಆ ಕಡೆ ಮನೆಯವ್ರ ಕಾರ್ ತಗೊಂಡವ್ರೆ, ಈ ಮನೆಯವ್ರ ಪ್ರಮೋಷನ್ ಆಗಿದೆ, ಇಷ್ಟೆಲ್ಲ ಜಂಜಾಟಗಳನ್ನ ಯೋಚನೆ ಮಾಡ್ತಿರ್ತೀವಿ. ಇಲ್ಲಾದ್ರೂ ಒಂದ್ 5 ನಿಮಿಷ ಎಲ್ಲಾ ಬಿಟ್ಟು ನೆಮ್ಮದಿಯಿಂದ ಕೂತ್ಕೊಳ್ಳಿ ಅಂತ ನಮ್ಮ ಜನ ಕಂಡಿಡಿದಂತ ಸಮಾಧಾನದ ಕೇಂದ್ರವೇ ದೇವಸ್ಥಾನಗಳು. ಆದ್ರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ನಿಜವಾಗ್ಲೂ ಸಮಾಧಾನ ಸಿಗಲ್ಲ. ಅಣ್ಣ ನಿಂಗ್ ಮಗಳಾಗಿಲ್ಲ, ಈ ಹೋಮ ಮಾಡಿಸು. ಅಣ್ಣ ನಿಂಗ್ ಮದುವೆ ಆಗಿಲ್ಲ, ಇನ್ನೊಂದು ಹೋಮ ಮಾಡಿಸು. ಅದೇನೋ ಯಜ್ಞ ಮಾಡಿಸಿ, ಇದೇನೋ ಮಾಡಿ, ತಗೊಂಡೋಗ್ ತುಪ್ಪ ಸುರಿರಿ, ತಗೊಂಡೋಗ್ ರೇಷ್ಮೆ ಬಟ್ಟೆ ಬೆಂಕಿಗೆ ಹಾಕಿ, ಇದ್ರಿಂದ ನಿಮ್ಗೆ ಏನೋ ಒಂದಾಗತ್ತೆ? ನಿಜವಾಗ್ಲೂ ಇಲ್ಲ. ಮಕ್ಕಳು ಯಾವತ್ತು ಜ್ಯೋತಿಷಿಗಳಿಂದ ಆಗಲ್ಲ,
ನಾನು ಗೊತ್ತಿರೋ ಮಟ್ಟಿಗೆ ಬಿಕಾಸ್ ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್. ಸೊ ನಿಮ್ ಗಂಡ ಹೆಂಡತಿ ಅಥವಾ ಹುಡುಗ ಹುಡುಗಿ ನಿಮ್ಮ ಒಂದು ಬಯಾಲಜಿಕಲ್ ಪ್ರೋಸೆಸ್ ಏನಿದೆ ಅದು ಮಾಡಿದಾಗ ಮಾತ್ರ ಮಕ್ಕಳು ಇರ್ತಾರೆ. ಅಪ್ಪ ಅಮ್ಮ ಮಾಡಿದ್ರೆ ನಮ್ಮಪ್ಪ ನನಗೆ ಮದುವೆ ಮಾಡಿದ್ರೆ ನಮ್ಗೆ ಮದುವೆ ಆಗ್ಬೋದು ಅಷ್ಟೇ. ಯಾರೋ ಒಬ್ಬ ಹುಡುಗನ ಹುಡುಕಿ ಯಾರೋ ಒಬ್ಬ ವ್ಯಕ್ತಿ ಹೇಳೋದ್ರಿಂದ ನಿಮ್ ಮಕ್ಕಳು ಮದುವೆ ಆಗತ್ತೆ ಅಂತ ಹೋಗಿ ಯಾವ್ದೋ ಒಂದು ಹೋಮ ಮಾಡಿಸೋದು ನಿಜವಾಗ್ಲೂ ಸುಳ್ಳು. ನಾನ್ ಹೇಳೋದು ಅಪ್ಪಾಜಿ ಹೇಳ್ತಿದ್ದಂಗೆ ಈ ವೇದಿಕೆ ಮೇಲೆ ಕಾಕಿನೂ ಇದೆ ಕಾದಿನು ಕಾಕಿ ಇಲ್ಲ ಕಾವಿನೂ ಇದೆ ಕಾದಿನೂ ಇದೆ. ಕಾಕಿ ಒಂದು ಮಿಸ್ ಆಗಿದೆ, ಕಾಕಿ ಒಂದು ಕರೆಸಿದ್ರೆ ಆಗೋಗಿರ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ಈ ಮೂರು ಮೊಟ್ಟೆಗಳು ನಮ್ಮ ಸಮಾಜವನ್ನ ಸೃಷ್ಟಿಸ್ತವೆ, ನಮ್ಮ ಸಮಾಜವನ್ನ ಒಂದು ಒಳ್ಳೆಯ ಹಾದಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಸಿದ್ದಪ್ಪಾಜಿ ಅವರು. ನಿಜವಾಗ್ಲೂ ಅವ್ರು ತುಂಬಾ ಆತ್ಮೀಯರು, ನನ್ನ ತಂದೆ ಸಮಾನದವರು. ಅದಕ್ಕೆ ಅವ್ರು ಇವತ್ತು ಕಾರ್ಯಕ್ರಮ ಮಾಡುವ ತಕ್ಷಣ ನಾನು ಇವತ್ತು ಅವ್ರ ಕಾರ್ಯಕ್ರಮ ತಂದಿದ್ದೆ. ಈ ಒಂದು ಬಟ್ಟೆಗಳು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು. ಮುಂದೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಒಳಗಡೆ ಅಷ್ಟೇ ರಹಸ್ಯವನ್ನು ಇಟ್ಕೊಂಡಿರ್ತವೆ ಈ ಕಾದಿ ಕಾಕಿ ಕಾವಿ. ಯಾರೇ ಒಬ್ರು ಕಾಲಿಗೆ ನಾವ್ ಯಾರೇ ಒಬ್ರು ಏನೋ ಒಂದು ಯಾವ್ದೋ ಒಂದು ಕಲ್ಲಿ ಕುಂಕುಮ ಅರ್ಶನ ಇಟ್ಟಿದ್ರೆ ಹೋಗಿ ಬಿದ್ದು ಬಿಡ್ತೀವಿ, ಯಾರೋ ಒಬ್ರು ಕಾವಿ ಹಾಕಿದ್ರೆ ಹೋಗಿ ಕಾಲಿಗೆ ಬಿದ್ದು ಬಿಡ್ತೀವಿ. ನಿಜವಾಗ್ಲೂ ಬೇಡ. ಒಬ್ರು ಕಾಲಿಗೆ ಬೀಳೋದಕ್ಕಿಂತ ಮುಂಚೆ ಅವರ ತಲೆಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅವರ ತಲೆ ಚೆನ್ನಾಗಿದ್ರೆ ಅವ್ರ ಕಾಲಿಗೆ ಬೀಳೋಣ. ಸುಮ್ಮನೆ ಹೋಗಿ ಕಾಲಿಗೆ ಬೀಳೋದ್ರಿಂದ ಯಾವುದೇ ಅರ್ಥ ಇಲ್ಲ. ಕಾವಿ ಹಾಕಿದವರೆಲ್ಲ ಒಳ್ಳೆಯವರಲ್ಲ. ಇವತ್ತು ಎಷ್ಟೋ ಜನ ಸಂಸಾರಸ್ಥರು ಸನ್ಯಾಸಿಗಳಾಗಿ ಸಾಯ್ತಿದ್ವಿ ನಾವು, ಆದ್ರೆ ಸನ್ಯಾಸಿಗಳು ಸಂಸಾರಸ್ಥರಾಗಿ ಸಾಯ್ತಿದ್ದಾರೆ. ಇವತ್ತು ಸನ್ಯಾಸಿಗಳಿಗೆ ನಾವು ಅನ್ಕೋತೀವಿ ಸನ್ಯಾಸಿಗಳಂದ್ರೆ ಯಾರಪ್ಪ, ಎಲ್ಲಾ ಭೋಗಗಳನ್ನ ಬಿಟ್ಟವರು, ಎಲ್ಲಾ ಆಸೆಗಳನ್ನ ತ್ಯಜಿಸಿದವರು. ನನಗೆ ಯಾವ ಸನ್ಯಾಸಿಗಳು ನಮ್ಮ ಯಾರು ತ್ಯಜಿಸಿದವರು ಅಂತ ಕಾಣ್ತಿಲ್ಲ. ಎಲ್ಲಾ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಬರ್ತಾರೆ, ಸ್ಟೇಜ್ ಪಕ್ಕ ಕಾರ್ ನಿಲ್ಲುತ್ತೆ, ಸ್ಟೇಜ್ ಇಂದ ಇಳಿತಾರೆ, ಬಂದಿದ ತಕ್ಷಣ ಒಂಚೂರು ಗೋಡಂಬಿ ದ್ರಾಕ್ಷಿ ಅವ್ರ ಕಾಲಿಗೆ ಇಟ್ಟು ಅವ್ರ ಕಾಲಲ್ಲಿ ಒಂದು 1,000 ರೂಪಾಯಿ ದುಡ್ಡು ಇಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೋತೀವಿ. ಅದು ಕಾಲು ಟಚ್ ಮಾಡಕ್ ಬಿಡಲ್ಲ, ಅವ್ರ ಆ ಚಪ್ಪಲಿ ಟಚ್ ಮಾಡ್ಕೊಂಡು ನಾವು ಆಶೀರ್ವಾದ ತಗೊಂಡ್ ಬರ್ಬೇಕು. ಇಂತ ಸನ್ಯಾಸಿಗಳು ನಮ್ಗೆ ಬೇಕಾಗಿದ್ದಾರ. ದೊಡ್ಡ ದೊಡ್ಡ ಐಷಾರಾಮಿ ಮಠಗಳು ಬೇಕು. ಆ ಮಠಗಳಲ್ಲಿ ಹೋದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಬಂದು ನಿಮ್ಮನ್ನ ಮಾತಾಡಿಸ್ತಾರ? ಇಲ್ಲ, ಒಂದ್ ರೂಮ್ ಒಳಗಡೆ ಹೋಗಿ ಅವ್ರನ್ನ ಕಾಯಿರಿ, ಅವ್ರ ಸೆಕ್ಯೂರಿಟಿ ಅವನ್ ಇರ್ತಾನೆ, ಪೊಲೀಸ್ ಅವನ್ ಇರ್ತಾನೆ, ಗನ್ಮ್ಯಾನ್ ಇರ್ತಾನೆ, ಅವ್ರನ್ನೆಲ್ಲಾ ಬಿಟ್ಟು ಒಳಗೋದ್ಮೇಲೆ ಅದು ಏನು, ನೀವೊಂದಷ್ಟು ದಕ್ಷಿಣೆ ಒಂದು ಬುಟ್ಟಿಯಷ್ಟು ಹಣ್ಣು ತಗೊಂಡೋದ್ರೆ ಅವ್ರು ನಿಮ್ಗೆ ದರ್ಶನ ಕೊಡ್ತಾರೆ. ಹೌದಲ್ವ? ಇಂಥ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ? ಆದ್ರೆ ನಾವು ಸಂಸಾರಿಗಳು ಏನ್ ಮಾಡ್ತೀವಿ, ಹೌದು ಬೇಕು ಬೇಕು ಅಂತ ದುಡಿತೀವಿ, ಕೊನೆಗೆ ನನ್ಗಿನ್ನೇನ್ ಬೇಡಪ್ಪ, ನನ್ ಮಗ ಆದ್ರೆ ಸಾಕು, ನನ್ಗಿನ್ನೇನ್ ಬೇಡ, ಒಂದ್ ಮನೆ ಕಟ್ಕೊಂಡಿದ್ದೀನಿ, ನನ್ಗಿನ್ನೇನ್ ಬೇಡ, ನನ್ ಮಗ ಚೆನ್ನಾಗಿದ್ರೆ ಸಾಕು, ನನ್ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಕೊನೆಗೆ ನಾವೇನ್ ಮಾಡ್ತೀವಿ, ಸನ್ಯಾಸಿಗಳಾಗ್ಬಿಡ್ತೀವಿ. ನನ್ಗಿನ್ನೇನು ಬೇಡ, ನನ್ ಮಕ್ಳು ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದೇ ಒಂದು ಯೋಚನೆಯಲ್ಲಿ ಸನ್ಯಾಸಿಗಳಾಗ ಸಾಯ್ತಿದ್ದೀವಿ. ಆದ್ರೆ ಸನ್ಯಾಸಿಗಳು ನಾನು ಇನ್ನೊಂದು ಮಠ ಕಟ್ಟಬೇಕು, ಇನ್ನೊಂದು ಶಾಖಾ ಮಠ ಕಟ್ಟಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅವರು ಇವಾಗ ರಾಜಕೀಯಗಿಡ್ಕೊಂಡು ಸಂಸಾರಿಗಳಾಗ್ತಿದ್ದಾರೆ. ನಾನು ಅಷ್ಟೇ ನಿಮ್ಮನ್ನು ಕೇಳ್ಕೊಳ್ಳೋದು, ಯಾಕಂದ್ರೆ ವೇದಿಕೆ ಮೇಲೆ ಅತ್ಯಂತ ಗಣ್ಯಾತಿ ಗಣ್ಯರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿಷಯಗಳನ್ನ ತಿಳ್ಕೊಂಡವರಿದ್ದಾರೆ. ಎಜುಕೇಟೆಡ್ ಪೀಪಲ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದಾರೆ. ಎಜುಕೇಶನ್ ನಮಗೆ ಏನು ಕೊಡಲ್ಲ. ನಾನು ಇವತ್ತು 3ರ್ ಡಿಗ್ರಿ ಆಗಿರ್ಬೋದು, ಆದ್ರೆ ನಾನು ಇವತ್ತು ಯಾವುದನ್ನು ಎಜುಕೇಶನ್ ಇಂದ ಕಲ್ತಿರ್ಲಿಲ್ಲ. ನಮ್ಮ ಅನುಭವ ನಮ್ಮನ್ನ ಕಲ್ಸುತ್ತೆ. ಆಸ್ ಅ ಅಗ್ರಿಕಲ್ಚರ್ ಸ್ಟೂಡೆಂಟ್ ಮಂಡ್ಯದ ವ್ಯಕ್ತಿಗಳಿಗೆ, ಮಂಡ್ಯದ ರೈತರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಭತ್ತದಲ್ಲಿ ಏನೂ ಲಾಭ ಇಲ್ಲ, ಆದ್ರೂ ನೀವು ಭತ್ತ ಬೆಳೀತಿದ್ದೀವಿ, ನಾವು ತಿಂತಿದ್ದೀವಿ, ನಿಮ್ಮಿಂದ ನಾವು ಬದುಕಿದ್ದೀವಿ. ನಾನು ಮೊನ್ನೆ ಮಂಡ್ಯದಲ್ಲೇನೆ ಡೇಟಾ ಕಲೆಕ್ಷನ್ ಬಂದಿದ್ದೆ. ಬಿತ್ತನೆ ಬೀಜ ಬೆಳೀತಾರ ಇಲ್ಲಿ ಯಾರಾದ್ರೂ? ಟೀನರ್ಸ್ ಇಬ್ಬರ ಕಡೆ ಬಿತ್ತನೆ ಬೀಜ ಬೆಳೀತಾರೆ. ಬಿತ್ತನೆ ಬೀಜ ಬೆಳೆಯೋರ್ದು ಸ್ಟಡಿ ಮಾಡಿದ್ದೆ ನಾನು MSc ನಲ್ಲಿ. ಅವ್ರ ಹತ್ರ ಬಂದು ಕೇಳಿದೆ, ಅಪ್ಪ ನೀವು ಭತ್ತ ಬೆಳೀತಾರಲ್ಲ, ಏನಾದ್ರು ಲಾಭ ಇದೆಯಾ? ಏನು ಇಲ್ಲ ಕಣವ್ವ. ಮತ್ತೇನಕ್ಕೆ ಬೆಳೀತಿದ್ದೀರಾ? ಬೆಳ್ಕೊಂಡ್ ಬಂದಿದ್ದೀವಿ, ಬೆಳೆಸ್ಕೊಂಡು ಹೋಗ್ತೀವಿ, ಅದು ನಮಗೆ ಬೇಕಾಗಿದೆ. ಏನು ಆಸೆ ಇಲ್ಲ ಅವರಿಗೆ. ಭತ್ತ ಬೆಳೀತಿದ್ವಿ, ಬೆಳಿತೀವಿ, ಇಂಥವ್ರು ಯಾರಾದ್ರೂ ನಮಗ್ ಸಿಗ್ತಾರಾ? ಆದ್ರಿಂದ ಮಂಡ್ಯದ ನನಗೆ ಮಂಡ್ಯ ಅಂದ ತಕ್ಷಣ ಮಳವಳ್ಳಿ ಮಂಡ್ಯ ತಾಲೂಕಲ್ಲಿ ತುಂಬಾ ಖುಷಿ ಆಯ್ತು. ಓ ಮಂಡ್ಯಕ್ ಬರ್ತಿದ್ದೀನಲ್ಲ ನನ್ನ ಸ್ಟಡಿ ಏರಿಯಾ ಅಂತ. ಹಸುವನ್ ಸಾಕ್ತಿವಿ ನಾವು, ಏನಕ್ಕಪ್ಪ ಹಾಲು ಕೊಡುತ್ತೆ? ನಾನು ಅವ್ರನ್ನ ಕೇಳಿದೆ, ಹಸುವಿನ ಏನಾದ್ರೂ ಲಾಭ ಇದೆಯಾ? ಇಲ್ಲ ಕಣವ. ಹಾಲು ಕೊಡುತ್ತಲ್ವ, ಡೈರಿಗೆ ಹಾಕ್ತೀರ, ದುಡ್ಡು ಕೊಡ್ತೀರ? ನಿಜವಾಗ್ಲೂ ಇಲ್ಲ. ನಮ್ಗೇನ್ ಹಾಲಿಂದ ದುಡ್ಡು ಬರುತ್ತೆ, ಮನೆ ಒಂಚೂರು ಕುಡಿಬಹುದು, ಇನ್ ಮಿಕ್ಕಿರೋ ದುಡ್ಡಲ್ಲಿ ಅದಕ್ಕೆ ಅಂತಾನೆ ಅವಾಗ ಅವಾಗ ಔಷಧಿ ಹಾಕಿಸ್ಬೇಕು, ಅವಾಗ ಅವಾಗ ಫೀಡ್ ತಗೊಂಡ್ ಬಂದು ಹಾಕಬೇಕು, ಇಷ್ಟಕ್ಕಿಷ್ಟು ಸರಿ ಹೋಗುತ್ತೆ. ನಮ್ಗೇನಾದ್ರೂ ಲಾಭ ಬರುತ್ತೆ ಅಂದ್ರೆ ಅದು ಸಗಣಿ ಮಾತ್ರ. ಇಂಥ ಪರಿಸ್ಥಿತಿ ನಮ್ ರೈತರಲ್ಲಿ ಬಂದಿದೆ. ಸೊ ಮಂಡ್ಯದ ರೈತರಿಂದ ನಿಜವಾಗ್ಲೂ ನಾವ್ ಇವತ್ತು ಅನ್ನ ತಿಂತಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಸುಳ್ಳಾಗ್ಲಾರ್ದು. ನಿಜವಾಗ್ಲೂ ನೀವೇ ನಮಗ್ ದೇವ್ರು, ಅನ್ನದಾತರಿಗಿನ ದೇವೇ ಅರಿತಾರೆ, ನೀವೇ ದೇವ್ರು. ನಿಮ್ಮಲ್ಲಿ ದೇವರನ್ನ ಕಂಡ ಜನ ಕೇಳಲಿಲ್ಲ, ಹುಣಸೆ ಮರದ ಕೋಪಗಳ ಕಡೆ ಹೋಗ್ಬೇಡಿ ಅಂದ್ರು ನಮ್ಮ ಜನ ಕೇಳಲಿಲ್ಲ. ಆಗ ಬಂದಂತ ಎರಡು ಮೂಲ ನಂಬಿಕೆಗಳು, ಇಲ್ಲಿ ದೇವರಿದ್ದಾನೆ ಹೋಗ್ ಬನ್ನಿ, ಇಲ್ಲಿ ದೇವ ಇದೆ ಆದಷ್ಟು ಹೋಗ್ಬೇಡಿ ಅಂತ. ಇದು ನಮ್ಮ ಮೂಲ ನಂಬಿಕೆಗಳು.
ನಾವೀಗ ದೇವಸ್ಥಾನಕ್ಕೆ ಹೋದ್ರೆ ಗರ್ಭಗುಡಿಗೆ ತಲೆ ಬಗ್ಸಿ ಒಳ ಹೋಗ್ತೀವಿ. ಯಾಕೆ? ನಮಗಿನ್ನ ಒಬ್ಬ ದೊಡ್ಡವನಿದ್ದಾನೆ, ನಮ್ಮಲ್ಲಿ ಒಂದು ಕೃತಜ್ಞತಾ ಭಾವನೆ ಅಥವಾ ಭಯ ನಮ್ಮಲ್ಲಿ ಮೂಡ್ಲಿ ಅಂತ. ಒಳಗಡೆ ಹೋಗಿದ ತಕ್ಷಣ ಆರ್ತಿ ತಗೋತೀವಿ, ಬಿಸಿ ನಮ್ಮ ಕೈನ ಚರ್ಮಕ್ಕೆ ತಗ್ಲುತ್ತೆ. ಏನಕ್ಕೆ? ಏನಾದ್ರೂ ಮೈಕ್ರೋ ಆರ್ಗಾನಿಸಮ್ಸ್ ಇದ್ರೆ, ಬೆಳಗಿನ ಸಂಜೆ ತನಕ ಅವ್ರ ರೈತರು ಕೆಲಸ ಮಾಡ್ಬಂದಿರೋರು ವರ್ಜಲ್ಲಿ ಏನಾದ್ರೂ ಇನ್ಫೆಕ್ಷನ್ಸ್ ಇದ್ರೆ ಹೋಗ್ಲಿ, ಯಾಕಂದ್ರೆ ಈ ಕೈ ಎಲ್ಲ ಊಟ ಮಾಡ್ತೀವಿ ಅಂತ ಬಿಸಿ ತಗ್ಲುತ್ತಿತ್ತು. ತೀರ್ಥ ತಗೋತಿದ್ವಿ, ತೀರ್ಥಿಗೆ ಒಂಚೂರು ಏಲಕ್ಕಿ ತುಳಸಿ ಕರ್ಪೂರ ಹಾಕೊಂಡು ನಮ್ ದೇಹಕ್ಕೆ ಹೋಗ್ತಿತ್ತು, ಅದು ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತಾ ಇತ್ತು. ಗಂಟೆ ಹೊಡಿತಿದ್ವಿ, ಐದಾರು ಲೋಹಗಳಲ್ಲಿ ಗಂಟೆನ ಮಾಡಿರ್ತಾ ಇದ್ರು. ಆ ಶಬ್ದ ನಮ್ಮಲ್ಲಿ ನಮ್ಮ ಬ್ರೈನ್ನ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾ ಇತ್ತು. ಬರ್ತಿದ್ವಿ ಮತ್ತ ಅಲ್ಲಿ ನವಗ್ರಹಗಳನ್ನ ಮೂರ್ ಸುತ್ತಾಕ್ತಿದ್ವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಬೆಳಗಿಂದ ಸಂಜೆ ತನಕ ಪಕ್ಕದ ಮನೆಯವ್ರ ಟಿವಿ ತಂದವ್ರೆ, ಆ ಕಡೆ ಮನೆಯವ್ರ ಕಾರ್ ತಗೊಂಡವ್ರೆ, ಈ ಮನೆಯವ್ರ ಪ್ರಮೋಷನ್ ಆಗಿದೆ, ಇಷ್ಟೆಲ್ಲ ಜಂಜಾಟಗಳನ್ನ ಯೋಚನೆ ಮಾಡ್ತಿರ್ತೀವಿ. ಇಲ್ಲಾದ್ರೂ ಒಂದ್ 5 ನಿಮಿಷ ಎಲ್ಲಾ ಬಿಟ್ಟು ನೆಮ್ಮದಿಯಿಂದ ಕೂತ್ಕೊಳ್ಳಿ ಅಂತ ನಮ್ಮ ಜನ ಕಂಡಿಡಿದಂತ ಸಮಾಧಾನದ ಕೇಂದ್ರವೇ ದೇವಸ್ಥಾನಗಳು. ಆದ್ರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ನಿಜವಾಗ್ಲೂ ಸಮಾಧಾನ ಸಿಗಲ್ಲ. ಅಣ್ಣ ನಿಂಗೆ ಮಗಳಾಗಿಲ್ವಾ, ಈ ಹೋಮ ಮಾಡಿಸು. ಅಣ್ಣ ನಿಂಗೆ ಮದುವೆ ಆಗಿಲ್ವಾ, ಇನ್ನೊಂದು ಹೋಮ ಮಾಡಿಸು. ಅದೇನೋ ಯಜ್ಞ ಮಾಡಿಸಿ, ಇದೇನೋ ಮಾಡಿ, ತಗೊಂಡೋಗ್ ತುಪ್ಪ ಸುರಿರಿ, ತಗೊಂಡೋಗ್ ರೇಷ್ಮೆ ಬಟ್ಟೆ ಬೆಂಕಿಗೆ ಹಾಕಿ, ಇದರಿಂದ ನಿಮ್ಗೆ ಏನೋ ಒಂದಾಗತ್ತೆ. ನಿಜವಾಗ್ಲೂ ಇಲ್ಲ. ಮಕ್ಕಳು ಯಾವತ್ತು ಜ್ಯೋತಿಷಿಗಳಿಂದ ಆಗಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ, ಬಿಕಾಸ್ ಐ ಆಮ್ ಎ ಸೈನ್ಸ್ ಸ್ಟೂಡೆಂಟ್. ಸೊ ನಿಮ್ ಗಂಡ ಹೆಂಡತಿ ಅಥವಾ ಹುಡುಗ ಹುಡುಗಿ, ನಿಮ್ಮ ಒಂದು ಬಯಾಲಜಿಕಲ್ ಪ್ರೋಸೆಸ್ ಏನಿದೆ ಅದು ಮಾಡಿದಾಗ ಮಾತ್ರ ಮಕ್ಳು ಇರ್ತಾರೆ. ಅಪ್ಪ ಅಮ್ಮ ಮಾಡಿದ್ರೆ, ನಮ್ಮಪ್ಪ ನನಗೆ ಮದುವೆ ಮಾಡಿದ್ರೆ ನನ್ ಮದುವೆ ಆಗ್ಬೋದು ಅಷ್ಟೇ. ಯಾರೋ ಒಬ್ಬ ಹುಡುಗನ ಹುಡುಕಿ, ಯಾರೋ ಒಬ್ಬ ವ್ಯಕ್ತಿ ಹೇಳೋದ್ರಿಂದ ನಿಮ್ ಮಕ್ಕಳು ಮದುವೆ ಆಗತ್ತೆ ಅಂತ ಹೋಗಿ ಯಾವ್ದೋ ಒಂದು ಹೋಮ ಮಾಡಿಸೋದು ನಿಜವಾಗ್ಲೂ ಸುಳ್ಳು. ನಾನ್ ಹೇಳೋದು, ಅಪ್ಪಾಜಿ ಹೇಳ್ತಿದ್ದಂಗೆ, ಈ ವೇದಿಕೆ ಮೇಲೆ ಕಾಕಿನೂ ಇದೆ ಕಾದಿನೂ, ಕಾಕಿ ಇಲ್ಲ ಕಾವಿನೂ ಇದೆ ಕಾದಿನೂ ಇದೆ. ಕಾಕಿ ಒಂದು ಮಿಸ್ ಆಗಿದೆ, ಕಾಕಿ ಒಂದು ಕರ್ಸಿದ್ರೆ ಆಗೋಗಿರ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ಈ ಮೂರು ಬಟ್ಟೆಗಳು ನಮ್ಮ ಸಮಾಜವನ್ನ ಸೃಷ್ಟಿಸ್ತವೆ, ನಮ್ಮ ಸಮಾಜವನ್ನ ಒಂದು ಒಳ್ಳೆಯ ಹಾದಿಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಸಿದ್ದಪ್ಪಾಜಿ ಅವರು ನಿಜವಾಗ್ಲೂ ಅವ್ರು ತುಂಬಾ ಆತ್ಮೀಯರು, ನನ್ನ ತಂದೆ ಸಮಾನದವರು. ಅದಕ್ಕೆ ಅವ್ರು ಇವತ್ತು ಕಾರ್ಯಕ್ರಮ ಮಾಡುವಂದ ತಕ್ಷಣ ನಾನು ಇವತ್ತು ಅವ್ರ ಕಾರ್ಯಕ್ರಮ ತಂದಿದ್ದೆ. ಈ ಒಂದು ಬಟ್ಟೆಗಳು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು. ಮುಂದೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಒಳಗಡೆ ಅಷ್ಟೇ ರಹಸ್ಯವನ್ನು ಇಟ್ಕೊಂಡಿರ್ತವೆ ಈ ಕಾದಿ ಕಾಕಿ ಕಾವಿ. ಯಾರೇ ಒಬ್ರು ಕಾಲಿಗೆ ನಾವ್ ಯಾರೇ ಒಬ್ರು ಏನೋ ಒಂದ್ ಯಾವ್ದೋ ಒಂದ್ ಕಲ್ಲಿ ಕುಂಕುಮ ಅರ್ಶನ ಇಟ್ಟಿದ್ರೆ ಹೋಗಿ ಬಿದ್ದು ಬಿಡ್ತೀವಿ, ಯಾರೋ ಒಬ್ರು ಕಾವಿ ಹಾಕಿದ್ರೆ ಹೋಗಿ ಕಾಲಿಗೆ ಬಿದ್ದು ಬಿಡ್ತೀವಿ. ನಿಜವಾಗ್ಲೂ ಬೇಡ. ಒಬ್ರು ಕಾಲಿಗೆ ಬೀಳೋದಕ್ಕಿಂತ ಮುಂಚೆ ಅವರ ತಲೆಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅವರ ತಲೆ ಚೆನ್ನಾಗಿದ್ರೆ ಅವ್ರ ಕಾಲಿಗೆ ಬೀಳೋಣ. ಸುಮ್ಮನೆ ಹೋಗಿ ಕಾಲಿಗೆ ಬೀಳೋದ್ರಿಂದ ಯಾವುದೇ ಅರ್ಥ ಇಲ್ಲ. ಕಾವಿ ಹಾಕಿದವರೆಲ್ಲ ಒಳ್ಳೆಯವರಲ್ಲ. ಇವತ್ತು ಎಷ್ಟೋ ಜನ ಸಂಸಾರಸ್ಥರು ಸನ್ಯಾಸಿಗಳಾಗ ಸಾಯ್ತಿದ್ವಿ ನಾವು, ಆದ್ರೆ ಸನ್ಯಾಸಿಗಳು ಸಂಸಾರಸ್ಥರಾಗ ಸಾಯ್ತಿದ್ದಾರೆ. ಇವಾಗ ಸನ್ಯಾಸಿಗಳಿಗೆ ನಾವ್ ಅನ್ಕೊಂತೀವಿ, ಸನ್ಯಾಸಿಗಳು ಅಂದ್ರೆ ಯಾರಪ್ಪ, ಎಲ್ಲಾ ಭೋಗಗಳನ್ನ ಬಿಟ್ಟವರು, ಎಲ್ಲಾ ಆಸೆಗಳನ್ನ ತ್ಯಜಿಸಿದವರು. ನನಗೆ ಯಾವ ಸನ್ಯಾಸಿಗಳು ನಮ್ಮವ್ರು ಯಾರು ತ್ಯಜಿಸ್ದವ್ರು ಅಂತ ಕಾಣ್ತಿಲ್ಲ. ಎಲ್ಲಾ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಬರ್ತಾರೆ, ಸ್ಟೇಜ್ ಪಕ್ಕ ಕಾರ್ ನಿಲ್ಲುತ್ತೆ, ಸ್ಟೇಜ್ ಇಂದ ಇಳಿತಾರೆ, ಬಂದಿದ ತಕ್ಷಣ ಒಂಚೂರು ಗೋಡಂಬಿ ದ್ರಾಕ್ಷಿ ಅವ್ರ ಕಾಲಿಗಿಟ್ಟು ಅವ್ರ ಕಾಲಲ್ಲಿ ಒಂದ್ 1,000 ರೂಪಾಯಿ ದುಡ್ಡಿಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೋತೀವಿ. ಅದು ಕಾಲು ಟಚ್ ಮಾಡಕ್ ಬಿಡಲ್ಲ, ಅವ್ರ ಆ ಚಪ್ಪಲಿ ಟಚ್ ಮಾಡ್ಕೊಂಡು ನಾವು ಆಶೀರ್ವಾದ ತಗೊಂಡ್ ಬರ್ಬೇಕು. ಇಂತ ಸನ್ಯಾಸಿಗಳು ನಮ್ಗೆ ಬೇಕಾಗಿದ್ದಾರ? ದೊಡ್ಡ ದೊಡ್ಡ ಐಷಾರಾಮಿ ಮಠಗಳು ಬೇಕು. ಆ ಮಠಗಳಲ್ಲಿ ಹೋದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಬಂದು ನಿಮ್ಮನ್ನ ಮಾತಾಡಿಸ್ತಾರ? ಇಲ್ಲ, ಒಂದ್ ರೂಮ್ ಒಳಗಡೆ ಹೋಗಿ ಅವ್ರನ್ನ ಕಾಯಿರಿ, ಅವ್ರ ಸೆಕ್ಯೂರಿಟಿ ಅವನ್ ಇರ್ತಾನೆ, ಪೊಲೀಸ್ ಅವನ್ ಇರ್ತಾನೆ, ಗನ್ಮ್ಯಾನ್ ಇರ್ತಾನೆ, ಅವ್ರನ್ನೆಲ್ಲಾ ಬಿಟ್ಟು ಒಳ ಹೋದ್ಮೇಲೆ ಅದು ಏನು, ನೀವೊಂದಷ್ಟು ದಕ್ಷಿಣೆ ಒಂದು ಬುಟ್ಟಿಯಷ್ಟು ಹಣ್ಣು ತಗೊಂಡೋದ್ರೆ ಅವ್ರು ನಿಮ್ಗೆ ದರ್ಶನ ಕೊಡ್ತಾರೆ, ಹೌದಲ್ವಾ? ಇಂತ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ? ಆದ್ರೆ ನಾವು ಸಂಸಾರಿಗಳು ಏನ್ ಮಾಡ್ತೀವಿ, ಹೌದು ಬೇಕು ಬೇಕು ಅಂತ ದುಡಿತೀವಿ, ಕೊನೆಗೆ ನನ್ಗಿನ್ನೇನ್ ಬೇಡಪ್ಪ, ನನ್ ಮಗ ಆದ್ರೆ ಸಾಕು, ನನ್ಗಿನ್ನೇನ್ ಬೇಡ, ಒಂದ್ ಮನೆ ಕಟ್ಕೊಂಡಿದ್ದೀನಿ, ನನ್ಗಿನ್ನೇನ್ ಬೇಡ, ನನ್ ಮಗ ಚೆನ್ನಾಗಿದ್ರೆ ಸಾಕು, ನನ್ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಕೊನೆಗೆ ನಾವೇನ್ ಮಾಡ್ತೀವಿ, ಸನ್ಯಾಸಿಗಳಾಗ್ಬಿಡ್ತೀವಿ. ನನ್ಗಿನ್ನೇನು ಬೇಡ, ನನ್ ಮಕ್ಳು ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದೇ ಒಂದು ಯೋಚನೆಯಲ್ಲಿ ಸನ್ಯಾಸಿಗಳಾಗ ಸಾಯ್ತಿದ್ದೀವಿ. ಆದ್ರೆ ಸನ್ಯಾಸಿಗಳು ನಾನು ಇನ್ನೊಂದು ಮಠ ಕಟ್ಟಬೇಕು, ಇನ್ನೊಂದು ಶಾಖಾ ಮಠ ಕಟ್ಟಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅವರು ಇವಾಗ ರಾಜಕೀಯಗಿಡ್ಕೊಂಡು ಸಂಸಾರಿಗಳಾಗ್ತಿದ್ದಾರೆ. ನಾನು ಅಷ್ಟೇ ನಿಮ್ಮನ್ನ ಕೇಳ್ಕೊಳ್ಳೋದು, ಯಾಕಂದ್ರೆ ವೇದಿಕೆ ಮೇಲೆ ಅತ್ಯಂತ ಗಣ್ಯಾತಿ ಗಣ್ಯರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿಷಯಗಳನ್ನ ತಿಳ್ಕೊಂಡವರಿದ್ದಾರೆ. ಎಜುಕೇಟೆಡ್ ಪೀಪಲ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದಾರೆ. ಎಜುಕೇಶನ್ ನಮಗೆ ಏನು ಕೊಡಲ್ಲ, ನಾನು ಇವತ್ತು 3ರ್ ಡಿಗ್ರಿ ಆಗಿರ್ಬೋದು, ಆದ್ರೆ ನಾನು ಇವತ್ತು ಯಾವುದನ್ನು ಎಜುಕೇಶನ್ ಇಂದ ಕಲ್ತಿರ್ಲಿಲ್ಲ. ನಮ್ಮ ಅನುಭವ ನಮ್ಮನ್ನ ಕಲ್ಸುತ್ತೆ. ಆಸ್ ಅಗ್ರಿಕಲ್ಚರ್ ಸ್ಟೂಡೆಂಟ್, ಮಂಡ್ಯದ ವ್ಯಕ್ತಿಗಳಿಗೆ, ಮಂಡ್ಯದ ರೈತರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಭತ್ತದಲ್ಲಿ ಏನೂ ಲಾಭ ಇಲ್ಲ, ಆದ್ರೂ ನೀವು ಭತ್ತ ಬೆಳೀತಿದ್ದೀರಿ, ನಾವು ತಿಂತಿದ್ದೀವಿ, ನಿಮ್ಮಿಂದ ನಾವು ಬದುಕಿದ್ದೀವಿ. ನಾನು ಮೊನ್ನೆ ಮಂಡ್ಯದಲ್ಲೇನೆ ಡೇಟಾ ಕಲೆಕ್ಷನ್ ಬಂದಿದ್ದೆ, ಬಿತ್ತನೆ ಬೀಜ ಬೆಳೀತಾರ ಇಲ್ಲಿ ಯಾರಾದ್ರೂ?
ಟೀನರ್ ಸಿಕ್ಕಿದ ಕಡೆ ಬಿತ್ತನೆ ಬೀಜ ಬೆಳೀತಾರೆ. ಬಿತ್ತನೆ ಬೀಜ ಬೆಳೆಯೋರ್ದು ಸ್ಟಡಿ ಮಾಡಿದ್ದೆ ನಾನು ಎಂ ಎಸ್ ಸಿ ನಲ್ಲಿ. ಅವ್ರ ಹತ್ರ ಬಂದು ಕೇಳಿದೆ, ಅಪ್ಪ ನೀವು ಭತ್ತ ಬೆಳೀತಾರಲ್ಲ ಏನಾದ್ರು ಲಾಭ ಇದೆಯಾ? ಏನು ಇಲ್ಲ ಕಣವ್ವ. ಮತ್ತೇನಕ್ಕೆ ಬೆಳೀತಿದ್ದೀರಾ? ಬೆಳ್ಕೊಂಡ್ ಬಂದಿದ್ದೀವಿ, ಬೆಳೆಸ್ಕೊಂಡು ಹೋಗ್ತೀವಿ, ಅದು ನಮಗೆ ಬೇಕಾಗಿದೆ. ಏನು ಆಸೆ ಇಲ್ಲ ಅವರಿಗೆ. ಭತ್ತ ಬೆಳೀತಿದ್ವಿ, ಬೆಳಿತೀವಿ, ಇಂಥವ್ರು ಯಾರಾದ್ರೂ ನಮಗ್ ಸಿಗ್ತಾರಾ? ಆದ್ರಿಂದ ಮಂಡ್ಯದ ನನಗೆ ಮಂಡ್ಯ ಅಂದ ತಕ್ಷಣ ಮಳವಳ್ಳಿ ಮಂಡ್ಯ ತಾಲೂಕಲ್ಲಿ ತುಂಬಾ ಖುಷಿ ಆಯ್ತು. ಓ ಮಂಡ್ಯಕ್ ಬರ್ತಿದೀನಲ್ಲ ನನ್ನ ಸ್ಟಡಿ ಏರಿಯಾ ಅಂತ. ಹಸುವನ್ ಸಾಕ್ತಿವಿ ನಾವು, ಏನಕ್ಕಪ್ಪ ಹಾಲು ಕೊಡುತ್ತೆ? ನಾನು ಅವ್ರನ್ನ ಕೇಳಿದೆ, ಹಸುವಿನ ಏನಾದ್ರೂ ಲಾಭ ಇದೆಯಾ? ಇಲ್ಲ ಕಣವ್ವ. ಹಾಲು ಕೊಡುತ್ತಲ್ವ, ಡೈರಿಗೆ ಹಾಕ್ತೀರ, ದುಡ್ಡು ಕೊಡ್ತೀರ? ನಿಜವಾಗ್ಲೂ ಇಲ್ಲ. ನಮ್ಗೇನ್ ಹಾಲಿಂದ ದುಡ್ಡು ಬರುತ್ತೆ, ಮನೆಗ್ ಒಂಚೂರು ಕುಡಿಬಹುದು, ಇನ್ ಮಿಕ್ಕಿರೋ ದುಡ್ಡನ್ನ ಅದಕ್ಕೆ ಅಂತಾನೆ ಅವಾಗ ಅವಾಗ ಔಷಧಿ ಹಾಕಿಸ್ಬೇಕು, ಅವಾಗ ಅವಾಗ ಫೀಡ್ ತಗೊಂಡ್ ಬಂದ್ ಹಾಕ್ಬೇಕು, ಇಷ್ಟಕ್ಕಿಷ್ಟ ಸರಿ ಹೋಗುತ್ತೆ. ನಮ್ಗೇನಾದ್ರೂ ಲಾಭ ಬರುತ್ತೆ ಅಂದ್ರೆ ಅದು ಸಗಣಿ ಮಾತ್ರ. ಇಂತ ಪರಿಸ್ಥಿತಿ ನಮ್ ರೈತರಲ್ಲಿ ಬಂದಿದೆ. ಸೊ ಮಂಡ್ಯದ ರೈತರಿಂದ ನಿಜವಾಗ್ಲೂ ನಾವ್ ಇವತ್ತು ಅನ್ನ ತಿಂತಿದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಸುಳ್ಳಾಗ್ಲಾರ್ದು. ನಿಜವಾಗ್ಲೂ ನೀವೇ ನಮಗ್ ದೇವ್ರು, ಅನ್ನದಾತ್ರಿಗಿನ ದೇವೇ ಅರಿತಾರೆ. ನೀವೇ ದೇವ್ರು, ನಿಮ್ಮಲ್ಲಿ ದೇವರನ್ನ ಕಂಡು ಜನ ಕೇಳಲಿಲ್ಲ. ಹುಣಸೆ ಮರದ ಕೋಪಗಳ ಕಡೆ ಹೋಗ್ಬೇಡಿ ಅಂದ್ರು ನಮ್ಮ ಜನ ಕೇಳಲಿಲ್ಲ. ಆಗ ಬಂದಂತ ಎರಡು ಮೂಲ ನಂಬಿಕೆಗಳು, ಇಲ್ಲಿ ದೇವರಿದ್ದಾನೆ ಹೋಗ್ ಬನ್ನಿ, ಇಲ್ಲಿ ದೇವ ಇದೆ ಆದಷ್ಟು ಹೋಗ್ಬೇಡಿ ಅಂತ. ಇದು ನಮ್ಮ ಮೂಲ ನಂಬಿಕೆಗಳು. ನಾವೀಗ ದೇವಸ್ಥಾನಕ್ಕೆ ಹೋದ್ರೆ ಗರ್ಭಗುಡಿಗೆ ತಲೆ ಬಗ್ಸಿ ಒಳ ಹೋಗ್ತೀವಿ. ಯಾಕೆ? ನಮಗಿನ್ನ ಒಬ್ಬ ದೊಡ್ಡವನಿದ್ದಾನೆ, ನಮ್ಮಲ್ಲಿ ಒಂದು ಕೃತಜ್ಞತಾ ಭಾವನೆ ಅಥವಾ ಭಯ ನಮ್ಮಲ್ಲಿ ಮೂಡ್ಲಿ ಅಂತ. ಒಳಗಡೆ ಹೋಗಿದ ತಕ್ಷಣ ಆರ್ತಿ ತಗೋತೀವಿ, ಬಿಸಿ ನಮ್ಮ ಕೈನ ಚರ್ಮಕ್ಕೆ ತಗ್ಲುತ್ತೆ. ಏನಕ್ಕೆ? ಏನಾದ್ರೂ ಮೈಕ್ರೋ ಆರ್ಗಾನಿಸಮ್ಸ್ ಇದ್ರೆ, ಬೆಳಗಿನ ಸಂಜೆ ತನಕ ಅವರ ರೈತರು ಕೆಲಸ ಮಾಡ್ಬಂದಿರೋರು ವರ್ಜಲ್ಲಿ ಏನಾದ್ರೂ ಇನ್ಫೆಕ್ಷನ್ಸ್ ಇದ್ರೆ ಹೋಗ್ಲಿ, ಯಾಕಂದ್ರೆ ಈ ಕೈ ಎಲ್ಲ ಊಟ ಮಾಡ್ತೀವಿ ಅಂತ ಬಿಸಿ ತಗ್ಲುತ್ತಿತ್ತು. ತೀರ್ಥ ತಗೋತಿದ್ವಿ, ತೀರ್ಥಿಗೆ ಒಂಚೂರು ಏಲಕ್ಕಿ ತುಳಸಿ ಕರ್ಪೂರ ಹಾಕೋರು ನಮ್ ದೇಹಕ್ಕೆ ಹೋಗ್ತಿತ್ತು, ಅದು ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತಾ ಇತ್ತು. ಗಂಟೆ ಹೊಡಿತಿದ್ವಿ, ಐದಾರು ಲೋಹಗಳಲ್ಲಿ ಗಂಟೆನ ಮಾಡಿರ್ತಾ ಇದ್ರು. ಆ ಶಬ್ದ ನಮ್ಮಲ್ಲಿ ನಮ್ಮ ಬ್ರೈನ್ ನ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾ ಇತ್ತು. ಬರ್ತಿದ್ವಿ ಮತ್ತ ನವಗ್ರಹಗಳನ್ನ ಮೂರ್ ಸುತ್ತಾಕ್ತಿದ್ವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಬೆಳಗ್ಗಿಂದ ಸಂಜೆ ತನಕ ಪಕ್ಕದ ಮನೆಯವ್ರ ಟಿವಿ ತಂದವ್ರೆ, ಆ ಕಡೆ ಮನೆಯವ್ರ ಕಾರ್ ತಗೊಂಡವ್ರೆ, ಈ ಮನೆಯವ್ರಿಗೆ ಪ್ರಮೋಷನ್ ಆಗಿದೆ, ಇಷ್ಟೆಲ್ಲ ಜಂಜಾಟಗಳನ್ನ ಯೋಚನೆ ಮಾಡ್ತಿರ್ತೀವಿ. ಇಲ್ಲಾದ್ರೂ ಒಂದ್ 5 ನಿಮಿಷ ಎಲ್ಲಾ ಬಿಟ್ಟು ನೆಮ್ಮದಿಯಿಂದ ಕೂತ್ಕೊಳ್ಳಿ ಅಂತ ನಮ್ಮ ಜನ ಕಂಡಿಡಿದಂತ ಸಮಾಧಾನದ ಕೇಂದ್ರವೇ ದೇವಸ್ಥಾನಗಳು. ಆದ್ರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ನಿಜವಾಗ್ಲೂ ಸಮಾಧಾನ ಸಿಗಲ್ಲ. ಅಣ್ಣ ನಿಂಗ್ ಮಗಳಾಗಿಲ್ವಾ, ಈ ಹೋಮ ಮಾಡ್ಸು. ಅಣ್ಣ ನಿಂಗ್ ಮದುವೆ ಆಗಿಲ್ವಾ, ಇನ್ನೊಂದು ಹೋಮ ಮಾಡ್ಸು. ಅದೇನೋ ಯಜ್ಞ ಮಾಡಿಸಿ, ಇದೇನೋ ಮಾಡಿ, ತಗೊಂಡೋಗ್ ತುಪ್ಪ ಸುರಿರಿ, ತಗೊಂಡೋಗ್ ರೇಷ್ಮೆ ಬಟ್ಟೆ ಬೆಂಕಿಗೆ ಹಾಕಿ, ಇದರಿಂದ ನಿಮ್ಗೆ ಏನೋ ಒಂದಾಗತ್ತೆ? ನಿಜವಾಗ್ಲೂ ಇಲ್ಲ. ಮಕ್ಕಳು ಯಾವತ್ತು ಜ್ಯೋತಿಷಿಗಳಿಂದ ಆಗಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ, ಬಿಕಾಸ್ ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್. ಸೊ ನಿಮ್ ಗಂಡ ಹೆಂಡತಿ ಅಥವಾ ಹುಡುಗ ಹುಡುಗಿ, ನಿಮ್ಮ ಒಂದು ಬಯಾಲಜಿಕಲ್ ಪ್ರೋಸೆಸ್ ಏನಿದೆ ಅದು ಮಾಡಿದಾಗ ಮಾತ್ರ ಮಕ್ಳು ಇರ್ತಾರೆ. ಅಪ್ಪ ಅಮ್ಮ ಮಾಡಿದ್ರೆ, ನಮ್ಮಪ್ಪ ನನಗೆ ಮದುವೆ ಮಾಡಿದ್ರೆ ನನ್ ಮದುವೆ ಆಗ್ಬೋದಷ್ಟೇ. ಯಾರೋ ಒಬ್ಬ ಹುಡುಗನ ಹುಡುಕಿ, ಯಾರೋ ಒಬ್ಬ ವ್ಯಕ್ತಿ ಹೇಳೋದ್ರಿಂದ ನಿಮ್ ಮಕ್ಕಳ ಮದುವೆ ಆಗತ್ತೆ ಅಂತ ಹೋಗಿ ಯಾವ್ದೋ ಒಂದು ಹೋಮ ಮಾಡಿಸೋದು ನಿಜವಾಗ್ಲೂ ಸುಳ್ಳು. ನಾನ್ ಹೇಳೋದು, ಅಪ್ಪಾಜಿ ಹೇಳ್ತಿದ್ದಂಗೆ, ಈ ವೇದಿಕೆ ಮೇಲೆ ಕಾಕಿನೂ ಇದೆ ಕಾದಿನೂ, ಕಾಕಿ ಇಲ್ಲ ಕಾವಿನೂ ಇದೆ ಕಾದಿನೂ ಇದೆ. ಕಾಕಿ ಒಂದು ಮಿಸ್ ಆಗಿದೆ, ಕಾಕಿ ಒಂದು ಕರ್ಸಿದ್ರೆ ಆಗೋಗಿರ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ಈ ಮೂರು ಮೊಟ್ಟೆಗಳು ನಮ್ಮ ಸಮಾಜವನ್ನ ಸೃಷ್ಟಿಸ್ತವೆ, ನಮ್ಮ ಸಮಾಜವನ್ನ ಒಂದು ಒಳ್ಳೆಯ ಹಾದಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಸಿದ್ದಪ್ಪಾಜಿ ಅವರು. ನಿಜವಾಗ್ಲೂ ಅವ್ರು ತುಂಬಾ ಆತ್ಮೀಯರು, ನನ್ನ ತಂದೆ ಸಮಾನದವರು. ಅದಕ್ಕೆ ಅವ್ರು ಇವತ್ತು ಕಾರ್ಯಕ್ರಮ ಮಾಡುವಂದ ತಕ್ಷಣ ನಾನು ಇವತ್ತು ಅವ್ರ ಕಾರ್ಯಕ್ರಮ ಬಂದಿದ್ದೆ. ಈ ಒಂದು ಬಟ್ಟೆಗಳು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು. ಮುಂದೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಒಳಗಡೆ ಅಷ್ಟೇ ರಹಸ್ಯವನ್ನು ಇಟ್ಕೊಂಡಿರ್ತವೆ ಈ ಕಾದಿ ಕಾಕಿ ಕಾವಿ. ಯಾರೇ ಒಬ್ರು ಕಾಲಿಗೆ ನಾವ್ ಯಾರೇ ಒಬ್ರು ಏನೋ ಒಂದ್ ಯಾವ ಒಂದ್ ಕಲ್ಲಿಗೆ ಕುಂಕುಮ ಅರ್ಶನ ಇಟ್ಟಿದ್ರೆ ಹೋಗಿ ಬಿದ್ದು ಬಿಡ್ತೀವಿ, ಯಾರೋ ಒಬ್ರು ಕಾವಿ ಹಾಕಿದ್ರೆ ಹೋಗಿ ಕಾಲಿಗೆ ಬಿದ್ದು ಬಿಡ್ತೀವಿ. ನಿಜವಾಗ್ಲೂ ಬೇಡ. ಒಬ್ರು ಕಾಲಿಗೆ ಬೀಳೋದಕ್ಕಿಂತ ಮುಂಚೆ ಅವರ ತಲೆಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅವರ ತಲೆ ಚೆನ್ನಾಗಿದ್ರೆ ಅವ್ರ ಕಾಲಿಗೆ ಬೀಳೋಣ. ಸುಮ್ಮನೆ ಹೋಗಿ ಕಾಲಿಗೆ ಬೀಳೋದ್ರಿಂದ ಯಾವುದೇ ಅರ್ಥ ಇಲ್ಲ. ಕಾವಿ ಹಾಕಿದವರೆಲ್ಲ ಒಳ್ಳೆಯವರಲ್ಲ. ಇವತ್ತು ಎಷ್ಟೋ ಜನ ಸಂಸಾರಸ್ಥರು ಸನ್ಯಾಸಿಗಳಾಗಿ ಸಾಯ್ತಿದ್ವಿ ನಾವು, ಆದ್ರೆ ಸನ್ಯಾಸಿಗಳು ಸಂಸಾರಸ್ಥರಾಗಿ ಸಾಯ್ತಿದ್ದಾರೆ. ಇವತ್ತು ಸನ್ಯಾಸಿಗಳಿಗೆ ನಾವು ಅನ್ಕೊಂತೀವಿ, ಸನ್ಯಾಸಿಗಳು ಅಂದ್ರೆ ಯಾರಪ್ಪ? ಎಲ್ಲಾ ಭೋಗಗಳನ್ನ ಬಿಟ್ಟವರು, ಎಲ್ಲಾ ಆಸೆಗಳನ್ನ ತ್ಯಜಿಸಿದವರು. ನನಗೆ ಯಾವ ಸನ್ಯಾಸಿಗಳು ನಮ್ಮವ್ರು ಯಾರು ತ್ಯಜಿಸ್ದವ್ರು ಅಂತ ಕಾಣ್ತಿಲ್ಲ. ಎಲ್ಲಾ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಬರ್ತಾರೆ, ಸ್ಟೇಜ್ ಪಕ್ಕ ಕಾರ್ ನಿಲ್ಲುತ್ತೆ, ಸ್ಟೇಜ್ ಇಂದ ಇಳಿತಾರೆ, ಬಂದಿದ ತಕ್ಷಣ ಒಂಚೂರು ಗೋಡಂಬಿ ದ್ರಾಕ್ಷಿ ಅವ್ರ ಕಾಲಿಗೆ ಇಟ್ಟು ಅವ್ರ ಕಾಲದ ಒಂದ 1,000 ರೂಪಾಯಿ ದುಡ್ಡು ಇಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೋತೀವಿ. ಅದು ಕಾಲು ಟಚ್ ಮಾಡಕ್ ಬಿಡಲ್ಲ, ಅವ್ರ ಆ ಚಪ್ಪಲಿ ಟಚ್ ಮಾಡ್ಕೊಂಡು ನಾವು ಆಶೀರ್ವಾದ ತಗೊಂಡ್ ಬರ್ಬೇಕು. ಇಂತ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ? ದೊಡ್ಡ ದೊಡ್ಡ ಐಷಾರಾಮಿ ಮಠಗಳು ಬೇಕು. ಆ ಮಠಗಳಲ್ಲಿ ಹೋದ್ರೆ ನಿಮ್ಮ ಡೈರೆಕ್ಟ್ ಆಗಿ ಬಂದು ನಿಮ್ಮನ್ನ ಮಾತಾಡಿಸ್ತಾರ? ಇಲ್ಲ.
ಒಂದ್ ರೂಮ್ ಒಳಗಡೆ ಹೋಗಿ ಅವ್ರನ್ನ ಕಾಯಿರಿ, ಅವ್ರ ಸೆಕ್ಯೂರಿಟಿ ಅವನ್ ಇರ್ತಾನೆ, ಪೊಲೀಸ್ ಅವನ್ ಇರ್ತಾನೆ, ಗನ್ಮ್ಯಾನ್ ಇರ್ತಾನೆ, ಅವ್ರನ್ನೆಲ್ಲಾ ಬಿಟ್ಟು ಒಳಗೋದ್ಮೇಲೆ ಅದು ಏನು, ನೀವೊಂದಷ್ಟು ದಕ್ಷಿಣೆ ಒಂದು ಬುಟ್ಟಿಯಷ್ಟು ಹಣ್ಣು ತಗೊಂಡೋದ್ರೆ ಅವ್ರು ನಿಮ್ಗೆ ದರ್ಶನ ಕೊಡ್ತಾರೆ. ಹೌದಲ್ವ? ಇಂಥ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ? ಆದ್ರೆ ನಾವು ಸಂಸಾರಿಗಳು ಏನ್ ಮಾಡ್ತೀವಿ, ಹೌದು ಬೇಕು ಬೇಕು ಅಂತ ದುಡಿತೀವಿ, ಕೊನೆಗೆ ನಂಗಿನ್ನೇನ್ ಬೇಡಪ್ಪ, ನನ್ ಮಗ ಆದ್ರೆ ಸಾಕು, ನಂಗಿನ್ನೇನ್ ಬೇಡ, ಒಂದ್ ಮನೆ ಕಟ್ಕೊಂಡಿದೀನಿ, ನಂಗಿನ್ನೇನ್ ಬೇಡ, ನನ್ ಮಗ ಚೆನ್ನಾಗಿದ್ರೆ ಸಾಕು, ನನ್ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಕೊನೆಗೆ ನಾವೇನ್ ಮಾಡ್ತೀವಿ, ಸನ್ಯಾಸಿಗಳಾಗ್ಬಿಡ್ತೀವಿ. ನಂಗಿನ್ನೇನು ಬೇಡ, ನನ್ ಮಕ್ಳು ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದೇ ಒಂದು ಯೋಚನೆಯಲ್ಲಿ ಸನ್ಯಾಸಿಗಳಾಗ್ಸಾ ಇದ್ದೀವಿ. ಆದ್ರೆ ಸನ್ಯಾಸಿಗಳು ನಾನು ಇನ್ನೊಂದು ಮಠ ಕಟ್ಬೇಕು, ಇನ್ನೊಂದು ಶಾಖಾ ಮಠ ಕಟ್ಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅವರು ಇವಾಗ ರಾಜಕೀಯಗಿಡ್ಕೊಂಡು ಸಂಸಾರಿಗಳಾಗ್ತಿದ್ದಾರೆ. ನಾನು ಅಷ್ಟೇ ನಿಮ್ಮನ್ನ ಕೇಳ್ಕೊಳ್ಳೋದು, ಯಾಕಂದ್ರೆ ವೇದಿಕೆ ಮೇಲೆ ಅತ್ಯಂತ ಗಣ್ಯಾತಿ ಗಣ್ಯರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿಷಯಗಳನ್ನ ತಿಳ್ಕೊಂಡವರಿದ್ದಾರೆ. ಎಜುಕೇಟೆಡ್ ಪೀಪಲ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದಾರೆ. ಎಜುಕೇಶನ್ ಅನ್ನೋದು ಏನು ಕೊಡಲ್ಲ, ನಾನಿವತ್ತು ಟ್ರಿಪಲ್ ಡಿಗ್ರಿ ಆಗಿರ್ಬೋದು, ಆದ್ರೆ ನಾನು ಇವತ್ತು ಯಾವುದನ್ನು ಎಜುಕೇಶನ್ ಇಂದ ಕಲ್ತಿರ್ಲಿಲ್ಲ. ನಮ್ಮ ಅನುಭವ ನಮ್ಮನ್ನ ಕಲ್ಸುತ್ತೆ. ಆಸ್ ಅಗ್ರಿಕಲ್ಚರ್ ಸ್ಟೂಡೆಂಟ್, ಮಂಡ್ಯದ ವ್ಯಕ್ತಿಗಳಿಗೆ, ಮಂಡ್ಯದ ರೈತರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಭತ್ತದಲ್ಲಿ ಏನೂ ಲಾಭ ಇಲ್ಲ, ಆದ್ರೂ ನೀವು ಭತ್ತ ಬೆಳಿತಿದ್ದೀವಿ, ನಾವು ತಿಂತಿದ್ದೀವಿ, ನಿಮ್ಮಿಂದ ನಾವು ಬದುಕಿದ್ದೀವಿ. ನಾನು ಮೊನ್ನೆ ಮಂಡ್ಯದಲ್ಲೇನೆ ಡೇಟಾ ಕಲೆಕ್ಷನ್ ಬಂದಿದ್ದೆ. ಬಿತ್ತನೆ ಬೀಜ ಬೆಳೀತಾರ ಇಲ್ಲಿ ಯಾರಾದ್ರೂ? ಟೀನರ್ ಸಿಕ್ಕಿದ ಕಡೆ ಬಿತ್ತನೆ ಬೀಜ ಬೆಳೀತಾರೆ. ಬಿತ್ತನೆ ಬೀಜ ಬೆಳೆಯೋರ್ದು ಸ್ಟಡಿ ಮಾಡಿದ್ದೆ ನಾನು ಎಂ ಎಸ್ ಸಿ ನಲ್ಲಿ. ಅವ್ರ ಹತ್ರ ಬಂದ್ ಕೇಳಿದೆ, ಅಪ್ಪ ನೀವು ಭತ್ತ ಬೆಳೀತಾರಲ್ಲ, ಏನಾದ್ರು ಲಾಭ ಇದೆಯಾ? ಏನು ಇಲ್ಲ ಕಣವ. ಮತ್ತೇನ ಬೆಳೀತಿದ್ದೀರಾ? ಬೆಳ್ಕೊಂಡ್ ಬಂದಿದ್ದೀವಿ, ಬೆಳೆಸ್ಕೊಂಡು ಹೋಗ್ತೀವಿ, ಅದು ನಮಗ್ ಬೇಕಾಗಿದೆ. ಏನು ಆಸೆ ಇಲ್ಲ ಅವರಿಗೆ, ಭತ್ತ ಬೆಳೀತಿದ್ವಿ, ಬೆಳಿತೀವಿ, ಇಂಥವ್ರು ಯಾರಾದ್ರೂ ನಮಗ್ ಸಿಗ್ತಾರಾ? ಆದ್ರಿಂದ ಮಂಡ್ಯದ ನನಗೆ ಮಂಡ್ಯ ಅಂದ ತಕ್ಷಣ ಮಳವಳ್ಳಿ ಮಂಡ್ಯ ತಾಲೂಕಲ್ಲಿ ತುಂಬಾ ಖುಷಿ ಆಯ್ತು. ಓ ಮಂಡ್ಯಕ್ ಬರ್ತಿದೀನಲ್ಲ ನನ್ನ ಸ್ಟಡಿ ಏರಿಯಾ ಅಂತ. ಹಸುವನ್ ಸಾಕ್ತಿವಿ ನಾವು, ಏನಕ್ಕಪ್ಪ ಹಾಲು ಕೊಡುತ್ತೆ? ನಾನು ಅವ್ರನ್ನ ಕೇಳಿದೆ, ಹಸುವಿಂದ ಏನಾದ್ರೂ ಲಾಭ ಇದೆಯಾ? ಇಲ್ಲ ಕಣವ. ಹಾಲು ಕೊಡುತ್ತಲ್ವ, ಡೈರಿಗೆ ಹಾಕ್ತೀರ, ದುಡ್ಡು ಕೊಡ್ತೀರ? ನಿಜವಾಗ್ಲೂ ಇಲ್ಲ. ನಮ್ಗೇನ್ ಹಾಲಿಂದ ದುಡ್ಡು ಬರುತ್ತೆ, ಮನೆಗೆ ಒಂಚೂರು ಕುಡಿಬಹುದು, ಇನ್ ಮಿಕ್ಕಿರೋ ದುಡ್ಡನ್ನ ಅದಕ್ಕೆ ಅಂತಾನೆ ಅವಾಗ ಅವಾಗ ಔಷಧಿ ಹಾಕಿಸ್ಬೇಕು, ಅವಾಗ ಅವಾಗ ಫೀಡ್ ತಗೊಂಡ್ ಬಂದ್ ಹಾಕ್ಬೇಕು, ಇಷ್ಟಕ್ಕಿಷ್ಟು ಸರಿ ಹೋಗುತ್ತೆ. ನಮ್ಗೇನಾದ್ರೂ ಲಾಭ ಬರುತ್ತೆ ಅಂದ್ರೆ ಅದು ಸಗಣಿ ಮಾತ್ರ. ಇಂಥ ಪರಿಸ್ಥಿತಿ ನಮ್ ರೈತರಲ್ಲಿ ಬಂದಿದೆ. ಸೊ ಮಂಡ್ಯದ ರೈತರಿಂದ ನಿಜವಾಗ್ಲು ನಾವು ಇವತ್ತು ಅನ್ನ ತಿಂತಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲು ಸುಳ್ಳಾಗ್ಲಾರ್ದು. ನಿಜವಾಗ್ಲು ನೀವೇ ನಮಗ್ ದೇವ್ರು, ಅನ್ನದಾತ್ರಿಗಿನ ದೇವೇ ಅರಿತಾರೆ. ನೀವೇ ದೇವ್ರು, ನಿಮ್ಮಲ್ಲಿ ದೇವರನ್ನ ಕಂಡು ಜನ ಕೇಳಲಿಲ್ಲ. ಹುಣಸೇ ಮರದ ತೋಪುಗಳ ಕಡೆ ಹೋಗ್ಬೇಡಿ ಅಂದ್ರು ನಮ್ಮ ಜನ ಕೇಳಲಿಲ್ಲ. ಆಗ ಬಂದಂತ ಎರಡು ಮೂಲ ನಂಬಿಕೆಗಳು, ಇಲ್ಲಿ ದೇವರಿದ್ದಾನೆ ಹೋಗ್ ಬನ್ನಿ, ಇಲ್ಲಿ ದೇವ ಇದೆ ಆದಷ್ಟು ಹೋಗ್ಬೇಡಿ ಅಂತ. ಇದು ನಮ್ಮ ಮೂಲ ನಂಬಿಕೆಗಳು. ನಾವೀಗ ದೇವಸ್ಥಾನಕ್ಕೆ ಹೋದ್ರೆ ಗರ್ಭಗುಡಿಗೆ ತಲೆ ಬಗ್ಸಿ ಒಳ ಹೋಗ್ತೀವಿ. ಯಾಕೆ? ನಮಗಿನ್ನ ಒಬ್ಬ ದೊಡ್ಡವನಿದ್ದಾನೆ, ನಮ್ಮಲ್ಲಿ ಒಂದು ಕೃತಜ್ಞತಾ ಭಾವನೆ ಅಥವಾ ಭಯ ನಮ್ಮಲ್ಲಿ ಮೂಡ್ಲಿ ಅಂತ. ಒಳಗಡೆ ಹೋಗಿದ ತಕ್ಷಣ ಆರ್ತಿ ತಗೋತೀವಿ, ಬಿಸಿ ನಮ್ಮ ಕೈನ ಚರ್ಮಕ್ಕೆ ತಗ್ಲುತ್ತೆ. ಏನಕ್ಕೆ? ಏನಾದ್ರೂ ಮೈಕ್ರೋ ಆರ್ಗಾನಿಸಮ್ಸ್ ಇದ್ರೆ, ಬೆಳಗಿನ ಸಂಜೆ ತನಕ ಅವರ ರೈತರು ಕೆಲಸ ಮಾಡ್ಬಂದಿರೋರು ವರ್ಜಲ್ಲಿ ಏನಾದ್ರೂ ಇನ್ಫೆಕ್ಷನ್ಸ್ ಇದ್ರೆ ಹೋಗ್ಲಿ, ಯಾಕಂದ್ರೆ ಈ ಕೈ ಎಲ್ಲ ಊಟ ಮಾಡ್ತೀವಿ ಅಂತ ಬಿಸಿ ತಗ್ಲುತ್ತಿತ್ತು. ತೀರ್ಥ ತಗೋತಿದ್ವಿ, ತೀರ್ಥಿಗೆ ಒಂಚೂರು ಏಲಕ್ಕಿ ತುಳಸಿ ಕರ್ಪೂರ ಹಾಕೋರು ನಮ್ ದೇಹಕ್ಕೆ ಹೋಗ್ತಿತ್ತು, ಅದು ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡ್ತಾ ಇತ್ತು. ಗಂಟೆ ಹೊಡಿತಿದ್ವಿ, ಐದಾರು ಲೋಹಗಳಲ್ಲಿ ಗಂಟೆನ ಮಾಡಿರ್ತಾ ಇದ್ರು. ಆ ಶಬ್ದ ನಮ್ಮಲ್ಲಿ ನಮ್ಮ ಬ್ರೈನ್ ನ ಆಕ್ಟಿವಿಟಿನ ಇನ್ಕ್ರೀಸ್ ಮಾಡ್ತಾ ಇತ್ತು. ಬರ್ತಿದ್ವಿ ಮತ್ತೆ ನವಗ್ರಹಗಳನ್ನ ಮೂರ್ ಸುತ್ತಾಕ್ತಿದ್ವಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಬೆಳಗ್ಗಿಂದ ಸಂಜೆ ತನಕ ಪಕ್ಕದ ಮನೆಯವ್ರು ಟಿವಿ ತಂದವ್ರೆ, ಆ ಕಡೆ ಮನೆಯವ್ರ ಕಾರ್ ತಗೊಂಡವ್ರೆ, ಈ ಮನೆಯವ್ರಿಗೆ ಪ್ರಮೋಷನ್ ಆಗಿದೆ, ಇಷ್ಟೆಲ್ಲ ಜಂಜಾಟಗಳನ್ನ ಯೋಚನೆ ಮಾಡ್ತಿರ್ತೀವಿ. ಇಲ್ಲಾದ್ರೂ ಒಂದ್ 5 ನಿಮಿಷ ಎಲ್ಲಾ ಬಿಟ್ಟು ನೆಮ್ಮದಿಯಿಂದ ಕೂತ್ಕೊಳ್ಳಿ ಅಂತ ನಮ್ಮ ಜನ ಕಂಡಿಡಿದಂತ ಸಮಾಧಾನದ ಕೇಂದ್ರವೇ ದೇವಸ್ಥಾನಗಳು. ಆದ್ರೆ ಇವಾಗ ನಾವು ದೇವಸ್ಥಾನಕ್ಕೆ ಹೋದ್ರೆ ನಿಜವಾಗ್ಲೂ ಸಮಾಧಾನ ಸಿಗಲ್ಲ. ಅಣ್ಣ ನಿಂಗ್ ಮಗಳಾಗಿಲ್ವಾ, ಈ ಹೋಮ ಮಾಡಿಸು. ಅಣ್ಣ ನಿಂಗ್ ಮದುವೆ ಆಗಿಲ್ವಾ, ಇನ್ನೊಂದು ಹೋಮ ಮಾಡಿಸು. ಅದೇನೋ ಯಜ್ಞ ಮಾಡಿಸಿ, ಇದೇನೋ ಮಾಡಿ, ತಗೊಂಡೋಗ್ ತುಪ್ಪ ಸುರಿರಿ, ತಗೊಂಡೋಗ್ ರೇಷ್ಮೆ ಬಟ್ಟೆ ಬೆಂಕಿಗೆ ಹಾಕಿ, ಇದ್ರಿಂದ ನಿಮ್ಗೆ ಏನೋ ಒಂದಾಗತ್ತೆ. ನಿಜವಾಗ್ಲೂ ಇಲ್ಲ. ಮಕ್ಕಳು ಯಾವತ್ತು ಜ್ಯೋತಿಷಗಳಿಂದ ಆಗಲ್ಲ, ನನ್ಗೆ ಗೊತ್ತಿರೋ ಮಟ್ಟಿಗೆ, ಬಿಕಾಸ್ ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್. ಸೊ ನಿಮ್ ಗಂಡ ಹೆಂಡತಿ ಅಥವಾ ಹುಡುಗ ಹುಡುಗಿ, ನಿಮ್ಮ ಒಂದು ಬಯಾಲಜಿಕಲ್ ಪ್ರೋಸೆಸ್ ಏನಿದೆ ಅದು ಮಾಡಿದಾಗ ಮಾತ್ರ ಮಕ್ಳು ಇರ್ತಾರೆ. ಅಪ್ಪ ಅಮ್ಮ ಮಾಡಿದ್ರೆ, ನಮ್ಮ ಅಪ್ಪ ನನಗೆ ಮದುವೆ ಮಾಡಿದ್ರೆ ನನ್ ಮದುವೆ ಆಗ್ಬೋದಷ್ಟೇ, ಯಾರೊಬ್ಬ ಹುಡುಗನ ಹುಡುಕಿ. ಯಾರೋ ಒಬ್ಬ ವ್ಯಕ್ತಿ ಹೇಳೋದ್ರಿಂದ ನಿಮ್ ಮಕ್ಕಳ ಮದುವೆ ಆಗತ್ತೆ ಅಂತ ಹೋಗಿ ಯಾವ್ದೋ ಒಂದು ಹೋಮ ಮಾಡಿಸೋದು ನಿಜವಾಗ್ಲೂ ಸುಳ್ಳು. ನಾನ್ ಹೇಳೋದು ಅಪ್ಪಾಜಿ ಹೇಳ್ತಿದ್ದಂಗೆ, ಈ ವೇದಿಕೆ ಮೇಲೆ ಕಾಕಿನೂ ಇದೆ ಕಾದಿನೂ, ಕಾಕಿ ಇಲ್ಲ ಕಾವಿನೂ ಇದೆ ಕಾದಿನೂ ಇದೆ. ಕಾಕಿ ಒಂದು ಮಿಸ್ ಆಗಿದೆ, ಕಾಕಿ ಒಂದು ಕರ್ಸಿದ್ರೆ ಆಗೋಗಿರ್ತಿತ್ತು ಅನ್ಸುತ್ತೆ. ಯಾಕಂದ್ರೆ ಈ ಮೂರು ಮೊಟ್ಟೆಗಳು ನಮ್ಮ ಸಮಾಜವನ್ನ ಸೃಷ್ಟಿಸ್ತವೆ, ನಮ್ಮ ಸಮಾಜವನ್ನ ಒಂದು ಒಳ್ಳೆಯ ಹಾದಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮ ಸಿದ್ದಪ್ಪಾಜಿ ಅವರು. ನಿಜವಾಗ್ಲೂ ಅವ್ರು ತುಂಬಾ ಆತ್ಮೀಯರು, ನನ್ನ ತಂದೆ ಸಮಾನದವರು. ಅದಕ್ಕೆ ಅವ್ರು ಇವತ್ತು ಕಾರ್ಯಕ್ರಮ ಮಾಡುವ ತಕ್ಷಣ ನಾನು ಇವತ್ತು ಅವ್ರ ಕಾರ್ಯಕ್ರಮ ಬಂದಿದ್ದೆ. ಈ
ಬಟ್ಟೆಗಳು ಎಷ್ಟು ಒಳ್ಳೇದೋ ಅಷ್ಟೇ ಕೆಟ್ಟದ್ದು. ಮುಂದೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಒಳಗಡೆ ಅಷ್ಟೇ ರಹಸ್ಯವನ್ನು ಇಟ್ಕೊಂಡಿರ್ತವೆ ಈ ಕಾದಿ ಕಾಕಿ ಕಾವಿ. ಯಾರೇ ಒಬ್ರು ಕಾಲಿಗೆ ನಾವು ಯಾರೇ ಒಬ್ರು ಏನೋ ಒಂದು ಯಾವ್ದೋ ಒಂದು ಕಲ್ಲಿ ಕುಂಕುಮ ಅರ್ಶನ ಇಟ್ಟಿದ್ರೆ ಹೋಗಿ ಬಿದ್ದು ಬಿಡ್ತೀವಿ, ಯಾರೋ ಒಬ್ರು ಕಾವಿ ಹಾಕಿದ್ರೆ ಹೋಗಿ ಕಾಲಿಗೆ ಬಿದ್ದು ಬಿಡ್ತೀವಿ. ನಿಜವಾಗ್ಲೂ ಬೇಡ. ಒಬ್ರು ಕಾಲಿಗೆ ಬೀಳೋದಕ್ಕಿಂತ ಮುಂಚೆ ಅವರ ತಲೆಯಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅವರ ತಲೆ ಚೆನ್ನಾಗಿದ್ರೆ ಅವ್ರ ಕಾಲಿಗೆ ಬೀಳೋಣ. ಸುಮ್ನೆ ಹೋಗಿ ಕಾಲಿಗೆ ಬೀಳೋದ್ರಿಂದ ಯಾವುದೇ ಅರ್ಥ ಇಲ್ಲ. ಕಾವಿ ಹಾಕಿದವರೆಲ್ಲ ಒಳ್ಳೆಯವರಲ್ಲ. ಇವತ್ತು ಎಷ್ಟೋ ಜನ ಸಂಸಾರಸ್ಥರು ಸನ್ಯಾಸಿಗಳಾಗಿ ಸಾಯ್ತಿದ್ವಿ ನಾವು, ಆದ್ರೆ ಸನ್ಯಾಸಿಗಳು ಸಂಸಾರಸ್ಥರಾಗಿ ಸಾಯ್ತಿದ್ದಾರೆ. ಇವಾಗ ಸನ್ಯಾಸಿಗಳಿಗೆ ನಾವ್ ಅನ್ಕೋತೀವಿ, ಸನ್ಯಾಸಿಗಳು ಅಂದ್ರೆ ಯಾರಪ್ಪ, ಎಲ್ಲಾ ಭೋಗಗಳನ್ನ ಬಿಟ್ಟವರು, ಎಲ್ಲಾ ಆಸೆಗಳನ್ನ ತ್ಯಜಿಸಿದವರು. ನನಗೆ ಯಾವ ಸನ್ಯಾಸಿಗಳು ನಮ್ಮವ್ರು ಯಾರು ತ್ಯಜಿಸಿದವರು ಅಂತ ಕಾಣ್ತಿಲ್ಲ. ಎಲ್ಲಾ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಬರ್ತಾರೆ, ಸ್ಟೇಜ್ ಪಕ್ಕ ಕಾರ್ ನಿಲ್ಲುತ್ತೆ, ಸ್ಟೇಜ್ ಇಂದ ಇಳಿತಾರೆ, ಬಂದಿದ ತಕ್ಷಣ ಒಂಚೂರು ಗೋಡಂಬಿ ದ್ರಾಕ್ಷಿ ಅವ್ರ ಕಾಲಿಗೆ ಇಟ್ಟು ಅವ್ರ ಕಾಲಲ್ಲಿ ಒಂದ್ 1,000 ರೂಪಾಯಿ ದುಡ್ಡು ಇಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೋತೀವಿ. ಅದು ಕಾಲು ಟಚ್ ಮಾಡಕ್ ಬಿಡಲ್ಲ, ಅವ್ರ ಆ ಚಪ್ಪಲಿ ಟಚ್ ಮಾಡ್ಕೊಂಡು ನಾವು ಆಶೀರ್ವಾದ ತಗೊಂಡ್ ಬರ್ಬೇಕು. ಇಂತ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ. ದೊಡ್ಡ ದೊಡ್ಡ ಐಷಾರಾಮಿ ಮಠಗಳು ಬೇಕು. ಆ ಮಠಗಳಲ್ಲಿ ಹೋದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಬಂದು ನಿಮ್ಮನ್ ಮಾತಾಡಿಸ್ತಾರ? ಇಲ್ಲ, ಒಂದ್ ರೂಮ್ ಒಳಗಡೆ ಹೋಗಿ ಅವ್ರನ್ನ ಕಾಯಿರಿ, ಅವ್ರ ಸೆಕ್ಯೂರಿಟಿ ಅವ್ನ ಇರ್ತಾನೆ, ಪೊಲೀಸ್ ಅವ್ನ ಇರ್ತಾನೆ, ಗನ್ಮ್ಯಾನ್ ಇರ್ತಾನೆ, ಅವ್ರನ್ನೆಲ್ಲಾ ಬಿಟ್ಟು ಒಳಗ್ ಹೋದ ಮೇಲೆ ಅದು ಏನು, ನೀವೊಂದಷ್ಟು ದಕ್ಷಿಣೆ ಒಂದು ಬುಟ್ಟಿಯಷ್ಟು ಹಣ್ಣು ತಗೊಂಡೋದ್ರೆ ಅವ್ರು ನಿಮ್ಗೆ ದರ್ಶನ ಕೊಡ್ತಾರೆ. ಹೌದಲ್ವಾ? ಇಂಥ ಸನ್ಯಾಸಿಗಳು ನಮಗ್ ಬೇಕಾಗಿದ್ದಾರ? ಆದ್ರೆ ನಾವ್ ಸಂಸಾರಿಗಳು ಏನ್ ಮಾಡ್ತೀವಿ, ಹೌದು ಬೇಕು ಬೇಕು ಅಂತ ದುಡಿತೀವಿ, ಕೊನೆಗೆ ನಂಗಿನ್ನೇನ್ ಬೇಡಪ್ಪ, ನನ್ ಮಗ ಆದ್ರೆ ಸಾಕು, ನಂಗಿನ್ನೇನ್ ಬೇಡ, ಒಂದ್ ಮನೆ ಕಟ್ಕೊಂಡಿದೀನಿ, ನಂಗಿನ್ನೇನ್ ಬೇಡ, ನನ್ ಮಗ ಚೆನ್ನಾಗಿದ್ರೆ ಸಾಕು, ನನ್ ಮಗಳು ಚೆನ್ನಾಗಿದ್ರೆ ಸಾಕು ಅಂತ ಕೊನೆಗೆ ನಾವೇನ್ ಮಾಡ್ತೀವಿ, ಸನ್ಯಾಸಿಗಳಾಗ್ಬಿಡ್ತೀವಿ. ನಂಗಿನ್ನೇನು ಬೇಡ, ನನ್ ಮಕ್ಳು ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದೇ ಒಂದು ಯೋಚನೆಯಲ್ಲಿ ಸನ್ಯಾಸಿಗಳಾಗಿ ಸಾಯ್ತಿದ್ದೀವಿ. ಆದ್ರೆ ಸನ್ಯಾಸಿಗಳು ನಾನು ಇನ್ನೊಂದು ಮಠ ಕಟ್ಬೇಕು, ಇನ್ನೊಂದು ಶಾಖಾ ಮಠ ಕಟ್ಬೇಕು, ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅವರು ಇವಾಗ ರಾಜಕೀಯಗಿಡ್ಕೊಂಡು ಸಂಸಾರಿಗಳಾಗ್ತಿದ್ದಾರೆ. ನಾನು ಅಷ್ಟೇ ನಿಮ್ಮನ್ನ ಕೇಳ್ಕೊಳ್ಳೋದು, ಯಾಕಂದ್ರೆ ವೇದಿಕೆ ಮೇಲೆ ಅತ್ಯಂತ ಗಣ್ಯಾತಿ ಗಣ್ಯರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿಷಯಗಳನ್ನ ತಿಳ್ಕೊಂಡವ್ರು ಇದ್ದಾರೆ. ಎಜುಕೇಟೆಡ್ ಪೀಪಲ್ ಅನ್ನೋದಕ್ಕಿಂತ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಇದ್ದಾರೆ. ಎಜುಕೇಶನ್ ಅನ್ನೋದು ಏನು ಕೊಡಲ್ಲ. ನಾನಿವತ್ತು 3BDE ಆಗಿರ್ಬೋದು, ಆದ್ರೆ ನಾನಿವತ್ತು ಯಾವುದನ್ನು ಎಜುಕೇಶನ್ ಇಂದ ಕಲ್ತಿರ್ಲಿಲ್ಲ. ನಮ್ಮ ಅನುಭವ ನಮ್ಮನ್ನ ಕಲ್ಸುತ್ತೆ. ಆಸ್ ಅಗ್ರಿಕಲ್ಚರ್ ಸ್ಟೂಡೆಂಟ್ ಮಂಡ್ಯದ ವ್ಯಕ್ತಿಗಳಿಗೆ, ಮಂಡ್ಯದ ರೈತರಿಗೆ ನಾವು ನಮಸ್ಕಾರ ಮಾಡ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಭತ್ತದಲ್ಲಿ ಏನೂ ಲಾಭ ಇಲ್ಲ, ಆದ್ರೂ ನೀವು ಭತ್ತ ಬೆಳಿತಿದ್ದೀವಿ, ನಾವು ತಿಂತಿದ್ದೀವಿ, ನಿಮ್ಮಿಂದ ನಾವು ಬದುಕಿದ್ದೀವಿ. ನಾನ್ ಮೊನ್ನೆ ಮಂಡ್ಯದಲ್ಲೇನೆ ಡೇಟಾ ಕಲೆಕ್ಷನ್ ಬಂದಿದ್ದೆ. ಬಿತ್ತನೆ ಬೀಜ ಬೆಳೀತಾರ ಇಲ್ಲಿ ಯಾರಾದ್ರೂ? ಟೀನರ್ ಸಿಕ್ಕಿದ ಕಡೆ ಬಿತ್ತನೆ ಬೀಜ ಬೆಳೀತಾರೆ. ಬಿತ್ತನೆ ಬೀಜ ಬೆಳೆಯೋರ್ದು ಸ್ಟಡಿ ಮಾಡಿದ್ದು ನಾನು MSc ನಲ್ಲಿ. ಅವ್ರ ಹತ್ರ ಬಂದ್ ಕೇಳಿದೆ, ಅಪ್ಪ ನೀವು ಭತ್ತ ಬೆಳೀತಾರಲ್ಲ, ಏನಾದ್ರು ಲಾಭ ಇದೆಯಾ? ಏನು ಇಲ್ಲ ಕಣವ. ಮತ್ತೇನಕ್ ಬೆಳೀತಿದ್ದೀರಾ? ಬೆಳ್ಕೊಂಡ್ ಬಂದಿದ್ದೀವಿ, ಬೆಳೆಸ್ಕೊಂಡು ಹೋಗ್ತೀವಿ, ಅದು ನಮಗ್ ಬೇಕಾಗಿದೆ. ಏನು ಆಸೆ ಇಲ್ಲ ಅವರಿಗೆ, ಭತ್ತ ಬೆಳೀತಿದ್ವಿ, ಬೆಳಿತೀವಿ, ಇಂಥವ್ರು ಯಾರಾದ್ರೂ ನಮಗ್ ಸಿಗ್ತಾರಾ? ಆದ್ರಿಂದ ಮಂಡ್ಯದ ನನಗೆ ಮಂಡ್ಯ ಅಂದ ತಕ್ಷಣ ಮಳವಳ್ಳಿ ಮಂಡ್ಯ ತಾಲೂಕಲ್ಲಿ ತುಂಬಾ ಖುಷಿ ಆಯ್ತು. ಓ, ಮಂಡ್ಯಕ್ ಬರ್ತಿದೀನಲ್ಲ ನನ್ನ ಸ್ಟಡಿ ಏರಿಯಾ ಅಂತ. ಹಸುವನ್ ಸಾಕ್ತಿವಿ ನಾವು, ಏನಕ್ಕಪ್ಪ ಹಾಲು ಕೊಡುತ್ತೆ? ನಾನು ಅವ್ರನ್ನ ಕೇಳಿದೆ, ಹಸುವಿಂದ ಏನಾದ್ರೂ ಲಾಭ ಇದೆಯಾ? ಇಲ್ಲ ಕಣವ. ಹಾಲು ಕೊಡುತ್ತಲ್ವ, ಡೈರಿಗೆ ಹಾಕ್ತಿರ, ದುಡ್ಡು ಕೊಡ್ತೀರ? ನಿಜವಾಗ್ಲೂ ಇಲ್ಲ. ನಮ್ಗೇನ್ ಹಾಲಿಂದ ದುಡ್ಡು ಬರುತ್ತೆ, ಮನೆಗೆ ಒಂಚೂರು ಕುಡಿಬಹುದು, ಇನ್ ಮಿಕ್ಕಿರೋ ದುಡ್ಡನ್ನ ಅದಕ್ಕೆ ಅಂತಾನೆ ಅವಾಗ ಅವಾಗ ಔಷಧಿ ಹಾಕಿಸ್ಬೇಕು, ಅವಾಗ ಅವಾಗ ಫೀಡ್ ತಗೊಂಡ್ ಬಂದ್ ಹಾಕ್ಬೇಕು, ಇಷ್ಟಕ್ಕೆ ಸರಿ ಹೋಗುತ್ತೆ. ನಮ್ಗೇನಾದ್ರೂ ಲಾಭ ಬರುತ್ತೆ ಅಂದ್ರೆ ಅದು ಸಗಣಿ ಮಾತ್ರ. ಇಂಥ ಪರಿಸ್ಥಿತಿ ನಮ್ ರೈತರಲ್ಲಿ ಬಂದಿದೆ. ಸೊ ಮಂಡ್ಯದ ರೈತರಿಂದ ನಿಜವಾಗ್ಲು ನಾವು ಇವತ್ತು ಅನ್ನ ತಿಂತಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲು ಸುಳ್ಳಾಗ್ಲಾರ್ದು. ನಿಜವಾಗ್ಲು ನೀವೇ ನಮಗ್ ದೇವ್ರು, ಅನ್ನದಾತ್ರಿಗಿನ ದೇವೇ ಅರಿತಾರೆ. ನೀವೇ ದೇವ್ರು, ನಿಮ್ಮಲ್ಲಿ ದೇವರನ್ನ ಕಂಡು